ओके सो क्या मैं सुधर मैं नहीं कर रहा चल पाऊँ फिर बोल नहीं मारो उल्टा उल्टा मारो मारो कम ही मारो डाउन मारो हाँ मेले हाँ मेले तो नहीं मेले तीन सौ में तो राइट आगे मेले तो मेले तो हाँ ओके ब्रो ब्रो थैंक यू ओके ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ದಲು ವಂದನೆ ಉಳ್ಳವನಾಗಿದ್ದೀನಿ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ ನಾವು ವರ್ಷದ ಒಂದು ಆರಂಭಕ್ಕೆ ಏನಾಗಿದ್ದೀರಿ ಬಂದಿದ್ದೀರಿ ದೇವರು ನಮ್ಮ ಎಲ್ಲ ಪಾಪಗಳನ್ನ ಮನಿಸಿ ನಮ್ಮ ಜೀವಿತದಲ್ಲಿ ಇನ್ನೊಂದು ಅವತ್ತಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಆತನಿಗೆ ಯೋಗ್ಯವಾಗಿ ಮಾಡೋದಕ್ಕೆ ಇಂದ ತಂದೆಯ ದೇವರಿಗೆ ತುಂಬಾ ನಾವು ಕೃತಜ್ಞತೆ ಉಳ್ಳವನಾಗಣ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇವತ್ತಿನ ದಿನ ನಾವೇನ್ ಮಾಡೋಣ ಅಂದ್ರೆ ಒಂದು ಬಹು ಮುಖ್ಯವಾಗಿರುವಂತ ಒಂದು ಪಾಠ ನಾವೇನ್ ಮಾಡೋಣ ನಾವು ನೋಡೋಣ ದೋರಪ್ಪನಾಗಿದ್ಯಾ ಥ್ಯಾಂಕ್ ಯು ಸೊ ನೋಡ್ಬೇಕಾದ್ರೆ ಇವತ್ತಿನ ನಮ್ಮ ಪಾಠ ಏನು ಅಂತಂದ್ರೆ ಅಲ್ಲೇನ್ ಕಾಣಿಸ್ತದೆ ಚಪ್ಪಲಿ ಅದರ ಸೊ ಅದ್ರ ಬಗ್ಗೆನೇ ನಮ್ಮ ಸಬ್ಜೆಕ್ಟ್ ಇವತ್ತು ಅದರ ಕನ್ನಡದಲ್ಲಿ ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಅದಕ್ಕೆ ಕೆರ ಅಂತ ಏನ್ ಮಾಡ್ತದೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಸ್ಯಾಂಡಲ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ ಓದಿರಂತ ಆಧಾರ ವಚನದಲ್ಲಿ ಅದೇ ಬರೋದು ಅಲ್ವರ ಓದಿದ್ರ ಆಧಾರ ವಚನ ಇನ್ನೊಂದ್ಸರಿ ಗಮನ ಇಟ್ಟು ಕೇಳೋಣ ಇನ್ನೊಂದ್ಸರಿ ಓದಿ ನೋಡೋಣ ವಿಮೋಚನ ಕಂಡ ಮೂರನೇ ಅಧ್ಯಾಯ ಐದನೇ ವಚನ ದೇವರು ಅವನಿಗೆ ನೀನು ಹತ್ತಿರ ಬರಬೇಡ ನಿನ್ನ ಕಾಲಿನ ಸೆರಳುಗಳನ್ನು ತೆಗೆದು ಹಾಕು ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು ನೋಡ್ರ ಸೊ ನೋಡ್ಬೇಕಾರೆ ಅಲ್ಲಿ ಏನಂತ ಬರ್ತಾರೆ ಅಂತಂದ್ರೆ ದೇವರು ಮೋಸೆಗೆ ಹೇಳಿದಂತ ಮಾತು ಅಂದ್ರ ನೀನು ನಿಂತಿರಂತ ಸ್ಥಳ ಪರಿಶುದ್ಧವಂತ ಸ್ಥಳ ಅದನ್ನ ನೀ ಕೆರೆಗಳೇ ಮಾಡ ನೀನು ತೆಗೆದು ಹಾಕು ಅಂತ ಹೇಳಂತ ಒಂದು ಅಲ್ಲಿ ಮಾತು ಏನಾಗ್ತದೆ ಬರ್ತಾರೆ ಸೊ ಬೈಬಲ್ ಅಲ್ಲಿ ಇವತ್ತೇನ್ ಮಾಡೋಣ ಕೆರೆಗಳ ಬಗ್ಗೆ ಹೇಳಿದ್ದ ಏನ್ ಹೇಳಿದ್ದಾರೆ ಅಂತ ನಾವೇನ್ ಮಾಡೋಣ ಅದ್ರಲ್ಲಿ ನಮ್ಗೇನು ಆತ್ಮಿಕ ಪಾಠ ಇದೆ ಅಂತ ನಾವೇನ್ ಮಾಡೋಣ ನೋಡೋಣ ಓಕೆನ್ರ ಸೊ ಅದಕ್ಕೆ ಈ ಪಾಠ ನೋಡ್ಬೇಕ್ರೆ ಇದೊಂದು ಟೈಟಲ್ ನೋಡ್ಬೇಕಂಗಿದ್ರೆ ತುಂಬಾ ಆಶ್ಚರ್ಯವಾಗಿದೆ ಏನಪ್ಪ ಬೈಬಲ್ ಚಪ್ಪಲಿ ಬಗ್ಗೆ ಹೇಳಿದ್ಯಾ ಅದ್ರಲ್ಲಿ ನಮ್ಗೇನು ಆತ್ಮಿಕ ಪಾಠ ಇದೆ ಅಂತ ಹೇಳ್ಬೇಕ್ರೆ ಖಂಡಿತವಾಗೂ ಇದೆ ಅಂತಾರೆ ಒಂದು ಆಶ್ಚರ್ಯವಾದಂತ ವಿಚಾರ ಆಗಿರ್ತಾರೆ ಆದ್ರೆ ಖಂಡಿತವಾಗೂ ದೇವರು ಆತನ ಸತ್ಯವೇದದಲ್ಲಿ ಒಂದು ವಸ್ತು ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ಖಂಡಿತವಾಗೂ ನಮ್ಗೊಂದು ಪಾಠ ಇದ್ದೇ ಇರ್ಬೇಕು ಅಲ್ರ ಸರಿ ಯಾಕೆ ಏನಪ್ಪ ಪಾಠ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಇವಾಗ ನಾವೆಲ್ಲ ಮನೆ ಒಳಗೆ ಬಂದಿದ್ದೀರಿ ಆರಾಧನೆಗೆ ಬಂದಿದ್ದೀರಿ ಪ್ರಾರ್ಥನೆಗೆ ಬಂದಿದ್ದೀರಿ ನಮ್ ಕೆರೆಗಳನ್ನೆಲ್ಲ ಏನ್ ಮಾಡಿದಿರಿ ಹೊರ್ಗಿಟ್ಟಿದ್ದೀರಿ ಸರಿ ಏನ್ ಕೊರ್ಗಿಟ್ಟಿದ್ದೀರಾ ಒಗಡೆ ಹಾಕೊಂಡ್ ಬರ್ಬೋದಲ್ವಾ ಸರಿ ಇದು ಮನೆ ಬೇಡವಾ ಓಕೆ ಸರಿ ಬೇರೆ ಪ್ರೇಯರ್ ಹಾಲ್ ಅಲ್ಲಿ ಹೋದ್ರೆ ಅವಾಗ ನಾವೇನ್ ಮಾಡ್ತೀರಿ ಕೆರೆಗಳನ್ನ ಹಾಕೊಂಡ್ ಬರ್ತೀರಾ ಇಲ್ಲ ಆಚೆ ಕಡೆ ಬಿಟ್ಟು ಬರ್ತೀರಾ ಆಚೆ ಕಡೆ ಬಿಟ್ಬಿಟ್ರಿ ಹಂಗಾರೆ ದೊಡ್ಡ ದೊಡ್ಡ ಸಭೆಗಳಿಗೆ ಹೋದ್ರೆ ಹಂಗೆ ಮಾಡ್ತೀರಾ ಇಲ್ಲ ಅಲ್ಲಿ ಮಾತ್ರ ಹಾಕೊಂಡು ಹೋಗ್ತೀರಾ ಅದಕ್ಕೆ ಒಂದ್ ಜಾಗಕ್ಕೆ ಮತ್ತೆ ಬಿಡೋದು ಇನ್ನೊಂದ್ ಜಾಗಕ್ಕೆ ಮತ್ತೆ ಹಾಕೊಂಡು ಹೋಗೋದು ಅಲ್ವರ ಸೊ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಏನ್ರಿ ಸಭೆಗಳಲ್ಲಿ ಯಾರು ಏನ್ ಮಾಡೋದ ಕೆರೆಗಳನ್ನ ಹಾಕೊಂಡು ಬರಲ್ಲ ಸ್ವಲ್ಪ ಜನ ಮಾತ್ರ ಏನ್ ಮಾಡ್ತಾರೆ ಹಾಕೊಂಡು ಬರ್ತಾರೆ ಅಲ್ವರ ಇವನ್ನು ವೇದಿಕೆ ಮೇಲೆ ಏನ್ರಿ ಒಂದು ಸ್ಟೇಜ್ ಇದೆ ಅಂತಂದ್ರೆ ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಕೂಡ ಸೋದರ ಸೋದರಿಗಳು ಏನ್ ಮಾಡ್ತಾರೆ ತಮ್ಮ ಕೆರೆಗಳನ್ನ ಬಿಚ್ಚಿಟ್ಬಿಟ್ಟು ಏನ್ ಮಾಡೋದು ವಾಕ್ಯನ ಏನ್ ಮಾಡೋದು ಓದಕ್ ಬರೋದು ಅಥವಾ ವಾಕ್ಯನ ಸಾರೋದಕ್ ಬರೋದು ಪ್ರಾರ್ಥನೆ ಮಾಡೋದಕ್ ಬರೋದು ಅಲ್ವರ ತಿರ್ಗಾ ಆ ವೇದಿಕೆ ಮೇಲಿಂದ ಕೆಳಗಡೆ ಹೋಗಿದ ತಕ್ಷಣ ಏನ್ ಮಾಡ್ತಾರೆ ವಾಪಸ್ಸು ಕೆರೆಗಳನ್ನ ಹಾಕೊಳೋದುಂಟು ಅಲ್ವರ ಆದ್ರೆ ಇನ್ನೊಂದು ಆಶ್ಚರ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಫಾರಿನ್ ನಲ್ಲಿ ಬ್ರದರ್ಸ್ಗಳು ಅವ್ರ ಏನ್ ಮಾಡಲ್ಲ ತಮ್ಮ ಶೂಸ್ ನ ಬಿಚ್ಚೋದೇ ಇಲ್ಲ ಅಲ್ವರ ನಾವರ ಏನ್ ಮಾಡ್ತೀರಿ ಮನೆಯೊಳಗೆ ಬರ್ಬೇಕಾದ್ರೆ ಮನೆ ಬಿಸ್ತಾರೆ ಆದ್ರೆ ಅವರು ಸಭೆಗಳಲ್ಲಿ ಇರ್ಬೇಕಾದ್ರೆ ಆ ವೇದಿಕೆ ಮೇಲೆ ಬಂದು ಉಪದೇಶ ಮಾಡ್ಬೇಕಾದ್ರೆ ಏನ್ ಮಾಡೋದಿಲ್ಲ ಅವರು ಬಿಚ್ಚೋದಿಲ್ಲ ಸರಿ ಅವ್ರ ಮಾತ್ರ ಬಿಚ್ಚೋದಿಲ್ಲ ನಾವ್ ಮಾತ್ರ ಬಿಸ್ತೀರಿ ಪರವಾಗಿಲ್ವಾ ನಾವು ಒಂದ್ಸರಿ ಫಾರಿನ್ ಹೋಗ್ಬೇಕಾರೆ ಪೋಲೆಂಡ್ ಅಲ್ಲಿ ಇರ್ಬೇಕಾದ್ರೆ ನಾವ್ ಹಂಗೆ ಮಾಡಿದ್ರಿ ಒಂದು ಸಬ್ಜೆಕ್ಟ್ ಮಾತಾಡ್ಬೇಕಾದ್ರೆ ಶೂ ಬಿಚ್ಚಿಬಿಟ್ಟು ಪ್ರಾರ್ಥನೆ ಮಾಡ್ಬೇಕಾರೆ ಎಲ್ಲರೂ ಆಶ್ಚರ್ಯ ಆಗ್ಬಿಟ್ರು ಆಮೇಲೆ ಯಾಕೆ ಶೂ ಬಿಸ್ತೀರಾ ಅಂದ್ಬಿಟ್ಟು ಅಲ್ವರ ಅದು ನಮ್ಗೇನಾಗಲ್ಲ ನಮ್ಮ ಮನ್ಸಾಕ್ಷಿಗೆ ಒಪ್ಪಲ್ಲ ಅವ್ರಿಗೇನಂತ ಅದು ಅದು ಫ್ರೀ ಅದ್ರೆ ಅದು ಕಾಮನ್ ಅಲ್ವರ ಇವಾಗ ಕೆಲವು ಜನಕ್ಕೆ ಒಪ್ತಾರೆ ಕೆಲವು ಜನಕ್ಕೆ ಏನಾಗಲ್ಲ ಒಪ್ಪೋದಿಲ್ಲ ಹಂಗಾರೆ ಏನಕ್ಕೆ ಅಲ್ವರ ಸಾಮಾನ್ಯ ನೋಡ್ಬೇಕಾರೆ ಯಾರು ನಮ್ಮ ನಮ್ಮ ಸೈಕಾಲಜಿ ಹಿಂಗಪ್ಪ ಇದೆ ಅಂದ್ರೆ ಯಾರೋ ವೇದಿಕೆ ಮೇಲೆ ಬಂದು ಶೂಸ್ ಹಾಕೊಂಡು ಮಾತಾಡ್ದಂತಂದ್ರೆ ಏನು ಅಂತ ಅಭಿಪ್ರಾಯ ಅಂತಂದ್ರೆ ಓ ಮನುಷ್ಯ ಏನ್ರಿ ಅಂದ್ರ ಹೆಮ್ಮೆ ಇದೆ ಅವನ್ಗೆ ಅಂದ್ರ ಅಹಂಕಾರಿ ಅಂದ್ರ ಅದು ಪ್ರೌಡ್ ಪ್ರೈಡ್ ಜಾಸ್ತಿ ಅವನ್ಗೆ ಅಂತ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಭಾವಿಸ್ಕೊಂತಾರೆ ಅಲ್ವರ ಸೊ ಅದಕ್ಕೆ ಇವತ್ತೇನ್ ಮಾಡೋಣ ಅಂದ್ರೆ ಏನ್ರಿ ಕೆರೆಗಳನ್ನ ಹಾಕೊಬೇಕು ಅಂದ್ರೆ ಯಾವ ಕೆರೆಗಳನ್ನ ಹಾಕೊಬೇಕು ಕೆರೆಗಳನ್ನ ಬಿಚ್ಚಾಕ್ಬೇಕು ಅಂದ್ರೆ ಯಾವ ಕೆರೆಗಳನ್ನ ಬಿಚ್ಚಾಕ್ಬೇಕು ಅಂತಂದ್ಬಿಟ್ಟು ಸತ್ಯವೇದ ಏನ್ ಹೇಳ್ತಾ ಅಂದ್ಬಿಟ್ಟು ನಾವೇನ್ ಮಾಡೋಣ ನಾವ್ ನೋಡೋಣ ಓಕೆನಾ ಸೊ ಅದಕ್ಕೆ ಬೈಬಲ್ ಅಲ್ಲಿ ಮೊದಲು
ಕೆರೆಗಳ ಬಗ್ಗೆ ಎಲ್ಲಿ ಮಾತಾಡಿದೆ? ಎಲ್ಲಿ ಮಾತಾಡಿದೆ ಫಸ್ಟ್ ಟೈಮ್ ಬೈಬಲ್ ಅಲ್ಲಿ ಕೆರೆಗಳ ಬಗ್ಗೆ? ಥಿಂಕ್ ಮಾಡಿ. ನಾ ಯಾವಾಗ ಬೈಬಲ್ ಸ್ಟಡಿ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಆಪ್ಷನ್ಸ್ ಕೊಡ್ತೀರ ಅದ್ರ ಅವಾಗ ಏನ್ ಮಾಡ್ಬೇಕು? ನಾವು ಬೈಬಲ್ ನ ಸಬ್ಜೆಕ್ಟ್ ಹೇಳ್ತಾ ಇರ್ಬೇಕ್ರೆ ನಾವೇ ಮಾಡಬೇಕು, ಬೈಬಲ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಸ್ಕ್ಯಾನ್ ಮಾಡ್ಬೇಕು ಅಂದ್ರ ಎಲ್ಲಿ ಸ್ಕ್ಯಾನ್ ಮಾಡ್ಬೇಕು? ತಲೆ ಓಡಿಸ್ತಾ ಇರ್ಬೇಕು ಎಲ್ಲಿದೆ ಅಂತ ಥಿಂಕ್ ಮಾಡಿ ಹೇಳ್ರಿ ಎಲ್ಲಿದೆ ಬೈಬಲ್ ಅಲ್ಲಿ. ಮೊದಲು ಮೊದಲು ಏನ್ರಿ ಎಲ್ಲಿ ವಿಮೋಚನ ಕಾಂಡದಲ್ಲಿ ಯಾವ ಇನ್ಸಿಡೆಂಟ್? ವೆರಿ ಗುಡ್. ಅಂದ್ರ ಇದೇ ಮೊದಲನೇ ಅಂದ್ರೆ ಸ್ಥಳದಲ್ಲಿ ಬೈಬಲ್ ನಲ್ಲಿ ಕೆರೆಗಳ ಬಗ್ಗೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಮಾತಾಡಿರೋದು ಅಲ್ವರ? ಸರಿ ಮಾಡ್ಬೇಕಾರೆ ಫಸ್ಟ್ ಟೈಮ್ ಬೈಬಲ್ ನಲ್ಲಿ ನಮ್ಮ ಕೆರೆಗಳ ಬಗ್ಗೆ ಎಲ್ಲಪ್ಪ ಮಾತಾಡ್ತಾರೆ ಅಂದ್ರೆ ಓದಲ್ಲ ವಿಮೋಚನಾ ಕಾಂಡ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ಮಾತಾಡ್ತಾರೆ. ಇನ್ನೊಂದ್ಸರಿ ಓದ ನೋಡ್ರಿ. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರೆಗಳನ್ನು ತೆಗೆದು ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ನೋಡ್ರ, ನೀನು ಹಾಕಿರೋಂತ ಕೆರೆಗಳನ್ನ ತೆಗೆದು ಹಾಕು, ಯಾಕಂದ್ರೆ ನೀನು ನಿಂತಿರುವಂತ ಸ್ಥಳವು ಏನಾಗಿದೆ ಅಂತೆ? ಪರಿಶುದ್ಧ ಭೂಮಿ ಆಗಿದೆ ಅಂತಂದ್ರೆ, ಹಾಗಾದ್ರೆ ಅಲ್ಲಿ ಮೌಂಟ್ ಸಿನೈ ಮೇಲೆ ಅಲ್ದರ ಆ ಪರ್ವತದ ಮೇಲೆ ದೇವ್ರು ಕಾಣಿಸ್ಕೊಂಡ್ರಲ್ಲ, ಆ ಪರ್ವತದ ಮೇಲೆ ದೇವ್ರು ಕಾಣಿಸ್ಕೊಂಡ್ಬೇಕ್ರೆ ಆ ಸ್ಥಳ ಪರಿಶುದ್ಧ ಸ್ಥಳನ ಹೇಳ್ರಿ? ಆ ಸ್ಥಳ ಪರಿಶುದ್ಧ ಸ್ಥಳನ? ಆ ಸಮಾರ್ಯ ಸ್ತ್ರೀ ಯೇಸು ಕ್ರಿಸ್ತನಿಗೆ ನೀರು ಕೊಡ್ಬೇಕ್ರೆ ಯೇಸು ಕ್ರಿಸ್ತ ಅವ್ರಿಗೇನು ಉತ್ತರ ಕೊಡ್ತಾರೆ? ಒಂದು ಕಾಲ ಬರ್ತದೆ, ಆ ಸ್ತ್ರೀ ಹೇಳ್ತಾರಲ್ಲ ನಮ್ ದೇವ್ರನ್ನ ಆರಾಧನೆ ಮಾಡ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು ನಾವು. ಯಾಕೆ ಅಂತಂದ್ರೆ ದೇವ್ರ ಮೋಸಕ್ಕೆ ಎಲ್ಲಿ ಕಾಣಿಸ್ಕೊಂಡಿದ್ದ? ಬೆಟ್ಟದ ಮೇಲೆ. ನ್ಯಾಯ ಪ್ರಮಾಣ ಕೊಟ್ಟಿದ್ದೆ ಎಲ್ಲಿ? ಬೆಟ್ಟದ ಮೇಲೆ. ಅದಕ್ಕೆ ನೋಡ್ಬೇಕಾದ್ರೆ ಎಲ್ಲರಿಗೆ ಅಭಿಪ್ರಾಯ ಇತ್ತು ಅಂದ್ರೆ, ಓ ಬೆಟ್ಟ ಗುಡ್ಡಗಳಲ್ಲಿ ಎತ್ತರವಾದ ಸ್ಥಳದಲ್ಲಿ ಯಾರಿರ್ತಾರೆ? ದೇವ್ರಿರ್ತಾರೆ. ಅದಕ್ಕೆ ಒಂದು ಸಾಂಗ್ ಇದೆಲ್ಲ, ದ ಗಾಡ್ ಆಫ್ ವ್ಯಾಲೀಸ್ ಇಸ್ ಸ್ಟಿಲ್ ದ ಗಾಡ್ ಆಫ್ ಮೌಂಟೇನ್ಸ್, ಗಾಡ್ ಆಫ್ ಮೌಂಟೇನ್ಸ್ ಇಸ್ ಸ್ಟಿಲ್ ದ ಗಾಡ್ ಆಫ್ ವ್ಯಾಲೀಸ್ ಅಂತ ಹೇಳ್ತಾರಲ್ಲ ಅಲ್ವರ? ಅಂದ್ರೆ ದೇವ್ರು ಎಲ್ಲ ಕಡೆ ಏನಾಗಿದ್ದಾರೆ ಇದಾರೆ. ಯೇಸು ಕ್ರಿಸ್ತ ಅದನ್ನ ಹೇಳೋದು, ಒಂದು ಕಾಲ ಬರ್ತದೆ ದೇವ್ರನ್ನ ಆರಾಧನೆ ಮಾಡಕ್ಕೆ ಈ ಸ್ಥಳದಲ್ಲಿ ಆ ಸ್ಥಳಕ್ಕಾಗ್ಲಿ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಎಲ್ಲಿ ಬೇಕಾದ್ರೆ ದೇವ್ರನ್ನ ಏನ್ ಮಾಡ್ಬೋದು? ಆರಾಧನೆ ಮಾಡ್ಬೋದು ಅಂತ ಹೇಳ್ತಾರ. ಹಂಗಿರ್ಬೇಕಾದ್ರೆ ಏನ್ರಿ ಇವಾಗ ಆ ಸ್ಥಳ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ಹೆಂಗೆ ಪರಿಶುದ್ಧವಾಯ್ತು? ಏನಕ್ಕೆ ಪರಿಶುದ್ಧ ಆಯ್ತು ಹೇಳಿ? ವೆರಿ ಗುಡ್. ಅದಕ್ಕೆ ಸ್ಥಳ ಏನಾಯ್ತು? ಪರಿಶುದ್ಧ ಆಯ್ತು ಅಷ್ಟೇ ಬರ್ತೋ, ಬೇರೆ ಏನೋ ಅಲ್ಲ ಅಲ್ರ. ಸೊ ನೋಡ್ಬೇಕ್ರೆ ದೇವ್ರ ಪ್ರಸನ್ನತೆ ಇಲ್ದಿದ್ರೆ ಆನ್ಲೈನ್ ಅಲ್ಲಿರೋ ಸಹೋದರಗಳು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಕಾಶ್ ಬ್ರದರ್ ಮ್ಯೂಟ್ ಮಾಡ್ಕೊಳ್ಳಿ, ಬೈಬಲ್ ವಾಕ್ಯ ಓದ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ. ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕಾರೆ ಏನಪ್ಪ ನಾವು ನೋಡ್ತೀವಿ ಅಂದ್ರೆ ಆ ಸ್ಥಳ ಏನಕ್ಕೆ ಪರಿಶುದ್ಧ ಆಯ್ತು ಅಂದ್ರೆ ದೇವ್ರು ಏನಾಗಿದ್ರು ಆ ಸ್ಥಳದಲ್ಲಿ ಇದ್ರು, ದೇವ್ರು ಇರೋದ್ರಿಂದ ಆ ಸ್ಥಳ ಏನಾಗಿತ್ತು? ಪರಿಶುದ್ಧವಾಗಿತ್ತು ಅಲ್ಲ. ಆನಂತರ ದೇವ್ರ ಒಂದು ಪ್ರಸನ್ನತೆ ಅಲ್ಲಿ ಇಲ್ಲ ಅಂತಂದ್ರೆ ಪರಿಶುದ್ಧವಾಗಿರ್ತದ? ಖಂಡಿತವಾಗೂ ಇರಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದೇ ರೀತಿ ನೋಡ್ಬೇಕ್ರೆ ಆ ಕಾರಣಕ್ಕೋಸ್ಕರನೇ ದೇವ್ರ ಏನಂತ ಹೇಳಿದ್ ಮೋಸೆಗೆ, ಇದು ಪರಿಶುದ್ಧ ಸ್ಥಳ, ನೀ ಏನ್ ಮಾಡೋ ತನ್ನ ಕೆರೆಗಳನ್ನ ಬಿಚ್ಚು ಅಂತ ಏನ್ ಮಾಡಿದ್ರು ಹೇಳಿದ್ರು. ಓಕೆ ಗುಡ್. ಸರಿ ನೋಡ್ಬೇಕ್ರೆ ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಅಲ್ಲೇನೆ ಇವತ್ತು ಲೋಕದಲ್ಲಿ ಅನೇಕ ಜನಗಳು ತಮ್ಮ ಕೆರೆಗಳನ್ನ ಏನ್ ಮಾಡೋದಿಲ್ಲ, ಹಾಕೊಂಡೋಗಲ್ಲ. ಎಲ್ಲಿಗೆ ಹಾಕೊಂಡೋಗಲ್ಲ? ಎಸ್, ದೇವಸ್ಥಾನಕ್ಕೆ ಏನ್ ಮಾಡಲ್ಲ, ಹಾಕೊಂಡೋಗಲ್ಲ. ಆಮೇಲೆ ನೆಕ್ಸ್ಟ್ ಇನ್ಯಾರಪ್ಪ ಕೆರೆಗಳು ಹಾಕೊಳಲ್ಲ? ಹಾ, ವೆರಿ ಗುಡ್. ಮಸೂದಿ ನೋಡಿ ಪಕ್ಕದಲ್ಲಿ ಐತೆ ಫೋಟೋ ಅಲ್ವರ, ಮಸೀದಿ ನೋಡಿದ್ರು ಹಾಕೊಂಡು ಹೋಗಲ್ಲ. ಗುಡ್ ಅಲ್ವರ. ನೆಕ್ಸ್ಟ್ ಕಮಲ ಮಿಸ್ಟರ್ ಹೇಳಿ ನೆಕ್ಸ್ಟ್ ಯಾರ್ಯಾರು ಎಲ್ಲೆಲ್ಲಿಗೆ ಕೆರೆಗಳನ್ನ ಹಾಕೊಂಡೋಗಲ್ಲ? ವೆರಿ ಗುಡ್, ಮನೆಗಳಲ್ಲಿ ಹಾಕೊಳಲ್ಲ ಅಲ್ವರ. ಸೊ ನೋಡ್ಬೇಕ್ರೆ ಫಾರಿನ್ ಅಲ್ಲಿ ಕೆಲವು ಜನ ಏನ್ ಮಾಡ್ತಾರೆ ಮನೆಗಳಲ್ಲಿ, ಯಾಕಂದ್ರೆ ವೆದರ್ ಕಂಡೀಷನ್ ಆಗಿರೋದ್ರೆ ಮನೇಲಿ ಹಾಕೊಂತಾರೆ. ಆದ್ರೆ ಸಾಮಾನ್ಯವಾಗಿ ಮನೆಯೊಳಗೆ ಏನ್ ಮಾಡೋದಿಲ್ಲ, ಕೆರೆಗಳನ್ನ ಹಾಕೊಂಡು ಬರಲ್ಲ. ಹಾಕೊಳಂಗಿದ್ರು ಸರಿ ಅದಕ್ಕೆ ಅಂತ ಸಪ್ರೇಟ್ ಆಗಿ ಏನ್ ಮಾಡಿರ್ತಾರೆ ಒಂದು ಎಸ್ ಸಪ್ರೇಟ್ ಆಗಿ ಇಟ್ಕೊಳ್ತಾರೆ. ಓಕೆ ಗುಡ್. ಆಮೇಲೆ ನೆಕ್ಸ್ಟ್ ಯಾವ್ದು ಯಾರದ ಅದ್ ಪಕ್ಕದಲ್ಲಿ ಒಬ್ರು ಅವರಲ್ಲ ಫಸ್ಟ್ ಯಾರದ ಹಾಸ್ಪಿಟ್ಲಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ಡಾಕ್ಟರು ಏನ್ ಹಾಕೊಳಲ್ಲ? ಅದಕ್ಕೆ ಸಪ್ರೇಟ್ ಏನ್ರಿ ಸ್ಯಾಂಡಲ್ಸ್ ಇರ್ತದೆ. ಅದನ್ನ ಪರ್ಟಿಕ್ಯುಲರ್ ಒಂದು ಆಪರೇಷನ್ ಆಗಿದ ತಕ್ಷಣ ಫುಲ್ ಎಂಟೈರ್ ಸೆಟಪ್ ನ ಪ್ಯಾಕ್ ಅಪ್ ಮಾಡಿ ಹಾಕ್ತಾರೆ, ಡಸ್ಟ್ಬಿನ್ ಹಾಕ್ತಾರೆ ಅಂದ್ರ. ಸೊ ಅದನ್ನ ತಿರ್ಗಾ ತಿರ್ಗಾ ಏನ್ ಮಾಡಿದಿಲ್ಲ, ಅದನ್ನ ಸ್ಯಾನಿಟೈಸ್ ಮಾಡಿ ಅದನ್ನ ಬಿಸಿನೀರಲ್ಲಿ ಕಾಯಿಸಿ ಏನ್ ಮಾಡಕ್ ಹೋಗಲ್ಲ, ಯೂಸ್ ಮಾಡಕ್ ಹೋಗಲ್ಲ ಅಂದ್ರ ನೋಡ್ರ. ಅಂದ್ರೆ ನೋಡ್ರಿ ಚಪ್ಪಲಿಗಳನ್ನ ಎಲ್ಲ ಹಾಕೊಂತಾರೆ, ಎಲ್ಲ ಹಾಕೊಳಲ್ಲ ಅಂತ ಏನಿದೆ ಇದೆ ಅಲ್ವರ. ಆಮೇಲೆ ಇನ್ ನೆಕ್ಸ್ಟ್ ಇನ್ ಎಲ್ಲ ಹಾಕೊಳಲ್ಲ, ಬ್ಲಡ್ ಸ್ಯಾಂಪಲ್ ಚೆಕ್ ಮಾಡ್ತಾರೆ ಗೊತ್ತಾ ಏನ್ರಿ, ಬ್ಲಡ್ ಟೆಸ್ಟ್ ಮಾಡ್ತಾರೆ ಲ್ಯಾಬ್ಗಳಲ್ಲಿ. ಲ್ಯಾಬಲ್ಲೂ ಕೂಡ ಏನ್ ಮಾಡೋದಿಲ್ಲ, ನಾವು ಸಾಮಾನ್ಯವಾಗಿ ಹಾಕಂತ ಒಂದು ಔಷಧ ಹಾಕಂತ ಒಂದು ಕೆರೆಗಳನ್ನ ಏನ್ ಮಾಡೋದಿಲ್ಲ ಅಲ್ಲಿ ಹಾಕೊಳಕ್ಕಿಲ್ಲ. ಆಮೇಲೆ ಎಲ್ಲಪ್ಪ ಅಂದ್ರೆ ಕಂಪ್ಯೂಟರ್ ಲ್ಯಾಬ್ ಅಂದ್ರ ಕಂಪ್ಯೂಟರ್ ಲ್ಯಾಬಲ್ಲಿ ಏನ್ ಮಾಡೋದಿಲ್ಲ. ಇವಾಗೆಲ್ಲ ಬಂದ್ಬಿಡ್ತು ಬಿಡಿ ಅಂತೀನಿ, ಮನೆಗಳಲ್ಲೇ ಕಂಪ್ಯೂಟರ್ ಇರ್ತಾರೆ. ಅರೆ ಒಂದ್ ಜಮಾನದಲ್ಲಿ ನಾವೆಲ್ಲ ಸ್ಕೂಲ್ ಹೋಗ್ಬೇಕಾರೆ ಏನ್ರಿ ನಮ್ಗೆ ಶೂ ಬಿಸಿ ಶಾಕ್ಸ್ ಬಿಚ್ಚಿಸಿ ಕೈಕಾಲು ತೊಳ್ಸ್ಕೊಂಡ್ಬಂದು ಏನ್ ಮಾಡೋದು ಕಂಪ್ಯೂಟರ್ ರೂಮ್ಗೆ ಕಳ್ಸೋರು. ಕಂಪ್ಯೂಟರ್ ಏನಾಗ್ಬೇಕಾಯ್ತು ಅಷ್ಟು. ಇವಾಗ ಏನಾಗ್ಬಿಟ್ಟಿದೆ, ಕಂಪ್ಯೂಟರ್ ಒಳಗಡೆ ಏನ್ ಬಂದ್ಬಿಡ್ತದೆ ವೈರಸ್ ಬಂದ್ಬಿಡ್ತದೆ. ಅಂದ್ರೆ ನೋಡ್ಬೇಕ್ರೆ ನೀವು ಕೆರೆಗಳು ಹಾಕೊಂಡೋಗಿ
ಹಾಕೊಂಡು ಹೋಗ್ತಾರೆ ರೀ, ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಆದ್ರೆ ಇವತ್ತು ಕೂಡ ದೊಡ್ಡ ದೊಡ್ಡ ಸರ್ವರ್ ರೂಮ್ಗಳಲ್ಲಿ ಏನ್ ಬಿಡೋದಿಲ್ಲ, ಏನೇ ಡಸ್ಟ್ ಅಥವಾ ಕೆರೆಗಳನ್ನ ಹಾಕೊಂಡು ಬಿಡೋದಿದೆ ಇಲ್ಲ. ಓಕೆ, ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಈ ಒಂದು ಸ್ಥಳಗಳಲ್ಲಿ ಇದೆ. ಅದರ ಅದೇ ಪ್ರಕಾರ ನೋಡ್ಬೇಕ್ರೆ ಏನ್ರಿ ಮದುವೆಗಳಲ್ಲಿ ಹಾಕೊಂತಾರ, ನಮ್ಮ ಕ್ರಿಶ್ಚಿಯನ್ಸ್ ಹಾಕೊಂತಾರೆ ಅದರ. ಆದ್ರೆ ಬೇರೆಯವ್ರು ಏನ್ ಮಾಡೋದಿಲ್ಲ, ಅವ್ರ ಮದುವೆಗಳಲ್ಲಿ ಅಲ್ವರ ಅವ್ರು ಮಾಡಂತ ಒಂದು ಕಾರ್ಯಕ್ರಮಗಳಲ್ಲಿ ಏನ್ ಮಾಡೋದಿಲ್ಲ, ರಿಸೆಪ್ಷನ್ ಅಲ್ಲಿ ಹಾಕೊಂಬೋದೇನ, ಅದೇ ಮದುವೆ ಮಂಟಪದಲ್ಲಿ ಏನ್ ಮಾಡೋದಿಲ್ಲ ಹಾಕೊಳೋದಿಲ್ಲ. ಅದರ ಮನೆಗಳಲ್ಲಿ ಮನೆ ಒಳಗಡೆ ಬರಕ್ಕಿಂತ ಮುಂಚೆ ಏನ್ ಮಾಡಂತಾರೆ, ಫಸ್ಟ್ ಚಪ್ಪಲಿ ಅಪ್ಪಿ ತಪ್ಪಿ ಯಾರ ಚಪ್ಪಲಿ ಹಾಕೊಂಬಂದ ಏನ್ ಹೇಳ್ತಾರೆ, ಏನಪ್ಪ ಅಷ್ಟು ಗೊತ್ತಾಗಲ್ಲ, ಬುದ್ಧಿ ಇಲ್ವಾ ನಿಮ್ಗೆ, ಚಪ್ಪಲಿ ಏನ್ ಮಾಡ್ಬೇಕಪ್ಪ ಆಚೆಗೆ ಬಿಡ್ಬೇಕು ಗೊತ್ತಾಗಲ್ಲ ಅಂತ ಏನ್ ಮಾಡ್ತಾರೆ, ಬೈತಾರೆ ಅಲ್ವರ. ಏನ ನಮ್ಮ ಮಕ್ಕಳಾದ್ರೆ ಬೈತಾರೆ, ಬೇರೆಯವ್ರಾದ್ರೆ ದಯವಿಟ್ಟು ಆಚೆಗೆ ಬಿಟ್ಟು ಬನ್ನಿ, ಇಲ್ಲ ಅಂದ್ರೆ ಕೆಲವೊಂದು ತುಂಬಾ ಕ್ಲೋಸ್ ಆಗಿರುತ್ತೆ, ಪರವಾಗಿಲ್ಲ ಪರವಾಗಿಲ್ಲ ಬನ್ನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಏನಕ್ಕೆ ಹೇಳ್ರಿ ಏನಕ್ಕೆ ಕೆರೆಗಳನ್ನ ಇವಿಷ್ಟೊಂದು ನೋಡಿದಂತ ಇನ್ಸಿಡೆಂಟ್ ಅಲ್ಲಿ ಎಲ್ಲಾ ಕೆರ ಬಿಟ್ಟು ಬರೋದನ್ನೇ ನೋಡಿದಿರಿ, ಏನಕ್ಕೆ ಕೆರ ಬಿಟ್ಟು ಬನ್ನಿ, ಇದು ಏನಕ್ಕೆ ಏನ್ ಕಾರಣ ಹೋಗಿ ಬಂದಿರ್ತಾರಲ್ರಿ, ಗಲೀಜು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅಲ್ವರ. ಸೊ ನೋಡ್ಬೇಕಾದ್ರೆ ಅನೇಕ ಒಂದು ಡಸ್ಟ್ ಎಲ್ಲ ಕೂತಿರೋದ್ರಿಂದ ಇದನ್ನ ಹಾಕೊಂಡ್ಬಂಡ್ ಅವಾಗ ಏನಾಗ್ತಾರೆ ಅಂತಂದ್ರೆ ಇದು ಏನಾಗ್ತದೆ ಇನ್ಫೆಕ್ಷನ್ ಎಲ್ಲರಿಗೂ ಏನಾಗ್ಬಿಡ್ತಾರೆ, ನಂಗೆ ಸ್ಪ್ರೆಡ್ ಆಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಬಿಚ್ಚು ಬರಕ್ಕೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಅಡ್ವೈಸ್ ಕೊಡ್ತಾ ಇದ್ರ ಸರಿ. ಆಮೇಲೆ ಕೆರ ಏನ್ರಿ ಒಂದು ಶೂನ ಬಿಚ್ಚೋದು ಈಸಿ ಕೆಲ್ಸನ, ನಮ್ ಶೂಸ್ ನಾ ಬಿಚ್ಕೊಬೋದು ಬೇರೆ ಶೂಸ್ನ ಅಲ್ವರ. ನೋಡಿ ಇವಾಗ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಮಕ್ಳಿಗೆಲ್ಲ ದಿನ ಸ್ಕೂಲ್ ಶೂಸ್ ಹಾಕಕ್ಕೆ ಏನ್ ಮಾಡ್ತಾರೆ ಹಾಕ್ತಾರೆ ಅಲ್ವರ, ಅವಾಗ ಸಂತೋಷವಾಗಿರ್ತಾರ ದುಃಖವಾಗಿರ್ತದ, ಸಂತೋಷ ಅಲ್ವರ ಐದು ದಿನ ಬರ ನಾಕ್ತೀನಿ ಬಾ ಅಂತಬಿಟ್ಟು ಅಲ್ವರ. ನಾ ಚಿಕ್ಕ ವಯಸ್ಸಿರೋರ್ಗು ಏನಾಗ್ತಾರೆ ಚೆನ್ನಾಗಿರ್ತಾರೆ, ಅದೇ ದೊಡ್ಡವರಾಗಿದ್ಮೇಲೆ ದೊಡ್ಡವರಾಗಿದ್ಮೇಲೆ ಅದೇ ಆಗ್ತಾರ ಅಪ್ಪ ಅಮ್ಮ ಅಲ್ವರ, ತುಂಬಾ ಕಷ್ಟ ಆಗ್ಬಿಡ್ತದೆ ಅಲ್ವರ. ನೋಡಿ ತಂದೆ ತಾಯಿ ಚಿಕ್ಕ ಮಕ್ಳಿಗೆ ಅಥವಾ ತನ್ನ ಸ್ವಂತ ಮಕ್ಳುಗಳಿಗೆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಮಾಡ್ತಾರೆ ಯಾಕಕ್ಕೆ ಏನು ಮುಜುಗರ ಇರೋದಿಲ್ಲ. ಆದ್ರೆ ಅದೇ ಮಕ್ಕಳು ದೊಡ್ಡವರಾಗ್ಬಿಟ್ರೆ ತಂದೆ ತಾಯಿಗೆ ಆಗ್ತಾರ, ತಂದೆ ತಾಯಿಗೆ ಚಪ್ಪಲಿ ಕಟ್ತಾರ, ಶೂ ಪಾಲಿಶ್ ಮಾಡಿಬಿಟ್ಟು ಶೂಗೆ ಲೇಸ್ ಕಟ್ಟಕ್ ಆಗ್ತದ, ಏನಾಗ್ತದೆ ಹೇಳಿದ್ರೆ ಮಾಡ್ತಾರೆ. ಆದ್ರೆ ಮನ್ಸಿಗೆ ಏನಾಗ್ತದೆ, ಕಷ್ಟ. ಯಾಕೆ ಏನ್ ಕಷ್ಟ, ಅಪ್ಪ ಅಮ್ಮ ಇಷ್ಟ ಸತಿ ಹಾಕಿಲ್ವಾ, ಯಾಕೆ ಏನ್ ಕಷ್ಟ ಆಗ್ತಾರೆ ಹೇಳಿ, ದೊಡ್ಡವರಾಗ್ಬಿಟ್ರೆ ಶೂ ಹಾಕ್ಬಾರ್ದ. ಏನಂತಂದ್ರೆ ಒಂದು ಶೂ ಲೇಸ್ ಕಟ್ಟೋದು ಅಥವಾ ಒಬ್ರು ಶೂನ ಮುಟ್ಟೋದು ಅಂತಂತಂದ್ರೆ ತುಂಬಾ ಒಂದು ಕೀಳಾಗಿರಂತ ಏನ್ರಿ ಒಂದು ಕೆಲಸ, ತುಂಬಾ ಒಂದ್ ಏನ್ರಿ ಎಲ್ಲದಕ್ಕೆ ಕನಿಷ್ಠವಾಗಿರೋಂತ ಕೆಲಸ ಯಾವ್ದಂದ್ರೆ ಒಬ್ರಿಗೆ ಶೂ ಲೇಸ್ ಏನ್ ಮಾಡೋದು ಕಟ್ಟಂತದ್ದು ಅಂದ್ರೆ. ಅದಕ್ಕೆ ಯಾರೋ ಒಬ್ರು ಸೋದರ ಒಬ್ರು ಶೂ ಲೇಸ್ ನ ಕಟ್ತಾ ಇದ್ರೆ ಏನ್ ಮಾಡ್ತೀರಿ, ಇವ್ರಿಗೆ ಏನಪ್ಪ ಈ ಲೆವೆಲ್ಗೆ ಎಂತಾರೆ ಅಂತ. ಒಂದು ಏನ್ರಿ ಒಂದು ಹಂಬಲ್ ಆಗಿರಂತ ಎಕ್ಸ್ಪೀರಿಯನ್ಸ್, ತುಂಬಾ ತಗ್ಗಿಸ್ಕೊಂಡು ನಡೆಯುವಂತ ಒಂದು ಅನುಭವ ಅಲ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ದೇವರು ಅದಕ್ಕೆ ಏನ್ ಮಾಡಿದ್ ಮೋಸೆಗೆ, ಇನ್ನ ಕೆರೆಗಳು ಏನ್ ಮಾಡೋದಿನ ಬಿಚ್ಚಿಡು, ಯಾಕಂದ್ರೆ ಇದು ಎಂತ ಸ್ಥಳ ಅಂತಂದ್ರೆ ಪರಿಶುದ್ಧವಾದಂತ ಸ್ಥಳ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಓಕೆ, ಎರಡನೇ ಸತಿಗೆ ಬೈಬಲ್ ನಲ್ಲಿ ಕೆರೆಗಳ ಬಗ್ಗೆ ಎಲ್ಲಪ್ಪ ಬರ್ತಾರೆ ಅಂದ್ರೆ ದೇವರು ನ್ಯಾಯ ಪ್ರಮಾಣದಲ್ಲಿ ಏನ್ ಮಾಡ್ತಾರೆ ಕೊಟ್ಟಂತ ಒಂದು ವಿಚಾರ ಅದರ ಅದು ಓದ ನೋಡಿಂತೀರಿ ಎಲ್ಲಪ್ಪ ಅಂದ್ರೆ ಧರ್ಮೋಪದೇಶ ಕಾಂಡ 25:7-10, ಧರ್ಮೋಪದೇಶ ಕಾಂಡ 25:7-10. ತಮ್ಮನು ಅಣ್ಣನ ಹೆಂಡತಿಯನ್ನು ಪರಿಗ್ರಹಿಸಲಲ್ಲದೆ ಹೋದರೆ ಅವಳು ಚಾವಡಿಗೆ ಹೋಗಿ ಹಿರಿಯರಿಗೆ ನನ್ನ ಗಂಡನ ತಮ್ಮನು ತನ್ನ ಅಣ್ಣನ ಹೆಸರನ್ನು ಉಳಿಸಲಲ್ಲನು, ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ. ಮೈದುನ ಧರ್ಮವನ್ನು ನಡೆಸುವುದಿಲ್ಲ ಅನ್ನುತ್ತಾನೆ ಎಂದು ತಿಳಿಸಬೇಕು. ಆಗ ಊರಿನ ಹಿರಿಯರು ಅವನನ್ನು ಕರೆಸಿ ವಿಚಾರಿಸಿದಲ್ಲಿ ಅವನು ಅವರ ಮುಂದೆ ನಿಂತು ಈಕೆಯನ್ನು ಪರಿಗ್ರಹಿಸುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಹೇಳುವ ಪಕ್ಷಕ್ಕೆ ಅವನ ಅತ್ತಿಗೆ ಹಿರಿಯರ ಎದುರಿನಲ್ಲಿ ಅವನ ಕೆರವನ್ನು ಅವನ ಕಾಲಿನಿಂದ ತೆಗೆದು ಬಿಟ್ಟು ನೋಡ್ರ ಹಿರಿಯರ ಮುಂದೆ ಏನ್ ಮಾಡ್ಬೇಕಂತೆ, ಅವರ ಅತ್ತಿಗೆ ಅವನ ಕಾಲಿನಿಂದ ಎಂತ ಬಿಡ್ಬೇಕಂತೆ ಕೆರವನ್ನು ತೆಗೆದು ಬಿಡ್ಬೇಕಂತೆ. ಆಮೇಲೆ ಅವನ ಮುಖದ ಮೇಲೆ ಉಗುಳಿ ಅಣ್ಣನಿಗೋಸ್ಕರ ಸಂತಾನವನ್ನು ಹುಟ್ಟಿಸಲಲ್ಲದವರೆಲ್ಲರಿಗೂ ಇಂಥ ಅವಮಾನವಾಗಲಿ ಎಂದು ಹೇಳುದು. ಇಂಥ ಅವಮಾನವಾಗಲಿ ಅಂತ ಹೇಳುದು ಏನಿದು ಏನಿದು ಅತ್ತಿಗೆ ಮತ್ತೆ ಅಣ್ಣನ ತಮ್ಮನ ಬಗ್ಗೆ ವಿಚಾರ ಅಂತ ನೋಡ್ಬೇಕಾದ್ರೆ ಏನಪ್ಪ ಆಗ್ತಾ ಇತ್ತು ಅಂದ್ರೆ ಹಳೆ ಕಾಲದಲ್ಲಿ ಇವಾಗ ಅಣ್ಣ ಅಲ್ದರ ಅಣ್ಣನ್ಗೆ ಎಂತಾರೆ ಮದುವೆ ಆಗಿರ್ತಾರೆ ಅವ್ರೇನಾಗ್ತಾರೆ ಅತ್ತಿಗೆ ಆಗ್ತಾರೆ ಅಲ್ವರ. ಹಳೆ ಕಾಲದಲ್ಲಿ ಈ ಅಣ್ಣನ್ಗಿರ ಅಣ್ಣ ಏನ ತಿರ್ಕೊಂಬಿಟ್ಟ ಅಂತಂದ್ರೆ ಈ ಅತ್ತಿಗೆನ ಯಾರು ಮದುವೆ ಮಾಡ್ಕೋಬೇಕಾಯ್ತ,
ತಮ್ಮ ಏನ್ ಮಾಡೋಕೈತ ಮದುವೆ ಮಾಡ್ಕೋಬೇಕು. ಏನಕ್ಕೆ ಅಂದ್ರೆ ಸಂತಾನ ಅಭಿವೃದ್ಧಿ ಮಾಡೋದಕ್ಕೆ ಅಲ್ವರಾ. ಈ ಕಾಲದಲ್ಲಿ ಅತ್ತಿಗೆನ ಸಾಮಾನ್ಯವಾಗಿ ಯಾವ ದೃಶ್ಯದಲ್ಲಿ ನೋಡ್ತಾರೆ? ತಾಯಿ ದೃಶ್ಯ ಅಲ್ವರ. ಅವ್ರನ್ನ ಯಾರು ಮದುವೆ ಮಾಡ್ಕೊಂತಾರ? ಬೈಬಲ್ ಓದ್ರೆ ಹಂಗಿದೆ, ಇದು ಏನಪ್ಪ ಇದು ಅತ್ತಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾರಲ್ಲ, ಇದು ಏನ್ ನ್ಯಾಯ ಅಂತ ಹೇಳ್ಬೇಕ್ರೆ ಏನಕ್ಕೆ ಹಿಂಗ ಹೇಳ್ತಾರೆ ಅಂದ್ರೆ, ಹಳೆ ಕಾಲದಲ್ಲಿ ನೋಡ್ಬೇಕಾದ್ರೆ ನಮ್ಸ್ಕಾರಪ್ಪ, ಹಳೆ ಕಾಲದಲ್ಲಿ ಓಕೆ. ಸೊ ಹಳೆ ಕಾಲದಲ್ಲಿ ಏನಕ್ಕಪ್ಪ ಹಿಂಗ ಪದ್ಧತಿ ಇತ್ತು ಅಂತಂದ್ರೆ, ಒಬ್ಬ ಹೆಣ್ಮಗು ಮದುವೆ ಆಗಿ ಬಂದ್ಬಿಟ್ಟ ಅಂತಂದ್ರೆ ತನ್ನ ತಂದೆ ಮೇಲಿರೋಂತ ಎಲ್ಲಾ ಆಸ್ತಿ ಆಗ್ಲಿ ಏನ್ರಿ ಒಂದ್ ಸಂಬಂಧ ಮಾತ್ರ ಇಟ್ಕೊಳೋದು, ಯಾವಾಗ ರೇರ್ ಆಗಿ ಹೋಗೋತರ ಮತ್ತೆ ಇರ್ತಾ ಇತ್ತು ಅಷ್ಟೇ ಹೊರತು ಕಂಪ್ಲೀಟ್ ಆಗಿ ಯಾರ ಮೇಲೆ ಡಿಪೆಂಡ್ ಆಗೋರು ಅಂದ್ರೆ ಗಂಡಿನ ಮನೆ ಮೇಲೆ ಏನಾಗಿರೋದು ಕಂಪ್ಲೀಟ್ ಆಗೋರು ಡಿಪೆಂಡ್ ಆಗ್ಬಿಡೋರು ಅಲ್ವರ. ಅಥವಾ ತಿರ್ಗಾ ತಿರ್ಗಾ ಅವಾಗವಾಗ ಏನ್ರಿ ತಂದೆ ಮನೆಗೆ ಹೋಗುವಂತ ವಿಚಾರಗಳು ಏನಾಗ್ತಾ ಇರ್ಲಿಲ್ಲ, ಅಲ್ಲಿ ಇರ್ತಾ ಇರ್ಲಿಲ್ಲ ಅಲ್ವರ. ಸೊ ನೋಡ್ಬೇಕು ರೇರ್ ಕೇಸಸ್ ಅಂದ್ರೆ ಇವಾಗ ಏನಾಗಿದೆ, ಇವಾಗ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ ಇದೆ, ಬಸ್ ಇದೆ, ಅದಿದೆ, ಸಿಕ್ಕಾಪಟ್ಟೆ ಸತಿ ಏನ್ ಮಾಡ್ತೀರಿ? ಹಾ, ಅಪ್ಪ ಮನೆಗೆ ಹೋಗ್ಬಿಟ್ಟು ಬರ್ತಾ ಇರ್ತೀರಿ. ಸುಮ್ನೆ ಗಂಡ ಏನೋ ಉಪ್ಪುಗೆ ಇಲ್ಲ ಸಾರಿಗೆ ಅಂತಂದ್ರೆ ಮುಗ್ದೋಯ್ತು, ನಾಳೆ ಬೆಳಿಗ್ಗೆ ಏನಾಯ್ತಾರೆ ಬಸ್ ಹತ್ಬಿಟ್ಟು ನಾಷ್ಟಕ್ಕೆ ಯಾರು ಇರೋದಿಲ್ಲ ಆಮೇಲೆ ಅಲ್ವರ. ಆ ತರ ಗತಿಗಳೇ ಏನಂತ ಇವಾಗ ಇದೆ. ಆದ್ರೆ ಹಳೆ ಕಾಲದಲ್ಲಿ ಹಂಗಿಲ್ಲ, ಒಂದ್ಸತಿ ಮದ್ವೆ ಆಯ್ತು ಅಂತಂದ್ರೆ ಏನ್ರಿ ಅಪ್ಪನ ಮನೆ ಏನ್ ಮಾಡ್ದಾಗೆ, ಅದಕ್ಕೆ ಬೈಬಲ್ ಹೇಳ್ತಲ್ಲ ಕೀರ್ತನೆಯಲ್ಲಿ ನಿಮ್ ತವ್ರ ಮನೆ ಏನ್ ಮಾಡಿನೋ ಮರ್ತು ಬಿಡು, ಆ ಒಂದ್ ಸಿಚುವೇಶನ್. ಸರಿ, ಇವಾಗ ತವ್ರ ಮನೆಗೆ ಬಂದಿದ್ದಾಯ್ತು, ದಿಢೀರ್ ಅಂತ ಗಂಡ ಸತ್ತೋಗ್ಬಿಟ್ಟ ಅಂತಾರೆ, ಅವ್ರು ನೋಡ್ಕೊಳೋದು ಯಾರು? ಹಾ, ಅವಾಗ ಏನಾಗ್ಬಿಡೋದು ಅಂತಂದ್ರೆ ಹೆಣ್ಮಕ್ಳನ್ನ ಸಾಮಾನ್ಯವಾಗಿ ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ, ಆಸ್ತಿಲಿ ಏನು ಪಾಲುಗಳು ಕೊಡ್ತಾ ಇರ್ಲಿಲ್ಲ. ಸೊ ಅವಾಗ ಏನಾಗ್ಬಿಡೋರು ಅಂತಂದ್ರೆ ಒಂದ್ ತುಂಬಾ ಒಂದು ಆರ್ಫನ್ ತರ ಆಗ್ಬಿಡೋರು, ಅನಾಥ ತರ ಆಗ್ಬಿಡೋರು, ದಿಕ್ಕು ದೆಸೆಲ್ದರ ತರ ಆಗ್ಬಿಡೋರು. ಅದಕ್ಕೆ ಆ ಕಾಲದಲ್ಲಿ ಏನ್ ಮಾಡೋದ್ರೆ ನಮ್ಮ ಇಂಡಿಯಾದಲ್ಲಿ ಈ ಸತಿ ಸಿಸ್ಟಮ್ ಅಂತ ಮಾಡಿದ್ರು. ಗಂಡ ಸತ್ತೋಗ್ಬಿಟ್ರೆ ಗಂಡಿನ ಜೊತೆಗೆ ಏನ್ ಮಾಡ್ಬೇಕು, ಹೆಂಡತಿನ ಕೂಡ ಸತ್ತು ಸುಟ್ಟಾಕ್ಬಿಡ್ಬೇಕು, ಅದೇ ಅದೇ ಒಂದು ಬೆಂಕಿಲಿ ಆಹುತಿ ಆಗ್ಬಿಡ್ಬೇಕು ಅಂತ ಈ ತರ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಆತಲ ಮಾಡಕ್ ಹೋಗ್ಬಿಡಿ. ಅವ್ರ ತನ ಹೆಂಗ್ಸುತ್ತಾನೆ ಅವರು ಇವ್ರ ಸಾವಿಗೆ ಅವ್ರೇನ್ ಕಾರಣ, ಅವ್ರ ಮೇಲೆ ಕನಿಕರ ಇರ್ಲಿ ಅಂತ ಏನ್ ಮಾಡ್ತಾರೆ. ಮನೇಲಿರೋಂತ ತಮ್ಮ ಯಾರಿಗೆ ಜೀವ ಕೊಡ್ಬೇಕು, ಅತ್ತಿಗೆ ಜೀವ ಕೊಡ್ಬೇಕು, ಸಂತಾನ ಅಭಿವೃದ್ಧಿ ಮಾಡ್ಲಿ ಅಂತ ಹೇಳ್ತಾರೆ. ಹಂಗೇನೋ ಮಾಡಕ್ ಯಾರು ಇಷ್ಟ ಇಲ್ಲ ಅಂತಂದ್ರೆ, ಅಂದ್ರೆ ಒಂದ್ ಲೈಫ್ ಕೊಡೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ತಮ್ಮ ಕೆರೆಗಳನ್ನ ಏನ್ ಮಾಡ್ಬೇಕು, ಅತ್ತಿಗೆ ಏನ್ ಮಾಡ್ಬೇಕಂದ್ರೆ ಕೆರೆಗಳನ್ನ ತೆಗೆದ್ಬಿಡ್ಬೇಕಂತೆ, ತೆಗೆದ್ಬಿಟ್ಟು ಉಗುಳ್ ಬಿಡ್ಬೇಕು ಅಂತಂತ ಹೇಳ್ತಾರೆ. ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಈ ತರ ಯಾರಿಗೆ ಬಂದ್ಬಿಟ್ಟು ಸಂತಾನ ಅಭಿವೃದ್ಧಿ ಮಾಡಕ್ ಇಷ್ಟ ಇಲ್ವೋ ಅವ್ರಿಗೇನಾಗ್ಲಿ ಈ ತರ ಆಗ್ಲಿ ಅಂದ್ಬಿಟ್ಟು ಊರ ಹಿರಿಯರ ಮುಂದೆ ಎಲ್ಲ ಏನ್ ಮಾಡ್ಬೇಕು, ಈ ತರ ಹೇಳ್ಬೇಕು ಅಂತ ಹೇಳ್ತಾರೆ. ಅಂದ್ರ ಚಿಲ್ ಏನಕ್ಕೆ ಇಲ್ಲಿ ಕೆರ ಬಿಚ್ಚು ಅಂತಂದ್ರು ಏನರ್ಥ, ಏನ್ ಕೆರನ ತೆಗ್ಬಿಡ್ಬೇಕು ಅನ್ನ ಏನರ್ಥ, ಏನರ್ಥ ಆಯ್ತು ನಿಮ್ಗೆ ಹೇಳಿ ಕಮಲ ಮಿಸ್ಟರ್, ಮಂಜು ಮಿಸ್ಟರ್ ಹೇಳ್ರಿ ನೋಡ್ಬೋದ್ರಿ ಕೇಳಿಸಿದ್ಯಾ? ಹಾಕೊಳ್ಳಿ ಮುಂದೆ ಇಲ್ಲವಿ ಸರಿ ಹೇಳ್ರಿ ಏನ್ ವಿನೋದ್ ಅಷ್ಟ ಹೇಳಿ ಏನಕ್ಕೆ ಕೆರೆಗಳನ್ನ ಬಿಚ್ಚು ಅಂತಂದ್ರು, ಥಿಂಕ್ ಮಾಡಿ ಕೆರೆಗಳನ್ನ ಬಿಚ್ಚ ಏನ್ ಅರ್ಥ ಆಗ್ತದೆ ಅಂದ್ರೆ ಮೈದಿಂದ ನಮ್ಮ ಓಕೆ, ಆದ್ರೆ ಕೆರೆಗಳನ್ನ ಬಿಚ್ಚೋದ್ರಿಂದ ಏನೋ ಒಂದು ಪಾಠ ಕಲಿಸ್ದಂಗಾಯ್ತು ಅಂತಂದ್ರೆ ನೋಡಿ, ಇವಾಗ ಇಂಟರ್ವ್ಯೂಗೆ ಹೋಗ್ತೀರಿ, ಇಂಟರ್ವ್ಯೂಗೆ ಹೋಗ್ಬೇಕಾರೆ ಹೆಂಗ್ ಹೋಗ್ತೀರಿ? ನೀಟಾಗಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಏನ್ ಮಾಡ್ತೀರಿ? ನಾವೆಲ್ಲ ಸೂಟ್ ಗಿಟ್ ಹಾಕಲ್ಲ ಬಿಡ್ರಿ ಓಲಿ, ಅದ್ ನೀಟಾಗಿ ಡ್ರೆಸ್ ಆಗ್ಬಿಟ್ಟು ಏನ್ ಮಾಡ್ತೀರಿ? ಸೌಂಡ್ ಬರ್ತಾ ಇಲ್ವಾ? ಇಲ್ಲ ಬ್ರದರ್. ಸಿಸ್ಟರ್ ನಿಮ್ದು ಏನೋ ಪ್ರಾಬ್ಲಮ್ ಇರ್ಬೇಕು ನೋಡಿ, ಚೆಕ್ ಮಾಡಿ. ನಿಮ್ಮ ಮಕ್ಳಿಗೆ ಹೇಳ್ರಿ. ಓಕೆ ಸರಿ, ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಇಂಟರ್ವ್ಯೂ ಹೋಗ್ಬೇಕು, ಪ್ರೆಸೆಂಟೇಬಲ್ ಮ್ಯಾನ್ ಹತ್ರ ಹೋಗ್ತೀವಿ, ನೀಟಾಗಿ ಎಲ್ಲ ಬಟ್ಟೆ ಗಿಟ್ಟೆ ಹಾಕೊಂಡು ಶೂ ಮತ್ತೆ ಕಿತ್ತೂರದ ಹಾಕೊಂಡ್ರೆ ಹಂಗಿರ್ತದೆ. ಅವ್ರು ನೋಡೋದು ಏನ್ ಮಾಡ್ತಾರೆ, ಫಸ್ಟ್ ಇಂಟರ್ವ್ಯೂ ಇಂದ ಫಸ್ಟ್ ಏನ್ ಮಾಡ್ತಾರೆ, ಇಂಟರ್ವ್ಯೂ ಹೋಗಿದೀರಾ ಅಂತ ಏನ್ ಮಾಡ್ತಾರೆ, ಮೇಲ್ಗಡೆಯಿಂದ ಕೆಳಗಡೆವರ್ಗ ನೋಡ್ತಾರೆ ಶೂ ನೆಟ್ಟಿಗಿಲ್ಲ ಅಂತಂದ್ರೆ. ಅವಾಗ ಏನ್ ಮೀನಿಂಗ್, ಓ ಈ ಮನ್ಷನ್ಗೆ ಏನಿಲ್ಲ, ಒಂದ್ ಶೂ ಹಾಕೊಳ ಕೂಡ ಗತಿ ಏನಾಗಿಲ್ಲ ಅಂದ್ರೆ ತುಂಬಾ ಒಂದು ಕೇವಲವಾಗಿ ಏನ್ ಮಾಡ್ದಂಗ ಅಲ್ಲಿ ಅಲ್ಲಿ ಎಣಿಸ್ದಂಗೆ ಅಲ್ವರ. ಅದಕ್ಕೆ ನೋಡಿರ್ತೀನಿ ಎಲ್ಲಾ ಹಾಕೊಂಡು ನೀಟಾಗಿ ಒಂದ್ ಕಾಲಿಗೆ ನೆಟ್ಟಿಗೆ ಶೂ ಹಾಕೊಂಡಿಲ್ಲ ಅಂದ್ರೆ ಹೆಂಗಿರ್ತದೆ? ಅಸಹ್ಯ ಅಲ್ವರ. ಇವಾಗ ಯೋಚನೆ ಮಾಡಿ, ನಮ್ಮ ಪೊಲಿಟಿಷಿಯನ್ಸ್ ನೋಡಿ, ಲಾಸ್ಟ್ ನೋಡಿದ್ವಿ ಪೊಲಿಟಿಷಿಯನ್ಸ್ ಯಾವಾಗ ಏನ್ ಹಾಕೊಂತಾರೆ, ನೀಟಾಗಿ ಎಲ್ಲ ವೈಟ್ ಅಂಡ್ ವೈಟ್ ಶೂ ಸಾಕ್ಸಿರ ಏನ್ರಿ, ವೈಟ್ ಅಂಡ್ ವೈಟ್. ಪೊಲೀಸ್ ಸ್ಟೇಷನ್ ಹೋದ್ರೆ ಏನ್ ಮಾಡ್ತಾರೆ ಫಸ್ಟ್ ಪೊಲೀಸ್ ನೋಡೋದು ಏನ್ ನೋಡ್ತಾರೆ, ಡ್ರೆಸ್ ನೋಡ್ತಾರೆ, ಏನ್ ಡ್ರೆಸ್ ಹಾಕೊಂಡು ಅಂತ. ವೈಟ್ ಅಂಡ್ ವೈಟ್ ಹಾಕಿದ್ರೆ ಓ ನೀನ್ರಿ ಪೊಲಿಟಿಷಿಯನ್, ನನ್ನ ಏನ್ ಒಳ್ಳೆ ಕೋಟ್ ಬಳೆ ತರ ಅದು ಇದು ಅಂತೆಲ್ಲ ಚಿನ್ನ ಗಿನ್ನ ಹಾಕೊಂಡ್ ಬಂದಿದ್ರೆ ನೆಕ್ಸ್ಟ್ ಏನ್ ನೋಡ್ತಾರೆ, ಫಸ್ಟ್ ಶೂ ನೋಡ್ತಾರೆ, ಅವ್ನು ಶೂ ಹಾಕೊಂಡ ಚಪ್ಪಲಿ ಹಾಕೊಂಡ್ರೆ ಎಂತ ಹಾಕೊಂಡ್ ಅಂತ ಗೊತ್ತಾಗ್ಬಿಡ್ತಾರೆ. ಅಂದ್ರೆ ಅದ್ರಲ್ಲಿ ಗೊತ್ತಾಗ್ತಾರೆ ನಿಜವಾಗ್ಲೂ ಅವನು ಒಂದ್ ಒಳ್ಳೆ ವ್ಯಕ್ತಿನಾ ಅಥವಾ ಏನ್ರಿ ಸುಮ್ನೆ ಫೇಕಾ ಅಂತ ಅದ್ರಲ್ಲಿ ಏನ್ ಮಾಡ್ತಾರೆ ಪೊಲೀಸರು ಕಂಡು ಹಿಡಿದ್ಬಿಡ್ತಾರೆ. ಅದರ ಅಂದ್ರೆ ಚಪ್ಪಲಿಗೆ ಏನಿದೆ ಫೇಸ್ ವ್ಯಾಲ್ಯೂ,
ಮರ್ಯಾದೆ ಕರೆಕ್ಟ್ ಆಗಿ ಹೇಳಿದ್ರು ಮರ್ಯಾದೆ ನೋಡು. ಹಾ ಅದಕ್ಕೆ ನೋಡಿದ್ರೆ ಯಾವ ತರ ಚಪ್ಪಲಿ ಇಲ್ದ್ರೆ ಎಲ್ಲ ಹೋಗಿದ್ರ ನೀವ ಚಪ್ಪಲಿ ಇಲ್ದ್ರೆಲ್ಲ ಹೋಗಿದ್ರ ಹೋಗಿದ್ದೀರಾ ಕಳ್ದೋಗಿದ್ಯಾ ಕಳ್ದೋಗಿದ್ಯಲ್ವರ ಹೋಗ್ತಾ ಇರ್ಬೇಕು ಅನ್ಸಿದ್ರೆ ಚಪ್ಪಲಿ ಏನಾಗ್ಬಿಟ್ಟಿದೆ ಕಿತ್ತೋಗಿರೋ ಎಕ್ಸ್ಪೀರಿಯನ್ಸ್ ಎಷ್ಟು ಆಗಿದೆ ಅಲ್ವರ ಏನಾಗ್ಬಿಡ್ತಾರೆ ಕಿತ್ತೋಗ್ಬಿಟ್ರೆ ಚಳಿಗಾಲದಲ್ಲಿ ಬೆವರು ಬಂದ್ಬಿಡ್ತದೆ ಅಲ್ವರ ಅಯ್ಯೋ ಚಪ್ಪಲಿ ಏನಾಗೋಯ್ತು ಕಿತ್ತೋಗ್ಬಿಡ್ತು ಅವಾಗ ಏನ್ ಮಾಡಿದೀರಾ ಅಲ್ಲೇ ಬಿಸಾಕ್ಬಿಟ್ಟು ಫಸ್ಟ್ ಕರೆಕ್ಟ್ ಫಸ್ಟ್ ಬಿಸಾಕ್ಬಿಟ್ಟು ಫಸ್ಟ್ ಎಲ್ಲೋ ಹೋಗ್ತೀರಿ ಅಂದ್ರೆ ಎಲ್ಲಾ ಕೆಲಸ ಬಿಟ್ಬಿಟ್ಟು ಏನ್ ತೊಗೊಂಡಕ್ ಹೋಗ್ತೀರಿ ಚಪ್ಪಲಿ ಅಂಗಡಿಗೆ ಹೋಗಿ ಚಪ್ಪಲಿ ತೊಗೊಂಡಕ್ ಹೋಗ್ತಿರ್ ಅಲ್ವರ ಯಾಕಂದ್ರೆ ನಮ್ಮ ಮರ್ಯಾದೆ ಅಲ್ವರ ಇಲ್ಲಿ ಆ ಮೈದನ ಏನ್ ಮಾಡ್ಬೇಕು ಅಂತಂದ್ರೆ ಅವ್ನ ಚಪ್ಪಲಿನ ತೆಗೆದ್ಬಿಡು ಅಂತಾನೆ ಏನ್ ಮೀನಿಂಗ್ ಅಂದ್ರೆ ಅವ್ನ ಮರ್ಯಾದೆ ಏನ್ ಮಾಡ್ದಂಗೆ ಅವಮಾನ ಮಾಡ್ದಂಗೆ ಇನ್ಸಲ್ಟ್ ಮಾಡ್ದಂಗೆ ಯೋಚನೆ ಮಾಡ್ರಿ ಅಂತೀನಿ ಅಲ್ವರ ಏನ್ರಿ ಕಾಲಿಗೆ ಚಪ್ಪಲಿ ಇಲ್ಲ ಅಂತಾನೆ ಏನ್ರಿ ಒಂದ್ ಮದ್ವೆಗೆ ಹೋಗ್ತಾ ಇತ್ತು ನೀನ್ ಬೆನ್ಸ್ ಕಾಲಲ್ಲ ಬಾ ಕೆಳಗೆ ಇಳಿಬೇಕು ಚಪ್ಪಲಿ ಇಲ್ಲ ನೀನು ಇವತ್ತು ವಾಚ್ ಮಾದೆ ಲೆಕ್ಕದೆ ಅಲ್ವರ ಅದಿಗೆ ಹೊಡ್ಬೇಕ್ರೆ ಏನ್ರಿ ಎಲ್ಲಾ ಗುರ್ತಿರ್ಬೋದು ಗೊತ್ತಿಲ್ದ್ರೆ ಜನಗಳು ಇವನ್ ಯಾವ ತರ ನೋಡ್ತಾರೆ ಯಾವ್ದೋ ಬೆನ್ಸ್ ಕಾಲ ಯಾರೋ ಬಡಗಿ ಇಸ್ಕೊಂಡ್ಬಿಟ್ಟ ಫ್ರೆಂಡು ನೋಡ ಚಪ್ಪಲಿ ಹಾಕಕ್ಕೇನಿಲ್ಲ ಅವನ್ಗೆ ಇದೆ ಅಲ್ವರ ಸರಿ ನೋಡ್ಬೇಕಾದ್ರೆ ಚಪ್ಪಲಿಗೆ ಏನಿದೆ ಈ ತರ ವ್ಯಾಲ್ಯೂ ಅದಕ್ಕೆ ಈ ಪದ್ಧತಿನ ಈ ನ್ಯಾಯ ಪ್ರಮಾಣದಲ್ಲಿರುವಂತ ಈ ಸಂಗತಿನ ಯಾರಪ್ಪ ನೆರವೇರಿಸಿದ್ರು ಇಲ್ಲಿ ಪ್ರಾಕ್ಟಿಕಲ್ ಆಗಿ ಎಲ್ಲಿ ನಡೀತು ಅಂದ್ರೆ ರೂತನ ಪುಸ್ತಕದಲ್ಲಿ ಏನಾಗಿದೆ ನಮ್ಗೆ ಬರ್ತಿದೆ ಅದರ ಇದ ನಂತರ ಓದನ ಆಯ್ತರ ಆ ಪರ್ಟಿಕ್ಯುಲರ್ ವಾಕ್ಯ ಮಾತ್ರ ಓದ್ಬಿಡ ನೋಡಿ ಅಂತೀನಿ ರೂತ್ ಅಳಬದಂತ ಒಂದು ಪತ್ರಿಕೆ 4:7-9 ಬುಕ್ ಆಫ್ ರೂತ್ ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಕೊಡುವಾಗಲೂ ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಇಸ್ರಾಯೇಲ್ಯರಲ್ಲಿ ಪೂರ್ವ ಕಾಲದಿಂದಿದ್ದ ಪದ್ಧತಿ ಯಾವುದೆಂದರೆ ಕೊಡುವವನು ತೆಗೆದುಕೊಳ್ಳುವವನಿಗೆ ತನ್ನ ಕೆರವನ್ನು ಕೊಡುವನು ಯಾರಂತ ಯಾರು ಕೊಡ್ಬೇಕು ಕೊಡುವವನು ತೆಗೆದುಕೊಳ್ಳುವವನಿಗೆ ಕೊಡುವವನು ತೆಗೆದುಕೊಳ್ಳೋನ್ ಏನ್ ಕೊಡ್ಬೇಕಂತೆ ತನ್ನ ಕೆರವನ್ನು ಏನ್ ಮಾಡ್ಬೇಕಂತೆ ಕೊಡ್ಬೇಕಂತೆ ಇದರಿಂದ ಮಾತು ದೃಢವಾಯಿತೆಂದು ಇಸ್ರಾಯೇಲ್ಯರು ತಿಳಿದುಕೊಳ್ಳುವರು ಇದನ್ನ ಏನಪ್ಪಾ ಅಂದ್ರೆ ಒಂದು ಮಾತನ್ನ ದೃಢಪಡಿಸೋದಕ್ಕೋಸ್ಕರ ಏನ್ ಮಾಡೋರು ಅಂತಂದ್ರೆ ಈ ತರ ಏನ್ ಮಾಡೋರುತ್ತೆ ಅಲ್ವರ ಅದಕ್ಕೆ ನಾವು ರೂತನ ಒಂದು ಪತ್ರಿಕೆಯಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಆಗ್ತಾರೆ ಅಂತಂದ್ರೆ ರೂತನ ವಿಮೋಚನೆ ಮಾಡೋದಕ್ಕೆ ಅಲ್ಲಿ ಏನಾಗಿರ್ತದೆ ಹತ್ರದಾಗಿರಂತ ಒಂದು ಸಂಬಂಧಿಕರು ಇಬ್ರು ಇರ್ತಾರೆ ಅದರ ಒಬ್ಬೊಂದು ವ್ಯಕ್ತಿ ಹೆಸರು ನಮ್ಗೆ ಏನ್ ಮಾಡಲಿಲ್ಲ ಬೈಬಲ್ ನಲ್ಲಿ ಕೊಡ್ಲಿಲ್ಲ ಮೊದಲನೇ ಅಧಿಕಾರ ಅವನ್ಗೆ ಏನಾಗಿರ್ತದೆ ಇರ್ತಾರೆ ಆದ್ರೆ ಆ ಮನುಷ್ಯ ಏನ್ ಮಾಡೋದಿಲ್ಲ ಅದನ್ನ ಉಪಯೋಗಿಸ್ಕೊಳಕ್ ಹೋಗೋದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಅದನ್ನ ಕೆರಗಳನ್ನ ಬಿಚ್ಬಿಟ್ಟು ಯಾರು ಕೊಟ್ಬಿಡ್ತಾರೆ ಅಂದ್ರೆ ಬೊಹಾಜ್ಗೆ ಏನ್ ಮಾಡ್ತಾರೆ ಕೊಟ್ಬಿಡ್ತಾರೆ ಅವಾಗ ಬೊಹಾಜ್ ಏನ್ ಮಾಡ್ತಾರೆ ರೂತನ್ ಏನ್ ಮಾಡ್ತಾನೆ ಅವನು ಕೊಂಡ್ಕೊಂತಾನೆ ಅವಾಗ ರೂತನ್ ಏನ್ ಮಾಡ್ತಾನೆ ಒದಿಸ್ತಾನೆ ಅದರ ಸರಿ ನೋಡ್ಬೇಕು ಇದನ್ನ ಕರೆಕ್ಟ್ ಆಗಿ ಯಾರಪ್ಪ ಮಾಡಿದ್ರು ಅಂತಂದ್ರೆ ಏನ್ರಿ ರೂತನ ಪುಸ್ತಕದಲ್ಲಿ ಮಾಡೋದು ಅಂದ್ರೆ ಆತನ ಒಂದು ಸರ್ವ ಅಧಿಕಾರ ಕಂಪ್ಲೀಟ್ ಒಂದು ರೈಟ್ಸ್ ಬರೀ ಮರ್ಯಾದೆ ಮಾತ್ರ ಅಲ್ಲ ಎಲ್ಲಾ ಅಧಿಕಾರ ಯಾರಿಗೆ ಬಂತು ಅಂತಂದ್ರೆ ಬೊಹಾಜ್ಗೆ ಏನ್ ಮಾಡ್ತಾರೆ ಬಂದ್ರೆ ನೋಡ್ತೀನಿ ಓಕೆ ಅದೇ ನೋಡ್ಬೇಕ್ರೆ ಏನ್ರಿ ಬೈಬಲ್ನಲ್ಲಿ ದಾವೀದು ಏನ್ರಿ ದಾವಿದನಿಗೆ ವಿರುದ್ಧವಾಗಿ ಒಬ್ರು ಹೊಂಚಾಕ್ತಾರೆ ಯಾರು ಅಂತಾರೆ ಅಬ್ಸಲೋಮ್ ತನ್ನ ಸ್ವಂತ ಮಗನೇ ಏನ್ ಮಾಡ್ತಾನೆ ದಾವಿದನ ವಿರುದ್ಧವಾಗಿ ಹೊಂಚಾಕಿ ದಾವಿದಿನಿಂದ ರಾಜ್ಯವನ್ನು ಕಿತ್ಕೊಂಡು ಅವನೇನ್ ಮಾಡ್ತಾನೆ ರಾಜ್ಯನಾಗ್ಬಿಡ್ತಾನೆ ಅವಾಗ ದಾವಿದು ಯುದ್ಧ ಆಡದಿರಾ ತುಂಬಾ ಬೇಜಾರಾಗಿ ಕಣ್ಣೀರು ಸುರಿಸ್ತಾ ಏನ್ ಮಾಡ್ತಾನೆ ಆ ಒಂದು ಬೆಟ್ಟನ ಏರ್ಕೊಂಡು ಏನ್ ಮಾಡ್ತಾನೆ ಆ ಯೆರೂಸಲೇಮ್ನ ದೂರ ಹೋಗ್ಬಿಡ್ತಾನೆ ಅವಾಗ ದಾವಿದು ಹೆಂಗ್ ನಡ್ಕೊಂಬಂದಂತೆ ಓದಿಂತೀನಿ 2 Samuel 15:30 ದಾವಿದನು ಮೋರೆಯನ್ನು ಮುಚ್ಚಿಕೊಂಡು ಅಳುತ್ತಾ ಬರೀ ಗಾಳಿನಿಂದ ಎಣ್ಣೆ ಮರಗಳ ಗುಡ್ಡವನ್ನೇರಿದನು ಅವನ ಜೊತೆಯಲ್ಲಿದ್ದ ಜನರು ಮೋರೆ ಮುಚ್ಚಿಕೊಂಡು ಅಳುತ್ತಾ ಏರಿದರು ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೇಲನು ಎದ್ದಾನೆಂಬ ವರ್ತಮಾನವು ದಾವಿದನಿಗೆ ಮುಟ್ಟಿದಾಗ ಅವನು ಯಹೋವನೇ ಅಹಿತೋಫೇಲನ ಆಲೋಚನೆಗಳನ್ನು ನಿರರ್ಥಕಪಡಿಸು ಎಂದು ಪ್ರಾರ್ಥಿಸಿದನು ಬರಿಗಾಲಿನಿಂದ ನೋಡ್ದ ದಾವಿದ್ ಏನ್ ಮಾಡ್ತಾರೆ ಬರೀ ಗಾಲ್ನಲ್ಲಿ ಏನ್ ಮಾಡ್ತಾರೆ ಏನ್ತಾರ ಒಂಥರ ಹಂಬಲ್ ಎಕ್ಸ್ಪೀರಿಯನ್ಸ್ ಅದರ ಒಂದು ಕೀಳಾಗಿರೋಂತ ಮಟ್ಟದಲ್ಲಿ ತನ್ನ ಮಗನೇ ಅವ್ನು ತಳ್ಬಿಟ್ಟಲ್ಲ ಅಂದ್ಬಿಟ್ಟು ಆ ದುಃಖದಲ್ಲಿ ಏನ್ ಮಾಡ್ತಾನೆ ಬರೀ ಗಾಲಲ್ಲಿ ಏನ್ ಮಾಡ್ತಾನ ಅವನು ಕುಣೋಗ್ತಾನೆ ಪರ್ವತದ ಮೇಲೆ ಅಲ್ವರ ಸೊ ಅದೇ ನೋಡ್ಬೇಕ್ರೆ ಬೈಬಲ್ನಲ್ಲಿ ಎಜಿಕಲ್ ಮತ್ತೆ ಐಜಯ ಬೈಬಲ್ ಓದ್ಬೇಕ್ರೆ ಅವರು ಕೂಡ ಹೆಂಗ್ ಹೇಳ್ತಾರೆ ನೀ ಕೆರೆಗಳನ್ನ ಬಿಚ್ಚಿಟ್ಟೆ ಮಾಡೋ ನೀನು ಬೆತ್ತಲೆಯಾಗಿ ನಡಿ ಅಂತ ಹೇಳ್ತಾರೆ ಓದಿಂತೀನಿ ಏಷ್ಯಾದಲ್ಲಿ 20:2-5 ಯಹೋವನು ಆಮೋಚನ ಮಗನಾದ ಯೆಶಾಯನಿಗೆ 7 ಸೊಂಟದಿಂದ ಗೋಣಿತಟ್ಟನ್ನು ಬಿಚ್ಚು ಕಾಲಿನಿಂದ ಕೆರವನ್ನು ಕಳಚು ಎಂದು ಇತರರಿಗೆ ಸೂಚನೆಯಾಗಿ ಅಪ್ಪಣೆ ಕೊಟ್ಟನು ನೋಡ್ರ ಏನ್ ಹೇಳ್ತಾರೆ ಬಟ್ಟೆ ನೀನು ಬಿಚ್ಚಾಕೋ ಸೊಂಟದಿಂದ ಕೆಳ ಬಟ್ಟೆ ಬಿಚ್ಚಾಕೋ
ಅವನ ಕೆರೆಗಳನ್ನೇ ಮಾಡೋ ಬಿಚ್ಚಾಕೋ. ಇದೇನಂತಾರೆ ಸೂಚನೆ ಆಗಿರಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಇದು ಏನಕ್ಕೆ ಸೂಚನೆ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ಏನ್ರಿ ಒಂದು ಸೂಚನೆ ಆಗಿರ್ಬೇಕು. ಏನಪ್ಪ ಇಸ್ರೇಲ್ ಜನಗಳ ಸೂಚನೆ ಅಂತಂದ್ರೆ ನೀನ್ ಯಾವ ತರ ಒಂದು ಬೆತ್ತಲೆಯಾಗಿ ನಡೀತಾ ಇದೆಯೋ, ಯಾವ ತರ ಒಂದು ಕೆರ ಇಲ್ದರ ನೀನ್ ನಡೀತಾ ಇದೆಯೋ, ಅದೇ ತರ ಇಸ್ರೇಲ್ ಜನಗಳದ್ದು ಒಂದು ಮಾನ ಏನ್ ಮಾಡ್ತೀನಿ ಕಂಪ್ಲೀಟ್ ಆಗಿ ಮರ್ಯಾದೆನ ತೆಗೆದು ಬಿಡ್ತೀನಿ. ಅದರ ಅವ್ರು ಏನು ಇಲ್ದಿರ ದಿಕ್ಕು ದೆಸೆ ಇಲ್ದಿರೋ ಏನಾಗ್ಬೇಕಂತೆ ಅವರು, ಅವರು ಅನ್ಯ ಜನಗದವರು ಒಂದು ಪ್ರದೇಶದಲ್ಲಿ ನಡಿಬೇಕು, ಆತರ ಏನ್ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ದೇವ್ರು ಮಾಡ್ತಾರೆ. ಏಷ್ಯಾನ್ಗೆ ಒಂದು ಸೂಚನೆ ಆಗಿ ಏನ್ ಮಾಡ್ತಾರೆ ಅಲ್ಲಿ ಇರ್ತಾರೆ. ಓಕೆ ಸರಿ, ಏನಾಯ್ತು ಎಷ್ಟು ಎರಡು ಇನ್ಸಿಡೆಂಟ್, ಮೂರನೇ ಇನ್ಸಿಡೆಂಟ್ ಎಲ್ಲಿ? ಬುಕ್ ಆಫ್ ಜೋಶುವಾ ಓದಿಂತೀನಿ. ಜೋಶುವಾ 5:15, ಯೋಶುವಾ 5:15 ಓದಿಂತೀನಿ. ಯೋಶುವಾದಲ್ಲಿ 5:15. ಯೆಹೋವನ ಸೇನಾಪತಿಯು ನಿನ್ನ ಕಾಲಿನಿಂದ ಕೆರೆಗಳನ್ನು ತೆಗೆದೇ ಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧವಾದದ್ದು ಎಂದು ನೋಡ್ರ ಯೋಶುವನಿಗೆ ಹೇಳಿದ. ಸೇಮ್ ಮೋಸೆಗೆ ಏನ್ ಹೇಳಿದ್ರು ಅದೇ ಮಾತನ್ನ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರಲ್ಲ, ನೀನ್ ನಿಂತಿರೋಂತ ಸ್ಥಳ ಏನಂತಂದ್ರೆ ಪರಿಶುದ್ಧವಂತ ಸ್ಥಳ, ಅದನ್ನ ಕೆರೆಗಳು ಏನ್ ಮಾಡೋದಿನ ತೆಗೆದಾಕು ಅಂತ ಹೇಳ್ತಾರೆ. ಸರಿ, ಇಲ್ಲಿ ಏನು ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತಂದ್ರೆ, ನಾವು ಆ ಸಿಚುವೇಶನ್ ಓದುದು ಅಂತಂದ್ರೆ ಯಾವಪ್ಪ ಇನ್ಸಿಡೆಂಟ್ ಅಂತಂದ್ರೆ, ಯೋಶುವ ಪ್ರಾಮಿಸ್ಡ್ ಲ್ಯಾಂಡ್ ಏನ್ ಮಾಡ್ತಿರ್ತಾರೆ ಕಾನ್ಕರ್ಡ್ ಮಾಡಕ್ ಏನ್ ಮಾಡ್ತಿರ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾ ಇರ್ತಾರೆ. ಆ ಪ್ರಾಮಿಸ್ಡ್ ಲ್ಯಾಂಡ್ ನ ಕಾನ್ಕರ್ಡ್ ಮಾಡಕಂತ ಸಂದರ್ಭದಲ್ಲಿ ನೈಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಎಲ್ಲರೂ ಕ್ಯಾಂಪ್ ಅಲ್ಲಿ ಹಾಕಿರ್ತಾರೆ, ಬೆಳಿಗ್ಗೆ ಏನು ಯುದ್ಧಕ್ಕೆ ಎಲ್ಲ ಸಿದ್ಧ ಹೋಗ್ಬೇಕು, ಎರಿಕೋ ಗೋಡೆನ ಬೀಳ್ಸೋದಕ್ಕೆ ತುತ್ತಿರುವುದಕ್ಕೆಲ್ಲ ಹೋಗ್ಬೇಕು. ಆ ಸಂದರ್ಭದಲ್ಲಿ ನೈಟ್ ಅಲ್ಲಿ ಎಲ್ಲರೂ ಇರ್ಬೇಕಾದ್ರೆ ಏನ್ ಮಾಡ್ತಾರೆ ಯೋಶುವ ಅಂತಂದ್ರೆ, ಏನ್ತಾರೆ ನೈಟ್ ಅಲ್ಲಿ ಒಂದು ರೌಂಡ್ ಹೊಡ್ಕೊಂಡ್ಬಿಡಕ್ಕೆ ಹೋಗ್ತಾರೆ. ಅಂದ್ರೆ ವಾಚ್ಮ್ಯಾನ್ ತರ ಎಲ್ಲ ನೋಡ್ಕೊಂಡ್ಬರೋ ಏನಾಗಿದೆ ಅಂತ ನೋಡ್ತಾ ಇರ್ಬೇಕು. ಅಲ್ಲಿ ಒಬ್ಬರು ಕತ್ತಿ ಹಿಡ್ಕೊಂಡು ಏನ್ ಮಾಡ್ತಾರೆ ನಿಂತ್ಕೊಂಡಿರ್ತಾರೆ. ಅವಾಗ ಕೇಳ್ತಾರೆ, ಯಾರಪ್ಪ ನೀನು ನಮ್ಗೆ ಪರವಾಗಿದ್ಯಾ ಅಥವಾ ನಮ್ಗೆ ವಿರುದ್ಧವಾಗಿದ್ಯಾ ಅಂತ ಹೇಳ್ಬೇಕ್ರೆ, ಅವಾಗ ಏನ್ ಹೇಳ್ತಾರೆ, ಸೇನಾಧೀಶ್ವರ ಅಂತ ದೇವರ ಒಂದು ಸೇನಾಪತಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅಂದ್ರೆ ದೇವ್ರಿಗೆ ಒಂದು ಸೈನ್ಯ ಇದೆಯಾ ಅಂದ್ರೆ ಇದೆ, ಆ ಸೈನ್ಯ ಇದೆ. ಆ ಸೈನ್ಯಗೆ ಯಾರಂತ ಇವ್ರ ಅಧಿಪತಿ ಇದು ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಆಮೇಲೆ ನೋಡೋಣ ಬರೋಂತ ದಿನಗಳಲ್ಲಿ ಹೇಳ್ದ್ರ. ನೋಡ್ಬೇಕ್ರೆ ಸೇನಾಧೀಶ್ವರನ್ಗೆ ಏನ್ರಿ ಆ ಸೈನ್ಯಗಿರುವಂತ ಒಂದು ಲೀಡರ್ ಅಲ್ವರ. ಆ ಲೀಡರ್ ಏನ್ ಹೇಳ್ತಾರೆ ಹಂಗ ಹೇಳಿದ ತಕ್ಷಣ, ನೀನ್ ನಿಂತಿರಂತ ಸ್ಥಳ ಏನ್ರಿ ಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳ ಏನ್ ಪರಿಶುದ್ಧ ಸ್ಥಳ ಆಯ್ತಾ, ಏನಕ್ಕಿದ್ದ ಅವ್ರು ಇರೋದ್ರಿಂದ ಅಲ್ವರ ತೆಗ್ದಾಕು ಅಂತ ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ, ಯೋಶುವ ಕೆರೆಗಳನ್ನ ತೆಗೆದ್ಬಿಟ್ಟು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕ್ರೆ ಏನಕ್ಕೆ ಅಲ್ಲಿ ಕೆರೆಗಳನ್ನ ಬಿಚ್ಚು ಅಂತಂದ್ರು, ದೇವ್ರು ವಾಗ್ದಾನ ಮಾಡಿದಂತ ಭೂಮಿಯಲ್ಲಿ ಯಾಕೆ ಕೆರೆಗಳನ್ನ ಬಿಚ್ಚು ಅಂತಂದ್ರು? ಓಕೆ, ಅಧಿಕಾರ ತಗ್ಗಿಸ್ರಿ ಅಂತಂದ್ಬಿಟ್ಟು ಅಲ್ರ ಏನು ಅಂತಂದ್ರೆ, ಇದಲ್ದಿರ ಇನ್ನೊಂದು ಕಾರಣ ಕೂಡ ಇದೆ. ಏನಪ್ಪ ಅಂತಂದ್ರೆ, ದೇವ್ರು ಈ ವಾಗ್ದಾನದ ಭೂಮಿನ ಕೊಡ್ತೀನಿ ಅಂತಂದ್ಬಿಟ್ಟು ದೇವ್ರು ಯಾರು ಹೇಳಿದ್ದ? ಅಬ್ರಾಮ್ ಹೇಳಿದ್ರು. ಅಬ್ರಾಮ್ ಹೇಳ್ಬೇಕೇನೆ ಹೇಳ್ತಾರೆ ಆದಿಕಾಂಡ 13:17, ಆದಿಕಾಂಡದಲ್ಲಿ 13:17 ವಚನ ಓದಿಂತೀನಿ. ಜೆನಿಸಿಸ್ 13:17, ಜೆನಿಸಿಸ್ 13:17. ಈ ದೇಶದ ಎಲ್ಲಾ ಕಡೆಯಲ್ಲಿಯೂ ತಿರುಗಾಡು, ಇದನ್ನು ನಿನಗೆ ಕೊಡುವೆನು ಎಂದು ಹೇಳಿದನು. ನೋಡ್ರ ಈ ದೇಶದ ಎಲ್ಲಾ ಕಡೆ ನೀ ಮಾಡು ತಿರುಗಾಡು, ಇದೆಲ್ಲ ಯಾರು ಕೊಡ್ತೀನಿ ಅಂದ್ರು? ನಿನಗೆ ಕೊಡ್ತೀನಿ ಅಂತಂದ್ರು. ಅಲ್ರ ಅದನ್ನ ಹೇಳ್ತಾರೆ, ನೀ ಎಲ್ಲೆಲ್ಲಿ ಕಾಲಿಡ್ತೀಯೋ ಈ ಜಾಗನೆಲ್ಲ ಏನ್ ಮಾಡ್ತೀನಿ, ನೀ ಕಣ್ಣೆತ್ ನೋಡು ಯಾವ ಯಾವ ಸ್ಥಳ ಎಲ್ಲ ನೋಡ್ತೀಯೋ, ಈ ಸ್ಥಳದಲ್ಲಿ ನೀನ್ ಎಲ್ಲೆಲ್ಲಿ ಕಾಲಿಡ್ತೀಯೋ ಅದೆಲ್ಲ ಯಾರು ಕೊಡ್ತೀನಿ ಅಂತಂದ್ರು? ನಿನಗ್ ಕೊಡ್ತೀನಿ ಅಂತಂದ್ಬಿಟ್ಟು ದೇವ್ರು ಯಾರಿಗಪ್ಪ ಹೇಳ್ತಾ ಅಂತಂದ್ರೆ ಅಬ್ರಾಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ. ಸೊ ಹಂಗಾರೆ ಅಬ್ರಾಮ್ ಏನ್ ಮಾಡಿರ್ಬೇಕು ಆ ಜಾಗದಲ್ಲಿ? ಅಲ್ಲ, ಕಾಲಿಟ್ಟಿರ್ಬೇಕು, ಓಡಾಡಿರ್ಬೇಕು. ಓಡಾಡಿದ್ರು ಓಡಾಡೋದಿಲ್ವಾ? ಓಡಾಡಿದ್ರು. ನೋಡಿ ಅಪೋಸ್ತಲ ಕೃತ್ಯಗಳು 7:5 ಕೊಟ್ಟಿದ್ದಾರೆ. ಅಪೋಸ್ತಲ ಕೃತ್ಯಗಳು 7:5. ಭೂಮಿಯನ್ನು ನಿನಗೆ ಅವನು ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥವಾಗಿ ಕೊಡದೆ ಏನ್ರಿ ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥವಾಗಿ ಕೊಡದೆ ಸ್ವಾಸ್ಥವಾಗಿ ಕೊಟ್ರ ಕೊಟ್ಟಿಲ್ವಾ? ಕೊಡದೆ ಕೊಡದೆ ಅಂತೆ ಕೊಟ್ರ. ಮತ್ತೆ ಹೇಳಿದ್ರು ಕಣ್ಣೆತ್ಬಿಟ್ಟು ನೋಡು ಎಲ್ಲ ಕೊಡ್ತೀನಿ ಅಂತೆಲ್ಲ ಅಂದ್ರು, ನೀ ಎಲ್ಲೆಲ್ಲ ಜಾಗ ಎಲ್ಲ ನೋಡ್ತೀಯೋ ಎಲ್ಲ ಕಡೆ ಓಡಾಡೋ ಎಲ್ಲ ನಿನ್ ಕೊಡ್ತೀನಿ ಅಂತಂದ್ರು. ಇಲ್ಲೇನ್ ಹೇಳ್ತಾರೆ, ನೀವು ಕರೆಕ್ಟ್ ಆಗಿ ಓದ್ತಾ ಇದೀರಾ ಇಲ್ಲ? ಜೋರಕ್ ಓದ್ರಿ ಮತ್ತೆ ಇನ್ನೊಂದ್ಸತಿ, ಎಲ್ಲ ಗಮನಿಸ್ತಾ ಇದೀರಾ? ಕೊಟ್ರ ಕೊಟ್ಟಿಲ್ವಾ? ಮೈಕ್ ಹತ್ರ ಇಟ್ಕೊಂಡು ಓದಿ ಜೋರಿಗೆ. ಅವನಿಗೆ ಕಾಲಿಡುವಷ್ಟು ಭೂಮಿಯನ್ನು ಸ್ವಾಸ್ಥವಾಗಿ ಕೊಡದೆ ನೋಡ್ರ, ಕಾಲಿಡಷ್ಟು ಭೂಮಿ ಕೂಡ ಏನ್ ಮಾಡಿಲ್ವಂತೆ ಸ್ವಾಸ್ಥವಾಗಿ. ನಮ್ಗೆ ಯಾರು ನೋಡ್ಸ್ಬಿಟ್ರ ಬ್ರದರ್ ನೋಡಿ ಇವೆಲ್ಲ ಸೈಟು ಎಲ್ಲ ಜಮೀನೆಲ್ಲ ನಮ್ದೆ, ಇದೆಲ್ಲ ಯಾರು ಕೊಡ್ತೀನಿ ನಿಮ್ಗೆಲ್ಲ ಕೊಡ್ತೀನಿ ಎಲ್ಲ ಸುಮ್ಮನೆ ರೋಡ್ ಹೊಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಎಲ್ಲ ಕೂತ್ಕೊಂಡು ಏನ್ ಮಾಡೋಣ ನಾವೆಲ್ಲ ಅಗ್ರಿಮೆಂಟ್ ಹಾಕ್ಬಿಟ್ಟು ಕೊಡೋಣ ಅಂತಂದ್ಬಿಟ್ಟು ಹಿಂಗೆ ಹೇಳ್ಬಿಟ್ಟು
ನೂರು ವರ್ಷ ಆದ್ರೂ ಕೊಡ್ತಿದ್ರೆ ನಾವೇನ್ ಮಾಡ್ತೀರಿ, ಏನ್ ಮಾಡ್ತೀರಿ ಹೇಳಿ? ಅವ್ರ ಕಡೆ ತಿರುಗು ನೋಡೋದಿಲ್ಲ, ಅವನ್ನೇನ್ ಕೇಳೋದಲ್ವರ ವ್ಯವಸ್ಥೆ ಬಿಟ್ಟಿರ್ತೀರಿ. ಕೇ ಈ ತರ ಅವಮಾನ ಮಾಡ್ಬಿಟ್ರೆ ಅಂತೆಲ್ಲ ಏನ್ ಮಾಡ್ತೀರಿ? ಇನ್ನೊಂದ್ಸರಿ ನೋಡೋದಿಲ್ಲ. ಆದ್ರ ಅಬ್ರಹಾಮ್ ನೋಡ್ರಿ ಏನ್ ವಿಶ್ವಾಸ ಅಂತೀನಿ. ದೇವ್ರು ಬರೀ ನೋಡ್ಸಿದ್ರು, ಆದ್ರೆ ಅದ್ರ ಮೇಲೆ ಏನಾಗಿತ್ತು ದೇವ್ರ ಮೇಲೆ ಇವ್ರಿಗೆ ಸಂಪೂರ್ಣವಂತ ಒಂದು ನಂಬಿಕೆ ಏನಾಗಿತ್ತಲ್ಲಿ ಅಲ್ಲಿ ಇತ್ತು ಅಲ್ರ. ದೇವ್ರು ಏನ್ ಮಾಡ್ತಾರೆ ಅದನ್ನ ಕೊಡ್ತಾರೆ. ನನಗೆ ಕೊಡ್ದಿರೋದು ಸರಿ, ನನ್ನ ಸಂತತಿ ಖಂಡಿತವಾಗಿ ಏನ್ ಮಾಡ್ತಾರೆ ಕೊಡ್ತಾರೆ. ಅಂದ್ರೆ ಕಾಲಿಡರ್ಸ್ ಜಾಗ ಏನ್ ಮಾಡಲಿಲ್ಲ, ಕೊಡ್ಲಿಲ್ಲ. ಅದರ ಇವಾಗ ಅಲ್ಲೇನ್ ನೋಡಿದ್ರಿ, ಕಾಲು ಅಂತ ಕೊಟ್ರು ಹೊರತು ಕಾಲಿಗೆ ಕೆರ ಆಗಿರ ಅಂತ ಏನ್ ಮಾಡ್ಲಿಲ್ಲ, ಕೊಡ್ಲಿಲ್ಲ. ಸರಿ, ಇವಾಗ ನೋಡೋಣ. ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ಇಸ್ರೇಲ್ ಜಂಗ್ಲ್ ಹೆಂಗ್ ಬಂದ್ರಂತೆ ಅದು ಓದ ನೋಡಿರ್ತೀನಿ. ಎಲ್ಲಿ ಅಂತಂದ್ರೆ ಧರ್ಮೋಪದೇಶ ಕಂಡ 11ನೇ ಅಧ್ಯಾಯ 23-24. ಧರ್ಮೋಪದೇಶ ಕಂಡ 11ನೇ ಅಧ್ಯಾಯ 23-24. ಹಾ ಕುಮಾರ್ ಬದರ್ ವಿಲ್ ಗಮ್ಸಿ. ಆತನು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು. ನಿಮಗಿಂತಲೂ ಮಹಾಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನೀವು ಹೆಜ್ಜೆ ಇಡುವ ಎಲ್ಲಾ ಸ್ಥಳಗಳು ನಿಮಗಾಗುವು. ಅರಣ್ಯ ಮೊದಲುಗೊಂಡು ಲೇಬನೋನ್ ಪರ್ವತವರೆಗೂ ಮತ್ತು ಯುಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ನೋಡ್ರ, ನೀವು ಹೆಜ್ಜೆ ಇಡುವಂತ ಎಲ್ಲ ಸ್ಥಳಗಳು ಅಂತ ನೋಡ್ರ, ಎಲ್ಲೆಲ್ಲಿ ಖಾಲಿ ಇಡ್ತಿರೋ ಆ ಸ್ಥಳಗಳೆಲ್ಲ ಯಾರ್ದಂತೆ? ನೀವು ಅಬ್ರಹಾಮ್ ಹೇಳಂತ ಮಾತನ್ನ ಕರೆಕ್ಟ್ ಆಗಿ ಯಾರಿಗೆ ಹೇಳ್ತಾ ಇರ್ತೀರ? ಇವಾಗ ಇಸ್ರೇಲ್ ಜನಗಳಿಗೆ ಸೇಮ್ ಅದೇ ವಾಗ್ದಾನ ಏನ್ ಮಾಡ್ತಾರೆ ಕೊಡ್ತಾರೆ. ಹಂಗಾರೆ ಇಸ್ರೇಲ್ ಜನಗಳು ಈ ವಾಗ್ದಾನ ಭೂಮಿನ ಪಡ್ಕೊಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಕಾನಾನ್ ದೇಶದಲ್ಲಿ ಹೆಂಗ್ ನಡಿಬೇಕ? ಕೆರ ಹಾಕೊಂಡು ನಡಿಬೇಕಾ, ಕೆರ ಹಾಕ್ದೆ ನಡಿಬೇಕಾ? ಕೆರ ಆಗ್ದೆ ನಡಿಬೇಕು. ಕರೆಕ್ಟ್. ಇದನ್ನೇ ಯೋಶುವ ಮಾಡಿದ್ ನೋಡಿ. ಯೋಶುವನ್ ಹೇಳ್ತಾರೆ, ಯೋಶುವ 1ನೇ ಅಧ್ಯಾಯ 3ನೇ ವಚನ. ಯೋಶುವ 1st chapter 3rd verse. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ನೋಡ್ರ, ಸೇಮ್ ಮಾತು. ಮೋಸೆಗೆ ಹೇಳಿರಂತ ಮಾತನೇ ಕರೆಕ್ಟ್ ಆಗಿ ದೇವರು ಯಾರಿಗಪ್ಪ ಹೇಳ್ತಾರೆ? ಯೋಶು ಹೇಳ್ತಾರೆ. ಮೋಸೆ ಹೇಳದಂತ ರೀತಿನೇ ನೀವು ಕಾಲಿಡಂತ ಜಾಗ ಎಲ್ಲ ಯಾರು ಕೊಡ್ತೀನಿ ಅಂತದ್ರ? ನಿಮಗ್ ಕೊಡ್ತೀನಿ. ಅದಕ್ಕೆ ನೋಡ್ಬೇಕ್ರೆ ಯೋಶುವನ್ ಹೇಳಿದ್ದು ಏನಪ್ಪ ಹೇಳಿದ್ರೆ, ನೀನ್ ಇರಂತ ಸ್ಥಳ ಏನಾಗಿದೆ? ಪರಿಶುದ್ಧ ಸ್ಥಳವಾಗಿದೆ. ದಯವಿಟ್ಟು ಏನ್ ತೆಗೆದಾಕು ಫಸ್ಟ್ ಅಂತಂದ್ರು? ಕೆರೆಗಳನ್ನ ತೆಗೆದಾಕು. ಯಾಕಂದ್ರೆ ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ಬೇಕು ಅಂತಂದ್ರೆ, ವಾಗ್ದಾನ ಭೂಮಿಗೆ ಒಳಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಕೆರೆಗಳ ಹಾಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರೋ ಮಂಜೂಷ ಪೆಟ್ಟಿ ಏನ್ ಮಾಡ್ತಾರೆ ಎಲ್ಲ ಯಾಜಕರು, ಮಂಜೂಷ ಪೆಟ್ಟಿ ಎತ್ಕೊಂಡು ಆ ಯೋರ್ದೋನ್ ನದಿಗೆ ಹೋಗ್ತಾರೆ. ಯೋರ್ದೋನ್ ನದಿ ಅವ್ರ ಕಾಲ್ಗಳು ಟಚ್ ಮಾಡಿದ ತಕ್ಷಣ ನೀರೇನಾಗೋಯ್ತು, ಹಿಂಗೋಯ್ತು ಅಂತ ಹೇಳ್ತಾರೆ. ಅದು ನೋಡ್ಬೇಕ್ರೆ ಅಲ್ಲೂ ಕೂಡ ಬೈಬಲ್ ಅಲ್ಲಿ ಓದಿಂತೀನಿ. ಯೋಶುವ 3:13 ಹೇಳ್ತಾರೆ, ಕೆರ ಇಲ್ದಿರನ್ನ ಏನ್ ಮಾಡಿದಲ್ಲಿ ಅಲ್ಲಿ ಹೋಗಿದ್ದಂತೆ. ಯೋಶುವ 3:13. ಸರ್ವ ಲೋಕದ ಒಡೆಯನಾದ ಯಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊರುವ ಯಾಜಕರು ತಮ್ಮ ಕಾಲುಗಳನ್ನು ಯೊರ್ದನ್ ಹೊಳೆಯ ನೀರಿನಲ್ಲಿ ಇಡುತ್ತಲೇ ಮೇಲಣಿಂದ ನೀರು ಮುಂದೆ ಹೋಗದೆ ಅಲ್ಲೇ ನಿಂತು ರಾಶಿಯಾಗಿ ನಿಂತುಕೊಳ್ಳುವುದು ಎಂದು ಹೇಳಿದರು. ನೋಡ್ರ ಏನಾಯ್ತ, ನೀರು ಹಂಗೆ ಮುಂದೆ ಹೋಗದೆ ರಾಶಿಯಾಗಿ ನಿಂತ್ಕೊಂಡ್ಬಿಡ್ತಾರೆ. ಹೆಂಗಪ್ಪ ಅಂದ್ರೆ, ಬರೀ ಕಾಲಲ್ಲಿ ನೀರ್ನ ಟಚ್ ಮಾಡಿದ ತಕ್ಷಣ ನೀರ್ ಏನಾಗ್ಬಿಡ್ತು, ಹಿಂಗೋಯ್ತು ಅಂತ ನೋಡ್ತೀವಿ. ಸರಿ, ಓಕೆ. ಅಲ್ಲ, ಇದೇನಪ್ಪ ಎಷ್ಟು 3ನೇ ಇನ್ಸಿಡೆಂಟ್. ನೆಕ್ಸ್ಟ್ ಎಲ್ಲಿ ಹೇಳಿದಿರಿ ಕೆರೆಗಳ ಬಗ್ಗೆ? ಚೆನ್ನಾಗಿ ಗಮನಿಸ್ಕೊಳ್ಳಿ, ಕೆರೆಗಳ ಬಗ್ಗೆ ಎಲ್ಲಿ ಹೇಳಿದೆ? ಪರಿಶುದ್ಧ ಸ್ಥಳದಲ್ಲಿ. ಅಂದ್ರೆ ಮಹಾಯಾಜಕರು ಏನ್ ಮಾಡಂಗಿಲ್ಲ, ಪರಿಶುದ್ಧ ಸ್ಥಳದಲ್ಲಿ ಆಯಾಜಕರುಗಳು ಬಂದ್ಬಿಟ್ಟು ದೇವರ ಒಂದು ಆಲಯದ ಕೆಲಸ ಮಾಡಕ್ಕೆ ಕೆರೆಗಳನ್ನ ಹಾಕಂಗಿಲ್ಲ. ವೆರಿ ಗುಡ್. ಅದರ ನೆಕ್ಸ್ಟ್ ವೆರಿ ಗುಡ್. ಅದರ ಸ್ನಾನಿಕನಾದ ಯೋಹಾನ, ಅದರ ಸ್ನಾನಿಕನಾದ ಯೋಹಾನ ಕೆರೆಗಳ ಬಗ್ಗೆ ಹೇಳ್ತಾರ? ಎಸ್. ಯಾರ ಕೆರೆಗಳ ಬಗ್ಗೆ? ಎಸ್, ವೆರಿ ಗುಡ್. ಓದಿ ಅಂತೀನಿ ನೋಡೋಣ. ಲೂಕ್ 3:16. ಲೂಕ 3:16. ನಾವು ಏನು ಮಾಡಬೇಕೆಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ. ಲೂಕ 3:16. ಅವರೆಲ್ಲರಿಗೆ, ನಾನಂತೂ ನಿಮಗೆ ನೀರಿನ ಸ್ನಾನ ಮಾಡಿಸುವವನು, ಆದರೆ ನನಗಿಂತ ಶಕ್ತನು ಬರುತ್ತಾನೆ, ಆತನ ಕೆರೆಗಳು ಬಾರನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಯೋಹಾನ ಏನ್ ಹೇಳ್ತಾರೆ, ನಾನಂತೂ ನಿಮ್ಗೆ ನೀರಿನ ದೀಕ್ಷಾಸ್ನಾನ ಮಾಡ್ತಾ ಇದೀನಿ, ನಾನಾಗಿದ್ದಂತ ಇನ್ನೊಬ್ರು ಬರ್ತಾರೆ, ಅವ್ ಕೆರದ ಬಾರನ್ನು ಕೂಡ ಬಿಚ್ಚದಕ್ ನಂಗೇನಿಲ್ಲ, ಯೋಗ್ಯನಲ್ಲ ಅಂತ ಹೇಳ್ತಾರೆ. ಏನಿದು ಕೆರದ ಬಾರ ಅಂತಂದ್ರೆ? ಕೆರ ಅಂದ್ರೆ ಗೊತ್ತು, ಕೆರದ ಬಾರ ಅಂದ್ರೆ ಬೆಲ್ಟ್ ಅಂದ್ರೆ, ಅಥವಾ ಶೂ ಲೇಸ್ ಅಂತ ಹೇಳ್ತಾರೆ. ಅದರ ಅಂದ್ರೆ ಯೇಸು ಕ್ರಿಸ್ತನ ಚಪ್ಪಲಿ ಇದು ಕೂಡ ಒಂದು ಬೆಲ್ಟ್ ಕೂಡ ಬಿಚ್ಚದಕ್ಕೆ ನಮ್ಗೆ ಏನಿಲ್ಲ. ವಿನೋದ ಸರ್,
ವಿರೋಧ ಓಕೆ ರೇಷ್ ಮಾಸ್ಟರ್ ರೇಷ್ಮಾಸ್ಟರ್ ರೇಷ್ಮಾಸ್ಟರ್ ನೀವು ದಯವಿಟ್ಟು ವಿನೋದ ಸಿಸ್ಟರ್ ಫೋನ್ ಮಾಡಿ ಸ್ವಲ್ಪ ಅವ್ರಿಗೆ ತಿರ್ಗಾ ಲಾಗೌಟ್ ಆಗಿ ಲಾಗಿನ್ ಆಗೋದಕ್ಕೆ ಸ್ವಲ್ಪ ಹೇಳಿಲ್ಲ ಅವ್ರ ಮೊಮ್ಮಕ್ಕೆ ಸ್ವಲ್ಪ ಹೇಳಿ ಸರ್ ಅದು ಹೆಲ್ಪ್ ಮಾಡಕ್ಕೆ ಥ್ಯಾಂಕ್ ಯು ಸ್ಟರ್ ಬೈ ಓಕೆ ಓಕೆ ಥ್ಯಾಂಕ್ ಯು ಓಕೆ ಸರಿ ನೋಡ್ಬೇಕಾದ್ರೆ ಕೆರೆಗಳ ಬಾರನ್ನು ಬಿಚ್ಚೋದಿಕ್ಕೇನಿಲ್ಲ ಯೋಗ್ಯನಿಲ್ಲ ಅಂತಂದ್ಬಿಟ್ಟು ಯಾರಪ್ಪ ಹೇಳ್ತಾರಂದ್ರೆ ಸ್ನಾನಿಕರ ಯೋಹನ ಸ್ನಾನಿಕರ ಯೋಹನ ಬಗ್ಗೆ ಯೇಸುಕ್ರಿಸ್ತ ಏನ್ ಸಾಕ್ಷಿ ಕೊಟ್ರು ಸ್ತ್ರೀಯಲ್ಲಿ ಹುಟ್ಟಿದಂತ ಎಲ್ಲಾ ಒಂದು ಅಂತಾರೆ ಮನುಷ್ಯರಲ್ಲಿ ತುಂಬಾ ಶ್ರೇಷ್ಠವಾಗಿರೋದು ಯಾರಂತೆ ಯೋಹನ ಅವ್ರಕ್ಕಿಂತ ದೊಡ್ಡವ್ರು ಯಾರು ಇದ್ದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ನೋಡ್ಬೇಕಾದ್ರೆ ಅವ್ರ ಬಗ್ಗೆ ಏನಪ್ಪ ಸಾಕ್ಷಿ ಕೊಡ್ತಾರೆ ಅಂತಂದ್ರೆ ಅಂಥ ದೊಡ್ಡ ವ್ಯಕ್ತಿ ಸ್ತ್ರೀಯಲ್ಲಿ ಹುಟ್ಟಿದಂತ ಎಲ್ಲಾ ಮನುಷ್ಯರಲ್ಲಿ ತುಂಬಾ ಶ್ರೇಷ್ಠವಾಗಿರುವಂತ ವ್ಯಕ್ತಿನ ಹೇಳ್ತಾರೆ ಯೇಸು ಕ್ರಿಸ್ತನ ಒಂದು ಕೆರದ ಒಂದು ಬಾರನ್ ಕೂಡ ಬಿಟ್ಟಕ್ಕೆ ನನಗೇನಿಲ್ಲ ಯೋಗ್ಯವೇನಿಲ್ಲ ಅಂತ ಹೇಳ್ತಾರ ಸೊ ಏನಕ್ಕೆ ಹೇಳಿದ್ರು ಅಂತಂದ್ರೆ ಏನ್ರಿ ಕೆರದ ಒಂದು ಒಂದು ಬಾರನ್ನ ಬಿಚ್ಚೋದು ಅಂತ ಏನಪ್ಪಾ ಅಂದ್ರೆ ಒಂದು ಚಿಕ್ಕದಾಗಿರಂತ ಒಂದು ಕನಿಷ್ಠವಾಗಿರಂತ ಕೆಲಸ ಅದರ ಯಾರೋ ಸಾಮಾನ್ಯವಾಗಿ ಏನ್ ಮಾಡಕ್ ಹೋಗಲ್ಲ ಈ ಕೆಲಸಗಳನ್ನ ಮಾಡಕ್ಕಲ್ಲ ಅವ್ರ ಶೂಸ್ ಅವ್ರೇನ್ ಮಾಡ್ತಾರೆ ಕಟ್ಕೊಂತ ಹೊರತು ಅವ್ರ ಶೂಸ್ ಅವರೇ ಬಿಚ್ಕೊಬೇಕು ಅವರೇ ಕಟ್ಕೊಬೇಕು ಅಂತ ಬೇರೆ ಯಾರೇನ್ ಮಾಡಕ್ ಹೋಗಲ್ಲ ಏನ ಅಪ್ಪ ಅಮ್ಮ ಮಾಡ್ತಾರ ಅಷ್ಟು ಹೊತ್ತು ಬೇರೆ ಯಾರು ಮಾಡಕ್ ಹೋಗಲ್ಲ ಅಲ್ಲರ ಅದಕ್ಕೆ ಇವಾಗ ಸಾಮಾನ್ಯವಾಗಿ ನೋಡಿ ಇರ್ತೀನಿ ಯಾರ ಬಂದ್ಬಿಟ್ಟು ನಮ್ಮ ಚಪ್ಪಲಿಗಳನ್ನ ಎತ್ಕೊಂಡು ಹೋಗಿ ಪಕ್ಕದಲ್ಲಿ ಇಡ್ತಾರೆ ನಾವೇನ್ ಹೇಳ್ತೀರಿ ಇಲ್ಲ ಮಾಡಿ ಮಾಡಿ ಪರ ಇಲ್ಲ ನೀಟಾಗಿ ಇಟ್ಬಿಡಿ ಹಂಗೆ ಪ್ಲೀಸ್ ಎಲ್ಲ ಎಲ್ಲರೂ ಸರಿ ಮಾಡಿ ಅಂತೀರಾ ಅಯ್ಯೋ ಬಿಡ್ರಿ 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 ಯಾಕೆ ಅದನ್ನೆಲ್ಲ ಮುಟ್ಟಕ್ಕೆ ಹೋಗ್ತೀರಾ ಅಯ್ಯೋ ಹಂಗೆಲ್ಲ ಮಾಡಕ್ ಹೋಗ್ತೀರಾ ಹೇಳ್ತಿರ ಇಲ್ಲ ಅದೇ ಅಂದ್ರೆ ತುಂಬಾ ಒಂದು ಕನಿಷ್ಠವಾಗಿರೋಂತ ಕೆಲಸ ಅಂದ್ರೆ ಯೋಹಾನ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಕ್ರಿಸ್ತ ಎಷ್ಟು ಶ್ರೇಷ್ಠ ಅಂತಂದ್ರೆ ಅವ್ರದ್ದು ಒಂದು ಚಿಕ್ಕದಾಗಿರೋಂತ ಕೆಲಸ ಕೂಡ ಮಾಡಕ್ ನನ್ಗೇನಿಲ್ಲ ಯೋಗ್ಯತೆ ಇಲ್ಲ ಅಂತ ಯಾರು ಹೇಳ್ತಾ ಇದಾರೆ ಜಾನ್ ದ ಬ್ಯಾಪ್ಟಿಸ್ಟ್ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಸರಿ ಇದೊಂದು ಇನ್ಸಿಡೆಂಟ್ ಅಪ್ಪ ನೆಕ್ಸ್ಟ್ ಬೇರೆ ಎಲ್ಲಿ ಬಂದಿದೆ ಕೆರೆಗಳ ಬಗ್ಗೆ ಎಲ್ಲಿ ಅನುಸರಿಸ್ತಾರೆ ಥಿಂಕ್ ಮಾಡಿ ಎಲ್ಲಿದೆ ಬೈಬಲ್ ಎಲ್ಲರೂ ಹೇಳಿದ್ಯಾ ಯಶೋಮಿ ಕೂಡ ಶಿಷ್ಯಂದ್ರ ವೆರಿ ಗುಡ್ ಅಂದ್ರ ಏನಂದ್ರೆ ಅಪೋಸ್ಟಲ್ಸ್ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಪೋಸ್ಟಲ್ಸ್ಗೆ ಹೇಳ್ತಾರೆ ಅಂದ್ರ ಏನ್ ಮಾಡ್ಬೇಕು ಅಂತ ಕೆರೆಗಳಿಲ್ಲ ಅಂದ್ರೆ ಕೆರೆಗಳೇ ಮಾಡಿ ನೀವು ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ ಓದಿಂತೀರಿ ಓದ ನೋಡಿ ಮ್ಯಾಥ್ಯೂ 10 ಚಾಪ್ಟರ್ ವರ್ಸಸ್ 9-10 ಮ್ಯಾಥ್ಯೂ 10 ಚಾಪ್ಟರ್ ವರ್ಸಸ್ 9-10 ನಿಮ್ಮ ಹಮ್ಮಿಣಿಗಳಲ್ಲಿ ಹೊನ್ನು ಹಣ ದುಡ್ಡುಗಳನ್ನು ದಾರಿಗೆ ಹಸಿಬೆಯನ್ನು ಎರಡು ಅಂಗಿ ಕೆರ ಕೋಲು ಮೊದಲಾದವುಗಳನ್ನು ಸೌರಿಸಿಕೊಳ್ಳಬೇಡಿರಿ ನೋಡ್ರ ಕೆರೆಗಳನ್ನ ಮಾಡ್ಬಿಡಿ ನೀವು ಸೌರಿಸಿ ಕೊಳ್ಳಬೇಡಿರಿ ಅಲ್ಲರ ಅಂದ್ರೆ ಪರ್ಸು ವ್ಯಾಲೆಟ್ ಇವೆಲ್ಲ ತಗೊಂಡ್ ಹೋಗ್ಬಿಟ್ರಪ್ಪ ಕೋಲ್ ಎಲ್ಲ ತಗೊಂಡ್ ಹೋಗ್ಬೇಕಾಗಿಲ್ಲ ಕೆರೆಗಳು ಕೂಡ ಏನು ತಗೊಂಡಂತದ ಬೇಕಾಗಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಇಷ್ಟರ ಕೆರ ಕೋಲು ಮೊದಲಾದವುಗಳನ್ನು ಸೌರಿಸಿಕೊಳ್ಳಬೇಡಿರಿ ಆಳು ಅಂಬಲಿಗೆ ಯೋಗ್ಯನಷ್ಟೇ ಆಳು ಏನಂತೆ ಅಂಬಲಿಗೆ ಯೋಗ್ಯನಲ್ಲವೇ ಅಂತ ಏನ್ ಮಾಡ್ತಾರೆ ಇಲ್ಲಿ ಏನ್ ಮಾಡ್ತಾರೆ ಕೆರೆಗಳನ್ನ ತಗೊಂಡ್ಬೇಡ ಅಂತ ಹೇಳ್ತಾರೆ ನೋಡಿ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಓದ ನೋಡಿದ್ದೀರಿ ಇಲ್ಲಿ ಮಾರ್ಕ್ 6:8-9 ನೀವು ತೆಗೆದ್ ಲೇಟ್ ಆದ್ರೆ ಅವ್ರು ಕುಡಿಬೇಕು ಮಾರ್ಕ್ 6:8-9 ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ ನೋಡ್ರಿ ಕೋಲು ಹೊರತು ದಾರಿಗೆ ಏನ್ ತಗೊಂಡೋಗ್ಬಿಡಿ ಏನೋ ತಗೊಂಡು ಹೋಗ್ಬೇಡಿ ಬುತ್ತಿ ಹಸಿಬೆ ಹಮ್ಮಿಣಿಯಲ್ಲಿ ದುಡ್ಡು ಬೇಡ ಕೆರೆಗಳನ್ನು ಮೆಟ್ಟಿಕೊಳ್ಳಬಹುದು ನೋಡ್ರ ಅಲ್ಲಿ ಹೇಳ್ತಾರೆ ಕೆರೆಗಳನ್ನ ಹಾಕೊಂಡು ಹೋಗ್ಬೇಡ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಕೆರೆಗಳನ್ನ ಮೆಟ್ಟಿಕೊಳ್ಬಹುದು ತಗೊಳ್ಳಿ ಅಂತ ಹೇಳ್ತಾರೆ ಆಮೇಲೆ ಎರಡು ಅಂಗಿಗಳನ್ನು ತೊಟ್ಟಿಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು ನೋಡಿ ಎರಡು ಏನ್ ಮಾಡ್ಬಿಡಿ ಅಂಗಿಗಳನ್ನ ಹಾಕೊಂಬೇಡಿ ಅಂತ ಹೇಳ್ತಾರೆ ಏನಕ್ಕೆ ಎರಡು ಹಾಕೊಂಬಿಡಿ ಅಂತಂದ್ರು ಅಂದ್ರೆ ಎರಡು ಹಾಕೊಂಬೇಡ ನಿಮ್ ನಿಂಗ ಅಲ್ಲಿ ವಸ್ತಿ ಇರಬಾರ್ದಂತ ಅಂದ್ರೆ ಹಾಕೊಂಡ್ಲೇ ಬೇಡ ಅಂತನಾ ಒಂದ್ ಹಾಕೊಂಡು ಮೀನಿಂಗ್ ವೆರಿ ಗುಡ್ ಕರೆಕ್ಟ್ ಎರಡು ಹಾಕೊಂಬೇಡ ಹೆಂಗ ಗೊತ್ತ ಮೀನಿಂಗ್ ಒಂದೇ ಮಾಡಿ ನೀವು ಹಾಕೊಳ್ಳಿ ಯೇಸು ಕ್ರಿಸ್ತ ಅಂತಂದ್ರು ಯಾರೋ ಅಂಗಿ ಇಲ್ದಿರೋ ಏನ್ ಮಾಡಿ ನಿಮ್ ಹತ್ರ ಎರಡಿದ್ರೆ ಓಕೆನಾ ಸರಿ ಇವಾಗ ಓದಿ ಇನ್ನೊಂದ್ ಕಡೆ ಓದನಾ ಲೂಕಾ 22:35-36 ಓದಿಂತೀವಿ ಲೂಕಾ 22 35-36 ವಚನ ಓದಿ
ಅದಕ್ಕೆ ಆತನು ಈಗಲಾದರೂ ಹಮ್ಮಿಣಿ ಇದ್ದವನು ಅದನ್ನು ತಗೊಳ್ಳಲಿ, ಹಸಿಬೆ ಇದ್ದವನು ಅದನ್ನು ತಗೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ನೋಡ್ರ ನೋಡಿ ಹೇಳ್ತಾರೆ, ಅಂಗಿಗಳು ಎರಡಂಗಿ ಇದೆ, ಎರಡಂಗಿಯಲ್ಲಿ ಯಾವ ಅಂಗಿ ಮಾರ್ಬೇಕಂತ, ಮೇಲಂಗಿ, ಮೇಲಂಗಿನ ಮಾರ್ಬಿಟ್ಟು ಏನ್ ತಗೋಬೇಕಂತೆ, ಆ ಕತ್ತಿ ಅಂತ ಹೇಳಿದ್ರೆ ಗೊತ್ತಾಯ್ತು ಎರಡಂಗಿ. ಯೇಸುಕ್ರಿಸ್ತ ಹೇಳಿದ್ರು ಎರಡಂಗಿ ಅಂತಂದ್ರೆ ಒಳ ಅಂಗಿ, ಮೇಲಂಗಿನ ಮಾರ್ಬಿಟ್ಟು ಏನ್ ತಗೋಬೇಕು ಅಂತ ಹೇಳ್ತಾರೆ, ಆ ಕತ್ತಿ ಅಂತ ತಗೋಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಆತನು ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ. ಅಲ್ಲಿ ಕೆರೆಗಳ ಬಗ್ಗೆ ಬಂತ, ಏನಂತ ಬಂತ, ಕೆರೆಗಳು ತಗೊಂಬೇಕಂತಂದ್ರ ಏನಂತಂದ್ರ, ಇನ್ನೊಂದ್ಸರಿ ಓದಿಬೇಕ ನೋಡೋಣ. ಈಗಲಾದರೂ ಮತ್ತು ಆತನು ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬಿ ಹಸಿಬೆ ಜೋಡುಗಳಿಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆಯಾಯಿತೋ ಎಂದು ಕೇಳಲು ಅವರು ಏನೂ ಇಲ್ಲವೆಂದು ಉತ್ತರ ಕೊಟ್ಟರು. ಅದಕ್ಕೆ ಆತನು ಈಗಲಾದರೂ ಹಮ್ಮಿಣಿ ಇದ್ದವನು ಅದನ್ನು ತಗೊಳ್ಳಲಿ, ಹಸಿಬೆ ಇದ್ದವನು ಅದನ್ನು ತಗೊಳ್ಳಲಿ, ಮತ್ತು ಕತ್ತಿ ಇಲ್ಲದವನು ತನ್ನ ಮೇಲಂಗಿಯನ್ನು ಮಾರಿ ಒಂದು ಕತ್ತಿಯನ್ನು ಕೊಂಡುಕೊಳ್ಳಲಿ. ಮಾರ್ಬಿಟ್ಟು ಏನ್ಮಾಡ್ಲಿ, ಏನಕ್ಕೆ ಹಿಂಗಂದ್ರು, ಯೇಸು ಕ್ರಿಸ್ತ ಒಂದ್ ಕಡೆ ಕಳ್ಸ್ಬೇಕಾರೆ ಏನು ಬೇಡ ಹೋಗಪ್ಪ ಹಂಗೆ ಅಂತ ಹೇಳ್ತಾರೆ, ಎರಡನೇ ಸತಿ ಕಳ್ಸ್ಬೇಕು ಏನ್ ಮಾಡ್ತಾರೆ, ನೀವು ತಗೊಳ್ಳಿ ಅಂತಂತಾರೆ. ಏನಕ್ಕೆ ಏನಕ್ಕೆ ಹೇಳಿದ್ರು ಅಂತಂದ್ರೆ, ಇವೆರಡೂ ಅರ್ಥ ಇದೆ. ಏನಪ್ಪಾ ಅಂತಂದ್ರೆ ನೋಡಿ, ಇವ ಎಕ್ಸಾಂಪಲ್, ಇವಾಗ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇದೆಪ್ಪ, ಪ್ರಾವಿಷನ್ ಸ್ಟೋರ್. ಈ ಪ್ರಾವಿಷನ್ ಸ್ಟೋರ್ ಏನ ತರಕ್ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ತೀರಿ, ಅನ್ನ ಅರ್ಜೆಂಟ್ ಆಗಿ ಬೇಕು, ಅವಾಗ ಏನ್ ಮಾಡ್ತೀರಿ, ಚಪ್ಪಲಿ ಹಾಕೊಂಡು ಹೋಗ್ತೀರಾ ಅಲ್ಲ ಹಂಗೆ ಹೋಗ್ತೀರಾ, ಹಂಗೆ ಹೋಗ್ಬಿಡ್ತೀರಿ ಅಲ್ವರ. ಅದೇ ದೂರದಲ್ಲಿ ಎಲ್ಲ ದೂರಕ್ಕೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀರಪ್ಪ, ಊರಿಗೆ ಹೋಗ್ಬೇಕು, ಅವಾಗ ಏನ್ ಮಾಡ್ತೀರಿ. ಅದನ್ನೇ ಹೇಳಿದ್ದೆ ಯೇಸು ಕ್ರಿಸ್ತ. ಆಕ್ಚುಲಿ ಈ ವಚನಗಳನ್ನ ಓದ್ದ ಅಂತಂದ್ರೆ, ಯೇಸು ಕ್ರಿಸ್ತು ತನ್ನ ಮಿನಿಸ್ಟ್ರಿ ಆರಂಭದಲ್ಲಿ ಏನಂತಾರೆ, ಇಬ್ಬಿಬ್ರಾಗಿ ಕಳ್ಸ್ಬೇಕಾರೆ ಹೇಳಿದಂತ ಮಾತು ಏನಂತಂದ್ರೆ, ನೀವು ಪರ್ಸ್ ಏನು ತೊಗೊಂಡೋಗ್ಬಿಡಿ, ಕೋಲು ತೊಗೊಂಡೋಗ್ಬಿಡಿ, ಕೆರಗಳು ಕೂಡ ಏನ್ ಮಾಡಕ್ ಹೋಗ್ಬಿಡಿ, ತೊಗೊಂಡಕ್ ಹೋಗ್ಬಿಡಿ, ಏನು ಬೇಕಾಗಲ್ಲ ಹೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲನೇ ಬರುವಿಕೆಯಲ್ಲಿ ಯೇಸು ಕ್ರಿಸ್ತು ಎಲ್ಲಪ್ಪ ಕಳ್ಸಿಕೊಟ್ಟಿದ್ದ ಶಿಷ್ಯಂತ್ರ ಅಂತಂದ್ರೆ, ಇಸ್ರೇಲ್ ನಡುವೆ ಸೇವೆ ಮಾಡಕ್ಕೆ ಮಾಡಿದ್ರು ಕಳ್ಸಿಕೊಟ್ರು. ಇಸ್ರೇಲ್ ನಡುವೆ ಸೇವೆ ಮಾಡ್ಬೇಕಾದ್ರೆ ಪದ್ಧತಿ ಏನಿತ್ತು ಅಂದ್ರೆ, ಯಾರೋ ದೇವರ ಹೆಸರು ಹೇಳ್ಕೊಂಡು ಮನೆಗೆ ಬರ್ತಾ ಇದ್ರೆ ಅವನ್ನ ಅತಿಥಿ ಸತ್ಕಾರ ಮಾಡಿ ಅವ್ರಿಗೆಲ್ಲ ರೀತಿಯ ಸೌಕರ್ಯಗಳನ್ನ ಕೊಟ್ಟು ಏನ್ ಮಾಡ್ಬೇಕು, ವಾಪಸ್ ಅದನ್ನ ಕಳ್ಸಿಕೊಡಂತ ಜವಾಬ್ದಾರಿ ಆಗಿತ್ತು ಅಂದ್ರೆ ಈ ಮನೆಯವ್ರದ್ದು ಜವಾಬ್ದಾರಿ. ಆದ್ರೆ ನೆಕ್ಸ್ಟ್ ಟೈಮ್ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ, ಐ ಮೀನ್ ಸಾರಿ ಸೆಕೆಂಡ್ ಟೈಮ್, ಅವ್ರ ಮಿನಿಸ್ಟ್ರಿ ಎಂಡ್ ಅಲ್ಲಿ ಶಿಷ್ಯನ್ಗಳನ್ನ ಕಳ್ಸ್ಬೇಕಾರೆ ಎಲ್ಲಿ ಕಳ್ಸಿದ್ರು, ಬರೀ ಇಸ್ರೇಲ್ ಕಳ್ಸಿದ್ರ, ಎಲ್ಲಿ ಕಳ್ಸೋ, ಲೋಕದ, ಎಸ್ ಲೋಕದ ಕಟ್ಟೆ ಕಡೆ ಕಳ್ಸ್ಬೇಕಾರೆ. ಇದೇ ಪಾಲಿಸಿ ಅಲ್ಲಿ ಇಂಪ್ಲಿಮೆಂಟ್ ಆಗ್ತದ, ಅನ್ಯ ಜನಗಳು ಮನೆಗೆ ಹೋದ್ರೆ ಅವರೆಲ್ಲ ಬಂದು ವೆಲ್ಕಮ್ ಮಾಡಿ ಅವ್ರು ಬೇಕಾದಂತದ್ದೆಲ್ಲ ಕೊಡ್ತಾರ, ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಂದ್ರೆ, ನೋಡಪ್ಪ ಪರ್ಸ್ ಇಲ್ದಿರೋ ಏನ್ ಮಾಡ್ಲಿ, ಪರ್ಸ್ ತಗೊಂಡೋಗ್ಲಿ, ಏನೆಲ್ಲ ವ್ಯವಸ್ಥೆ ಇಲ್ವೋ ವ್ಯವಸ್ಥೆ ಮಾಡ್ಕೊಳ್ಳಿ, ಕೋಲ್ ಇದ್ರೆ ಏನ್ ಮಾಡ್ಲಿ, ಕೋಲು ತಗೊಳ್ಳಿ, ಕತ್ತಿ ಇಲ್ವಾ ಅಂತಂದ್ರೆ ಕತ್ತಿ ಏನ್ ಮಾಡಿ, ನೀವು ಕತ್ತಿ ತಗೊಂಡು ಒಡಿ ಅಂತಲ್ಲ, ಸೆಲ್ಫ್ ಪ್ರೊಟೆಕ್ಷನ್ ಏನ್ ಮಾಡಿ ನೀವು ಇಟ್ಕೊಳ್ಳಿ ಅಂತ ನಿಮ್ ಮಾಡ್ದು. ಅದೇ ತರ ನೋಡ್ಬೇಕು, ಕೆರ ಇಲ್ದಿರೋ ಏನ್ ಮಾಡಿ ನೀವು, ಯಾಕೆ ನಿಮ್ ಪ್ರಯಾಣ ಏನಾಗಿದೆ ಇವಾಗ ತುಂಬಾ ದೂರವಾಗಿದೆ. ಇಷ್ಟೊಂದು ಇನ್ಸಿಡೆಂಟ್ ನಮ್ಮ ಬೈಬಲ್ ಅಲ್ಲಿ ಏನ್ ಮಾಡ್ತಾರೆ, ಕೆರೆಗಳ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಸರಿ, ಇವಾಗ ನೀವ್ ಹೇಳ್ರಿ, ಇದ್ರಲ್ಲಿ ನಾವ್ ಏನ್ ಕಲ್ತ್ಕೊಂಡ್ರಿ, ಇದುವರೆಗೂ ನಮ್ಗೆ ಏನ್ ಅನ್ಸಿರ್ಬೋದು, ಇದ್ರಲ್ಲಿ ಏನ್ ಪಾಠ ಇದೆ, ಏನೋ ಪಾಠ ಐತ ಇಲ್ವಾ, ಪಾಠ ಇದೆ ಇಲ್ಲೋ ಅಂತ ಅನ್ಸದ. ಏನಪ್ಪಾ ಅಂದ್ರೆ, ನಮ್ಮ ಒಂದು ಕೆರೆಗಳನ್ನ ಏನಕ್ಕೆ ಹಾಕೊಂತಿರೋದೆ, ನಮ್ಮ ಸೆಲ್ಫ್ ಪ್ರೊಟೆಕ್ಷನ್, ನಮ್ಗೆ ಇನ್ಫೆಕ್ಷನ್ ಆಗ್ಬಾರ್ದು, ಅದರ ಕಲ್ಮಶಗಳು ನಮ್ಗೆ ಏನಂತೆ ಇದಾಗ್ಬಾರ್ದು, ಡಸ್ಟ್ ಆಗ್ಬಾರ್ದು, ಅಥವಾ ನಮ್ಗೆ ಏನ್ರಿ ಏನೋ ಚುಚ್ಕು ಮಾಡ್ದು ಅಂತ ಏನ್ ಮಾಡ್ತೀವಿ ನಾವು, ಚಪ್ಪಲಿ ಏನ್ ಮಾಡ್ತೀರಿ, ಅದರ ಮುಳುಗಿಲಿ ಚುಚ್ಕೊಂಬಿಟ್ರೆ ಏನ್ ಮಾಡ್ತೀರಿ, ಚಪ್ಪಲಿ ಹಾಕೊಳ್ಳಿ ಅಂತ ಹೇಳ್ತೀರಿ ಅಲ್ವರ. ಹಂಗಾದ್ರೆ ಈ ಕೆರೆಗಳು ಹಾಕೋದಿಂದ ನಮ್ಗೆ ಏನಿದೆ, ಒಂದು ಪ್ರೊಟೆಕ್ಷನ್ ಇದೆ. ಅದೇ ರೀತಿ ಕೆರೆಗಳನ್ನ ಬಿಚ್ಚು ಕೂಡ ಏನ್ ಮಾಡ್ಬೇಕು, ಇಡ್ಬೇಕು. ಅದರ ವ್ಯವಸ್ಥೆ ಮಾಡಿರ್ತೀನಿ, ಇವಾಗ ಶೂಸ್, ಅದರ ಶೂಸ್ ಜೊತೆಗೆ ಏನ್ ಮಾಡ್ತೀವಿ, ಸಾಕ್ಸ್ ಹಾಕೊಂತೀರಿ ಅಲ್ರ. ನಾವು ಬಂದ ಮೇಲೆ ಏನ್ ಮಾಡ್ತೀರಿ, ಶೂ ಮಾನ ಬಿಚ್ಚಿ ಬಿಡ್ತೀರಾ, ಸಾಕ್ ಹಂಗೆ ಹಾಕೊಂಡಿರ್ತೀರಾ, ಸಾಕ್ಸ್ ಏನ್ ಮಾಡ್ತೀರಿ, ಯಾಕೆ ಅದು ಕೊಳ್ಳಿ, ಅದ್ರ ವಾಸ್ತೆ ಏನಾಗಿರ್ತದೆ ಇರ್ತಾರ. ಅದ್ರ ಹಂಗಾರೆ ಏನ್ ಮಾಡ್ಬೇಕು, ಕೆಲವೊಂದು ಹಾಕೊಂಬೇಕು, ಕೆಲವೊಂದು ಏನ್ ಮಾಡ್ಬೇಕು, ಬಿಚ್ಚ ಬಿಡ್ಬೇಕು ಅದ್ರ. ಯಾಕೆ ಅಂತಂದ್ರೆ, ನಾವು ಹಾಕ್ದೇ ಇರೋದನ್ನ ಹಾಕೊಡೋದಂತಂದ್ರೆ, ಅಥವಾ ಬಿಸ್ತಿರೋದನ್ನ ನಾವ್ ಹಂಗೆ ಇಟ್ಕೊಂಡ್ಬಿಟ್ಟಂದ್ರೆ ಏನಾಗ್ತದೆ, ಇದೊಂದು ಪ್ರಾಬ್ಲಮ್ಗಳು ಆಗ್ತಾರೆ. ಅಂದ್ರೆ ನಮ್ಗೆ ಸತ್ಯವೇದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ನಾವೇನ ಬಿಚ್ಚಿಡ್ಬೇಕು ಅಂತ ಹೇಳ್ತಾರಂದ್ರೆ, ಹಳೆ ಮನುಷ್ಯನ ಗುಣಗಳು ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ತೆಗೆದ್ಬಿಡ್ಬೇಕು. ಯಾವ್ದನ್ನ ಹಾಕೊಬೇಕು, ನೂತನ ಒಂದು ಮನುಷ್ಯನ ಸ್ವಭಾವಗಳು ಏನ್ ಮಾಡಕ್ಕಲ್ಲಿ ಧರಿಸ್ಕೊಬೇಕು ಅಂದ್ರೆ. ಅದಕ್ಕೆ ನೋಡ್ಬೇಕಾರೆ, ನಾವು ಯೋಶುವನ್ಗೆ ದೇವರು ಅದೇ ಹೇಳಿದ್ದು ಫಸ್ಟ್ ಅಂದ್ರ, ನೀನ್ ನಿಂತಿರೋ ಸ್ಥಳ ಎಂತ ಸ್ಥಳ ಇದು, ಪರಿಶುದ್ಧವಾದಂತ ಸ್ಥಳ. ಅದನ್ನ ಏನ್ ಮಾಡಿದ್ನಿ, ಕೆರೆಗಳು ಏನ್ ಮಾಡಿದ್ನೋ ಬಿಚ್ಚಾಕು ಅಂತಂದ್ರಲ್ಲ. ಅದೇ ತರ ಇವತ್ತು ನಾವಿರಂತ ಸ್ಥಳ ಅಂದ್ರೆ, ನಾವಿರಂತ ಒಂದು ಸಮಯ, ಯಾವ ಒಂದು ಸಮಯದಲ್ಲಿ ಅಂದ್ರೆ,
ಕ್ರಿಸ್ತನ ಒಂದು ರಾಜ್ಯದ ಒಂದು ಸ್ಥಾಪನೆ ಆಗಂತ ಸಮಯದಲ್ಲಿ ಮಾಡಿದಿರಿ ಇವತ್ತು ನಾವು ಇವತ್ತಿದ್ದೀರಿ. ಎಲ್ಲರ ನೋಡ್ಬೇಕು, ಯೋಶುವ ಏನ್ ಮಾಡ್ತಾ ಇದ್ರು, ಕಾನಾನ್ ದೇಶಕ್ಕೆ ಎಂಟ್ರಿ ಆಗಕ್ಕಿಂತ ಮುಂಚೆ, ಅಲ್ಲಿರಂತ ಶತ್ರುಗಳೆಲ್ಲ ನಾಶ ಮಾಡೋಕ್ಕಿಂತ ಮುಂಚೆ ಏನಪ್ಪ ಮಾಡ್ಬೇಕಾಯ್ತು ಅಂತಂದ್ರೆ, ಅಲ್ಲಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ಬೆಳಿಗ್ಗೆ ಯುದ್ಧ ಕಾರ್ಯಕ್ಕೆ. ಅವ್ ನೈಟ್ ಅಲ್ಲಿ ಏನ್ ಮಾಡ್ತಾ ಇದ್ದೆ, ಯೋಶುವ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ರ, ಏನ್ ಮಾಡ್ತಾ ಇದ್ರು, ಓ ಕಾಯ್ತಾ ಇದ್ರು ಅಲ್ಲ. ಅದೇ ತರ ನೋಡ್ಬೇಕಾರೆ ಇವತ್ತು ನಾವೆಲ್ಲಪ್ಪ ಇದ್ದೀರಿ ಅಂದ್ರೆ, ದೇವರಾಜ್ಯ ಕಣ್ಣು ಕಾಣಿಸೋ ರೀತಿಯಲ್ಲಿ ಅತಿ ಶೀಘ್ರವಾಗಿ ಭೂಲೋಕದಲ್ಲಿ ಸ್ಥಾಪನೆ ಆಗಂತ ಒಂದ್ ಕಾಲದಲ್ಲಿ ಮಾಡ್ತಾ ಇದ್ರಿ, ವಾಸ ಮಾಡ್ತಾ ಇದ್ರಿ ಅಂದ್ರೆ ಅತಿ ಶೀಘ್ರದಲ್ಲಿ ಏನ್ರಿ, ಇನ್ನು ನೈಟ್ ಪೀರಿಯಡ್ ಹೊಟ್ಟೋಗ್ಬಿಡ್ತದೆ, ಏನ್ ಬರ್ತದೆ, ಮುಂಜಾನೆ ಬರ್ತದೆ. ಅಂದ್ರೆ ಯೇಸು ಕ್ರಿಸ್ತ ಹೇಳ್ತಲ್ಲ, ಒಂದ್ ಕಾಲ ಬರ್ತದೆ, ಒಂದ್ ನೈಟ್ ಬರ್ತಾ ಇದೆ, ಯಾರು ಕೆಲಸ ಮಾಡಕ್ ಆಗೋದಿಲ್ಲ. ನೈಟ್ ಕಮತ್ ವೇರ್ ನೋ ಮ್ಯಾನ್ ಕ್ಯಾನ್ ವರ್ಕ್. ಅದಾದ್ಮೇಲೆ ಏನ್ ಬರ್ತಾರೆ ನೆಕ್ಸ್ಟ್, ಮುಂಜಾನೆ. ಅದರ ಸೂರ್ಯ ಉದಯ ಆಗ್ಬೇಕಾರೆ ಸೂರ್ಯನ ಕಿರಣಗಳು, ಯೇಸು ಕ್ರಿಸ್ತನ ಎರಡನೇ ಬರೋಕೆ ಆತರ ಒಂದು ಸೂರ್ಯದ ಒಂದು ಕಿರಣಗಳಿಂದ ಎಲ್ಲಾರ್ಗೂ ಸ್ವಸ್ಥತೆ ಉಂಟು ಮಾಡಂತ ಒಂದ್ ಕಾಲ ಏನಾಗ್ತಾರೆ ಬರ್ತದೆ. ಅದರ ಅದಕ್ಕಿಂತ ಮುಂಚೆ ದೇವ್ರ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ, ಎಚ್ಚರಿಕೆ ಏನಾಗಿರ್ಬೇಕು ಇರ್ಬೇಕು. ಅಪೋಸ್ತಲ ಪೌಲ್ ಹೇಳ್ತಾರಲ್ಲ, ಎಂತ ನೀವೆಂತ ಮಕ್ಳು ಅಂತಂದ್ರೆ, ನೀವು ಬೆಳಕಿನ ಮಕ್ಕಳು, ಅದರಿಂದ ಏನ್ ಮಾಡಕ್ ಹೋಗ್ಬಿಡಿ ನೀವು. ಓದಿಂತೀನಿ, ಒಂದನೇ ತಿಸಲೋನಿಕ ಐದನೇ ಅಧ್ಯಾಯ, ಒಂದನೇ ತಿಸಲೋನಿಕ ಐದನೇ ಅಧ್ಯಾಯ ಐದನೇ ವಚನ ಮತ್ತೆ ಆರನೇ ವಚನ. ನಾವು ಸಾರಿದ ಸುವಾರ್ತೆಯು, ಒಂದನೇ ತಿಸಲೋನಿಕ ಐದನೇ ಅಧ್ಯಾಯ ಐದು ಮತ್ತೆ ಆರು. ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರು ಅಲ್ಲ, ಕತ್ತಲೆಯವರು ಅಲ್ಲ, ಆದ್ದರಿಂದ ನಾವು ಇತರರಂತೆ ನಿದ್ದೆಯನ್ನು ಮಾಡದೆ ಎಚ್ಚರವಾಗಿರೋಣ. ವೆರಿ ಗುಡ್. ಇತರಂತೆ ಏನ್ರಿ, ನಿದ್ರೆ ಮಾಡದೆ ಹೆಂಗಿರಣ, ಎಚ್ಚರವಾಗಿರಣ, ಸ್ವತ್ ಚಿತ್ರವಾಗಿರಣ. ಅಲ್ವರ ನೋಡ್ಬೇಕ್ರೆ ಏನ್ ಮಾಡ್ತಾರೆ ನಮ್ಗೆ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೋಶುವ ನಿದ್ದೆ ಮಾಡ್ತಾ ಇದ್ರ ಅಂತ ಕೂತ್ಕೊಂಡು ಹೆಂಗ್ ಮಾಡ್ತಾರೆ, ಹೋಗಿ ಅಲರ್ಟ್ ಆಗಿ ಇದ್ದೇ ಮಾಡ್ತಾರೆ, ಎಲ್ಲ ಎಲ್ಲ ಕಾಯ್ತಾ ಇದ್ರು ಅಲ್ವರ. ಗಮನ ಇಟ್ಟು ಕ್ಲೀನ್ ಆಗಿ ಕಾಯ್ತಾರೆ. ಅವಾಗ ಇಮ್ಮಿಡಿಯೇಟ್ ಆಗಿ ಯಾರು ಕಾಣಿಸ್ಕೊಂತಾರ ಅವ್ರಿಗೆ, ಯಹೋವನ ಸೇನಾಧಿಪತಿ. ಇವಾಗ ಇದು ಸೇನಾಧಿಪತಿ ಯಾರು, ವೆರಿ ಗುಡ್ ಅದರ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಆ ಸೇನೆಗೆ ಅಧಿಪತಿಯಾಗಿ ಏನ್ ಮಾಡ್ರಿ ಇವತ್ತು, ಆ ಕಾನಾನ್ ದೇಶದ ಬಾರ್ಡರ್ ಅಲ್ಲಿ ಏನ್ ಮಾಡ್ರೆ, ಎಂಟ್ರೆನ್ಸ್ ಅಲ್ಲಿ ಮಾಡ್ರೆ ಅಂತಾರ. ಅದ್ ನೋಡ್ಬೇಕ್ರಿ, ಯೇಸು ಕ್ರಿಸ್ತು ಎರಡನೇ ಬರುವಿಕೆಯಲ್ಲಿ ಬಂದು ಏನ್ ಮಾಡವ್ರೆ ಒಂದು ಸೇನಾಧಿಪತಿ ತರ ಇಂತಾರ. ಓದಿ ದಾನಿಯಲ್ ಹನ್ನೆರಡು ಒಂದು, ಡ್ಯಾನಿಯಲ್ 12 ಚಾಪ್ಟರ್ ಫಸ್ಟ್ ವರ್ಸ್. ದಾನಿಯಲ್ ಹನ್ನೆರಡನೇ ಅಧ್ಯಾಯ ಒಂದನೇ ವಚನ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ನೋಡ್ರ, ನಿನ್ನ ಜನರ ಪಕ್ಷವನ್ನು ಹಿಡಿದಿರಂತ ಮಿಕಾಯೇಲನು, ಮಹಾಪಾಲಕನಾಗಿರಂತ ಮಿಕಾಯೇಲನು ನೋಡ್ರ ಆ ಕಾಲದಲ್ಲಿ ಏಳುವನು. ಅಂದ್ರೆ ಅಧಿಕಾರದಲ್ಲಿ ನಿಂತ್ಕೊಳ್ಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ನೋಡ್ರ, ಇದುವರೆಗೂ ಆಗದಂತ ಕಷ್ಟ ಸಂಕಟಗಳು ಏನಾಗ್ತಾ ಅಲ್ಲಿ ಸಂಭವಿಸ. ಯುದ್ಧಕ್ಕೆ ಯೇಸು ಕ್ರಿಸ್ತ ನಿಂತ್ಕೊಬೇಕಾದ್ರೆ ನೆಕ್ಸ್ಟ್ ಆಗ ಸೀನೆ ಏನಪ್ಪಾ ಅಂದ್ರೆ ಭಯಂಕರವಂತ ಒಂದು ಕಷ್ಟದ ಸಮಯ ಏನಾಗ್ತಾರೆ ಬರ್ತಾರೆ. ಇವಾಗ ಅದಕ್ಕೆ ನೋಡ್ಬೇಕು ಯೋಶುವ ನೆಕ್ಸ್ಟ್ ಏನಂತ, ನೆಕ್ಸ್ಟ್ ದಿನ ಏನ್ಬಂತ ಯುದ್ಧ ಆಯ್ತು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಇವತ್ತು ಏನಾಗಿದ್ದಾರೆ, ಕೈನಲ್ಲಿ ಏನ್ ಇಟ್ಕೊಂಡವ್ರೆ ಖಡ್ಗ. ಏನಪ್ಪಾ ಅದು ಖಡ್ಗ ಅಂತ ಯೇಸು ಕ್ರಿಸ್ತು ಹೇಳ್ತಾರಲ್ಲ, ನಾನು ಸಮಾಧಾನ ತರಕೇನಾಗಿಲ್ಲ ಬಂದಿಲ್ಲ, ನಾನು ಖಡ್ಗವನ್ನ ಹಾಕಕ್ಕೆ ಬಂದಿದ್ದೀನಿ. ಏನಪ್ಪ ಖಡ್ಗ ಅಂದ್ರೆ ಅದು ಶಾರ್ಪ್ ಸತ್ಯ. ಆ ಸತ್ಯ ಏನ್ ಮಾಡ್ತಾರೆ, ಕೆಲವು ಜನನ ಎಂತಾರೆ ಸತ್ಯಕ್ಕೆ ಒಳ ಮಾಡ್ತಾರೆ, ಇನ್ನೊಬ್ಬರನ್ನ ಸತ್ಯಕ್ಕೆ ವಿರುದ್ಧವಾಗಿ ಮಾಡ್ತಾರೆ. ನೋಡ್ಬೇಕು, ಕೆಲವು ಜನ ಸತ್ಯನ ಕೇಳ್ತಾರೆ, ಕೆಲವು ಜನ ಸತ್ಯನೇ ಮಾಡೋದಿಲ್ಲ, ಕೇಳೋದಿಲ್ಲ. ಎರಡು ಗ್ರೂಪ್ನ ಡಿವಿಜನ್ಸ್ ಮಾಡಕ್ಕೆ ಯಾರು ಬಂದಿರುತ್ತೋ, ಕೃಷ್ಣ ಅದ್ ಹೇಳ್ತಲ್ಲ, ತಂದೆನ ಮಕ್ಳಿಗೆ ವಿರುದ್ಧವಾಗಿ, ಅತ್ತೆನ ಸೊಸೆಗೆ ವಿರುದ್ಧವಾಗಿ, ತಾಯಿನ ಮಗಳ ವಿರುದ್ಧವಾಗಿ ಮಾಡಕ್ಕೆ ಬಂದಿರುತ್ತ. ನನಗೆ ಮನೇಲಿ ಇಬ್ರು ಜನ ಇರ್ತಾರೆ, ಒಬ್ರು ಸತ್ಯ ಕೇಳ್ತಾರೆ, ಇನ್ನೊಬ್ರು ಏನ್ ಮಾಡಲ್ಲ ಸತ್ಯನ ಕೇಳಲ್ಲ ಅಲ್ವರ. ಅದಕ್ಕೆ ನೋಡಿಂತೀನಿ ಪ್ರಕಟಣೆ 14:14 ಓದಿ, ರೆವಲೇಷನ್ 14:14. ಭೂಲೋಕದಲ್ಲಿ ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ನೋಡ್ರ ಎಂತರ ಮೇಘದ ಮೇಲೆ ಯಾರಪ್ಪ ಕೂತಿರೋದು ಅಂತ, ಮನುಷ್ಯ ಕುಮಾರನಿಗೆ ಒಪ್ಪಾಗಿರೋ ಒಬ್ರು ಕೂತಿದ್ರಂತೆ. ಅವರ ತಲೆ ಮೇಲೆ ಚಿನ್ನದ ಕಿರೀಟ ಇದೆ. ಕಿರೀಟನ ಏನ್ರಿ, ರಾಜ್ಯ. ಅಂದ್ರ ರಾಜ್ಯಾಧಿಕಾರನ್ನ ವಹಿಸ್ಕೊಂಡು ಯೇಸು ಕ್ರಿಸ್ತು ಎಲ್ಲಿ ಕೂತಾರ ಅಂದ್ರೆ ಮೇಘದ ಮೇಲೆ ಮಾಡೋರೆ ಕೂತಾರೆ. ಮೇಘ ಅಂತಂದ್ರೆ ಏನು, ಯೇಸು ಕ್ರಿಸ್ತು ಎರಡನೇ ಬರೀಕೆ ಹಂಗೆ ಮೇಘದ ಮೇಲೆ ಬರ್ತಾರೆ. ಕಷ್ಟ ಸಂಕಟ, ವೆರಿ ಗುಡ್. ಅಂದ್ರೆ ಯೋ ಇಲ್ಲಿ ಎರಡನೇ ಅಧ್ಯಾಯ ಹೇಳ್ತಲ್ಲ ಕಷ್ಟ ಸಂಕಟಗಳ ಮೇಲೆ, ಅಂದ್ರೆ ಈ ಕಷ್ಟ ಸಂಕಟಗಳೆಲ್ಲ ಯಾರ ಕಂಟ್ರೋಲ್ ಅಲ್ಲಿ ಇದೆ, ಯೇಸು ಕ್ರಿಸ್ತನ ಕಂಟ್ರೋಲ್. ದೇವ್ರ ಚಿತ್ತ ಇಲ್ದರೆ ಭೂಮಿಯಲ್ಲಿ ಇವತ್ತೆಲ್ಲ ಏನು ಆಗದಿಕ್ ಸಾಧ್ಯನೇ ಇಲ್ಲ. ಅದು ಮಾತ್ರ ಅಲ್ಲ, ಅವ್ರ ಕೈನಲ್ಲಿ ಏನಿದೆ ಅಂದ್ರೆ ಹದವಾದ ಕುಡ್ಗೋಳಿದೆ. ಕುಡ್ಗೋಲ್ ಹಾಕ್ಬಿಟ್ಟು ಕುಯಿ ಅಂತ ಹೇಳ್ತಾರೆ, ಸುಗ್ಗಿ ಮಾಡಂತ ಕೆಲ್ಸನೇ. ಏನ್ ಸುಗ್ಗಿ ಮಾಡೋದು, ಸುಗ್ಗಿ ಎಲ್ಲಿ ನಡೀತಾ ಇದೆ,
ಹಾರ್ವೆಸ್ಟ್ ಅದರ ಗೋಧಿ ಮತ್ತೆ ಹಣಜಿ ಈ ಒಂದು ಸುಗ್ಗಿನ ದೇವ್ರು ಎಲ್ ಮಾಡ್ತಾ ಇದಾರೆ ಎಲ್ ಮಾಡ್ತವ್ರೆ ಹಿಂದೂಸ್ ನಡುವೆ ಮುಸ್ಲಿಮ್ಸ್ ನಡುವೆ ಮಾಡ್ತವ್ರ ಎಲ್ಲರಂತೆ ಕ್ರೈಸ್ತರ ನಡುವೆ ಆಡಿ ಅವ್ರ ಮೊದಲನೇ ಬರೋ ಈ ಕೆಲ ಬಿತ್ತನೆ ಮಾಡಿದ್ರು ಗೊತ್ತಾ ಭೂಮಿ ಅದೇ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ದೀವಿ ಇವತ್ತು ಸುಗ್ಗಿ ನಡೀತಾರ ಅದು ಹೊರತು ಯಾವ್ದಾದ್ರು ಬೇರೆ ಬೇರೆ ಭೂಮಿಗಳಲ್ಲಿ ನಡೀತಾ ಇಲ್ಲ ಅದರ ಆಡು ಏನಾಗಿದೆ ಎಲ್ಲ ಕ್ರೈಸ್ತವ್ರುಗಳು ಎಲ್ಲ 2000 ವರ್ಷದಿಂದ ಬೆಳೆದಿಂತವ್ರೆ ಅರೆ ಅವ್ರಿಗೇನಿಲ್ಲ ಸತ್ಯ ಗೊತ್ತಿಲ್ಲ ಗೊತ್ತಿಲ್ಲದಂತ ಕ್ರೈಸ್ತವ್ರ ನಡುವೆನೆ ಯೇಸು ಕ್ರಿಸ್ತ ಬಂದು ಏನ್ ಮಾಡ್ತಾರೆ ಇವತ್ತು ಸುಗ್ಗಿನ ಮಾಡ್ತಾ ಅದಕ್ಕೆ ಈ ಒಂದು ಸಂಗತಿನ ಯೋಶುವ ಅರ್ಥ ಮಾಡ್ಕೊಂಡಿದ ತಕ್ಷಣ ಯೋಶುವ ಏನ್ ಹೇಳ್ತಾರೆ ನಾನು ಸೇನಾಧಿಪತಿ ಅದರ ಯಹೋವನ ಸೇನಾಧಿಪತಿ ಅಂತ ಹೇಳಿದ ತಕ್ಷಣ ಯೋಶುವ ಮಾಡಿದ ಫಸ್ಟ್ ಕೆಲಸ ಏನಂತಂದ್ರೆ ಸಾಷ್ಟಾಂಗ ಏನ್ ಮಾಡ್ತಾರೆ ನಮಸ್ಕರಿಸ್ಕೊಡ್ತಾರೆ ಈ ತರ ದೇವ್ರ ಮಕ್ಳು ನಾವೇನ್ ಮಾಡ್ಕೊತಾ ಫಸ್ಟ್ ಯಾರಿಗೆ ಸೆಂಟರ್ ಆಗ್ಬೇಕು ದೇವ್ರಿಗೆ ಏನಾಗ್ಬೇಕು ಸೆಂಟರ್ ಆಗ್ಬೇಕು ಓದಿತೀನಿ ಕೀರ್ತನೆ 119 164 Psalm 119:64 ನಿನ್ನ ಧರ್ಮಶಾಸ್ತ್ರವು ನನಗೆ ಪ್ರಿಯವಾಗಿದೆ ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ ನೋಡ್ರ 7 ಸತಿ ಏನ್ ಮಾಡ್ತೀನಿ ಕೊಂಡಾಡ್ತೀನಿ ಅಲ್ವರ ಎಷ್ಟು ಸತಿ ಅಂತ 7 ಸತಿ ದಾವಿದ್ ಎಷ್ಟು ಸತಿ ಪ್ರೇಯರ್ ಮಾಡ್ತಾರಂತೆ ಅದನ್ನೇ ಹೇಳದ್ ನೋಡಿದ್ದೀನಿ 7 times ಅಲ್ರ ದಾವಿದ್ ಹೆಂಗ್ ಪ್ರೇಯರ್ ಮಾಡ್ತಾ ಇದ್ರು ದಾವಿದ್ ಹೆಂಗ್ ಪ್ರೇಯರ್ ಮಾಡ್ತಾ ಇದ್ರು ಗೊತ್ತಾ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ದೇವ್ರಿಗೆ ಮಾಡ್ತಾರೆ 7 times ಪ್ರೇಯರ್ ಮಾಡ್ತಾ ಇದ್ದಂತೆ ದಾನಿಯಲ್ಲ ಅಲ್ವರ ನೋಡ್ಬೇಕ್ರೆ ನಾವೇನ್ ಗೊತ್ತಾಯ್ತು ನಮ್ಗೇನ್ ಪಾಠ ಅಂದ್ರೆ ನಾವು ಕಂಪ್ಲೀಟ್ ಆಗಿ ಯಾರು ಸೆಂಟರ್ ಆಗ್ಬಿಡ್ಬೇಕು ದೇವ್ರಿಗೆ ಏನಾಗ್ಬೇಕು ಸೆಂಟರ್ ಆಗ್ಬಿಡ್ಬೇಕು ಅಲ್ವರ ಅದಕ್ಕೆ ನೋಡ್ರಿ ಅಂತೀನಿ ರೋಮಪುರದಲ್ಲಿ ಹೇಳ್ತಾರಲ್ಲ ಯಾರ ಪಾಪಗಳ ಮನಸ್ಸಲ್ಲಿ ಪಟ್ಟಿದ್ಯೋ ಅವ್ರ ಏನಂತೆ ಓದಿ ರೋಮಪುರದಲ್ಲಿ 4:7 ಯಾರ ಅಪರಾಧಗಳು ಪರಿಹಾರವಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಅವರೇ ಧನ್ಯರು ಅಲ್ವರ ಯೋಚನೆ ಮಾಡಿ ಅಂತೀನಿ ನಾವೆಲ್ಲ ಏನೆಲ್ಲ ಪಾಪ ಮಾಡಿದ್ರೆ ದೇವ್ರು ನಮ್ಗೆ ಸರಿಯಾಗಿ ಏನ್ ಮಾಡಕ್ ಹೋಗಿಲ್ಲ ಕೊಡಕ್ ಹೋಗಿಲ್ಲ ಆ ದಂಡಿಸ್ತೀರಾ ಶಿಕ್ಷಿಸ್ತೀರಾ ನಮ್ಮ ಪಾಪಗಳೆಲ್ಲ ದೇವ್ರು ಕ್ಷಮಿಸಿದ್ದಾರೆ ಅಂತಂದ್ರೆ ಅದೇನ್ರಿ ನಾವು ತುಂಬಾ ಧನ್ಯರು ಅಲ್ವರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಓದಿಂತೀನಿ ಏನ ಯೋಶ ಏನ್ ಮಾಡ್ತಿದ್ರು ಒಂದು ವಾಚ್ಮ್ಯಾನ್ ತರ ಏನ್ ಮಾಡ್ತಿದ್ರು ನೋಡಿ ನಾವ್ ಹಿಂಗಿರ್ಬೇಕಂತೆ Luke 12:36-38 ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯನಂತೀರಿ ನಾವ್ ಹಿಂಗಿರ್ಬೇಕಂತೆ ಯಾವ ಮನುಷ್ಯನ ತರ ಇರ್ಬೇಕಂದ್ರೆ ಯಜಮಾನನು ಮದುವೆ ಅವತರದ ಊಟವನ್ನು ಮುಗಿಸಿಕೊಂಡು ಯಾವಾಗ ಬರ್ತನೋ ಅಂತಂದ್ಬಿಟ್ಟು ಕಾದಿರುವಂತ ಮನುಷ್ಯ ತರ ಏನಾಗಿದ್ದೀವ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀವಿ ವಾಚ್ಮನ್ಗಳು ಏನ್ ಮಾಡ್ತಾರೆ ಯಜಮಾನರೆಲ್ಲ ಊರ್ಗಿರ್ಗೆ ಹೋಗಿದ್ದೆ ಅಂತಂದ್ರೆ ಯಜಮಾನ್ ಹೇಳ್ಬಿಟ್ಟೋಗಿದ್ದಾರೆ ನೋಡಪ್ಪ ಮದುವೆಗೆ ಹೋಗ್ತಾ ಇದೀನಿ ಇಲ್ಲ ಫಂಕ್ಷನ್ಗೆ ಹೋಗ್ತಾ ಇದೀನಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಅಪ್ರಾಕ್ಸಿಮೇಟ್ ಆಗಿ ಹೇಳಿರ್ತಾರ ಇಲ್ಲೋ ಅಂದ್ರೆ ಆ ವಾಚ್ಮನ್ ನಿದ್ದೆ ಬಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತಾ ಇರ್ತಾನೆ ಅದಕ್ಕಿಂತ ಮುಂಚೆ ಬೇಕಾ ನಿದ್ದೆ ಮಾಡ್ಬಿಡ್ತಾನೆ ಅವ್ರು ಹೇಳಿರೋ ಟೈಮ್ ಅಕ್ಕಪಕ್ಕ ಅಲ್ವರ ಹಾಫ್ ಅನ್ ಅವರ್ ಆ ಕಡೆ ಈ ಕಡೆ ಏನ್ ಮಾಡ್ತಾ ಇರ್ತಾನೆ ತುಂಬಾ ಕಾಯ್ತಾ ಇರ್ತಾನೆ ಅಲ್ವರ ಅದೇ ತರ ನಾವ್ ಹಿಂಗಿರ್ಬೇಕಂತ ಇವಾಗ ಒಂದ್ ನಮ್ಗೆ ಯೇಸು ಕ್ರಿಸ್ತನ ಬರವಿಕೆ ಬಗ್ಗೆ ಹೇಳೋರ ಅದರ ಯೇಸು ಕ್ರಿಸ್ತನ ಬರವಿಕೆ ಬಗ್ಗೆ ಹೇಳಿಲ್ಲ ಅಂತ ಏನಿಲ್ಲ ಬೈಬಲ್ ಹೇಳೋರ ಅಲ್ವರ ಏನ್ರ ಯೇಸು ಕ್ರಿಸ್ತನು ಯಾವಾಗ ಬರ್ತೀನಿ ಅಂದ್ರು ಬೇಗನೆ ಬೇಗನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಗೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರ ಇಲ್ಲ ಖಂಡಿತ ಕೊಟ್ಟಿರ್ತಾರೆ ಹಂಗಾರೆ ನಾವ್ ಹೆಂಗಿರ್ಬೇಕಂತೆ ಎಚ್ಚರಿಕೆ ಆಗಿರಂತ ಆ ಮನುಷ್ಯಗಳ ತರ ಇರ್ಬೇಕಂತೆ ಆಮೇಲೆ ಯಜಮಾನನು ಬಂದು ಯಾವ ಯಾವ ಆಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನು ಆ ಆಳುಗಳೇ ಧನ್ಯ ಆಳುಗಳೇನ್ರಿ ಧನ್ಯರಂತೆ ಹಂಗಾರೆ ನಾವ್ ಅಲರ್ಟ್ ಆಗಿದ್ರೆ ಯಜಮಾನ ನಮ್ಮನ್ ಕಂಡ್ಕೊಂಡ್ರೆ ನಾವೇನ್ರಿ ಧನ್ಯರು ಅವಾಗ ಏನ್ ಮಾಡ್ತಾರೆ ಯಜಮಾನ ಬಂದಿ ಆಳುಗಳೇ ಧನ್ಯರು ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ನೋಡ್ರ ಯೇಸು ಕ್ರಿಸ್ತನ ಬಂದು ನಮ್ಗೆ ಏನ್ ಮಾಡ್ತಂತೆ ಇವಾಗ ಸೇವೆ ಮಾಡ್ತಾ ಅವರೇ ನಮ್ಗೆ ಗಟ್ಟಿಯಾದ ಫುಡ್ ಏನ್ ಮಾಡ್ತಂತೆ ಕೊಡ್ತಾರಂತೆ ಅಲ್ರ ಅದೇ ನೋಡ್ಬೇಕ್ರೆ ಅದಕ್ಕೆ ಯೋಶುವನ್ ಹೇಳಿದ್ದು ಕಾನಾನ್ ದೇಶಕ್ಕೆ ಓಡ ಹೋಗ್ಬೇಕು ಅಂದ್ರೆ ಶತ್ರುಗಳೆಲ್ಲ ಫಸ್ಟ್ ನಾಶ ಮಾಡ್ಬೇಕು ಅಂತಂದ್ರೆ ನೇಮ್ ಫಸ್ಟ್ ನೀನ್ ಕೆರೆಗಳನ್ನ ಮಾಡೋದಿನ ಬಿಚ್ಚಿಡ್ಬೇಕು ಎಲ್ಲಿ ಬಿಚ್ಚಿಡ್ಬೇಕು ಅಂತಂದ್ರೆ ಇದು ಪರಿಶುದ್ಧ ಭೂಮಿ ಎಲ್ಲ ಒಂದಿದೆ ಅಶುದ್ಧವಾಗಿರಂತೆ ಎಲ್ಲಾ ಕೆಲಸಗಳನ್ನ ಫಸ್ಟ್ ಏ ಮಾಡೋದು ಹೊರಗಡೆ ಬಿಟ್ಬಿಡ್ಬೇಕು ಯೋಚನೆ ಮಾಡಿದ್ದೀನಿ ಇವಾಗ ಎಲ್ಲ ಒಂದ್ ಕಡೆ ಫುಲ್ ಕೂತಿರ್ತಾರೆ ಫುಲ್ ಜಾಮ್ ಪ್ಯಾಕ್ ಆಗಿರ್ತಾರೆ ಏನ್ರಿ ಎಲ್ಲಾರು ಕೆರೆಗಳನ್ನ ಬಿಚ್ಚೇನ್ ಮಾಡ್ತಾರೆ ನೀಟಾಗಿ ಬಂದಿರ್ತಾರೆ ಒಬ್ರೇ ಒಬ್ರು ಏನ್ರಿ ಶೂಸ್ ಹಾಕೊಂಡು ಒಂದು ವಾಸನೆ ಹೊಡಿತಾರೆ ಶೂಸ್ ಹಾಕೊಂಡ್ ಬಂದ್ರೆ ಹೆಂಗಿರ್ತದೆ ಇಲ್ಲ ಅಂತಂದ್ರೆ ಏನ್ರಿ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲಾರು ಚಪ್ಪಲಿ ಎಲ್ಲ ನೀಟಾಗೆಲ್ಲ ಕ್ಲೀನ್ ಆಗಿಲ್ಲ ಕಾಲ ತೊಳ್ಕೊಂಡ್ ಬಂದಿರ್ತಾರೆ ಒಬ್ರು ಏನ್ರಿ ಹಳೇ ಶೂಸ್ ತುಂಬಾ ದಿನದಿಂದ ಶೂಸ್ ಹಾಕೊಂಡು ಅದೇ ಸಾಕ್ಸ್ ಹಾಕೊಂಡು ಶೂ ಮಾತ್ರ ಆಚೆಗೆ ಬಿಟ್ಬಿಟ್ಟು ಆ ಸಾಕ್ಸ್ ಹಾಕೊಂಡು ಹೊಡೆ ಬಂದ್ ಹೆಂಗಿರ್ತದೆ ಆ ಸ್ಮೆಲ್ ಹೆಂಗಿರ್ತಾರೆ ಹೇಳಿ ಎಲ್ಲರಿಗೆ ಏನಾಗ್ಬಿಡ್ತದೆ ಹಂಗಂದ್ರೆ ಈ ಕೆಟ್ಟು ಗುಣಗಳನ್ನ ಯಾರಪ್ಪ ಬಿಡ್ಬೇಕು ಅಂದ್ರೆ ಬರೀ ಒಬ್ರು ಬಿಟ್ರೆ ಏನಾಗಲ್ಲ ಆಗಲ್ಲ ಯಾರು ಬಿಡ್ಬೇಕು ಎಲ್ಲರೂ ಬಿಡ್ಬೇಕು ಇಲ್ಲ ಅಂದ್ರೆ ಒಬ್ರಿಂದ ಏನಾಗ್ಬಿಡ್ತದೆ ಅಂದ್ರೆ
ಎಲ್ಲರಿಗೆ ಏನಾಗ್ಬಿಡ್ತಾರೆ ಇನ್ಫೆಕ್ಷನ್ ಆಗ್ಬಿಡ್ತಾರೆ ಎಲ್ಲರೂ. ಅದೇ ನೋಡ್ಬೇಕ್ರೆ ಎಲ್ಲಾರು ಒಂಥರ ಇದ್ದೆ, ಒಬ್ರು ಒಂಥರ ಇದ್ರೆ ನೋಡಕ್ ಚೆನ್ನಾಗಿರ್ತದ ನೋಡಿ, ನೋಡಕ್ ಚೆನ್ನಾಗಿದ್ದ ಅಲ್ವರ. ಹಂಗ್ರೆ ಎಲ್ಲಾರು ಏನಾಗಿರ್ಬೇಕು, ಕೆಟ್ಟಿಕೊಂಡಂಗಲ್ಲ ಸಂಪೂರ್ಣವಾಗಿ ಬಿಟ್ಬಿಡ್ಬೇಕು ಅಲ್ವರ. ಇವಾಗ ಇಮ್ಯಾಜಿನ್ ಮಾಡಿ, ಇವಾಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಸಡನ್ ಆಗಿ ಒಂದು ಇಲಿನೋ ಇಲ್ಲ ಒಂದು ಇರುವೆನೋ, ಇರುವೆ ಅಂತ ಜಿರ್ಲೇನೋ ಆ ಹೋಗಿ ಬಂದ್ರೆ ನಮ್ದು ಗಮನ ಎಲ್ಲ ಹೋಗ್ತದೆ. ಅವ್ನ ಏನ್ ಮಾಡ್ತೀರಿ, ಅದನ್ನ ಹಂಗೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ, ಅದನ್ನ ತೆಗ್ದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀರಿ. ಅದೇತರ ನಾವೇನ್ ನಮ್ಮಲ್ಲಿ ಕೆಟ್ಟದ್ದು ಇದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ತೆಗ್ದೇನ್ ಮಾಡ್ಬೇಕಂತ ಆಚೆ ಕಡೆ ಹಾಕ್ಬಿಡ್ಬೇಕು ಅಲ್ವರ. ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಂದ್ರೆ, ನಮ್ಮಲ್ಲಿರೋಂತ ಕೆಟ್ಟನ್ನು ತೆಗೆದಾಕಿಂತ ಮುಂಚೆ ನಾವೇನ್ ಮಾಡ್ತೀರಿ, ಬೇರೆಯವರಲ್ಲಿ ಏನ್ ಕೆಟ್ಟಿದೆ ಅಂತ ಏನ್ ಮಾಡ್ತೀವಿ ಫಸ್ಟ್ ಹುಡುಕ್ತಾ ಇರ್ತೀರಿ ಅಲ್ವರ. ನಾವು ಸಾಮಾನ್ಯ ಮಾಡೋದೇನ್ರಿ ಇದೆ ಅಲ್ವರ, ನಮ್ದೆಲ್ಲ ಏನಾಗಿದೆ ನಾವೆಲ್ಲ ತುಂಬಾ ಶುದ್ಧವಾಗಿದ್ದೀರಿ, ಆದ್ರೆ ಬೇರೆಯವ್ರಲ್ಲ ಏನಾಗೋರೆ ಅವರಲ್ಲಿ ಏನ್ ಕೊಡ್ತಾರೆ ಅಂತ ಏನ್ ಮಾಡ್ತಿದಾವ ಯೋಚನೆ ಮಾಡಕ್ಕೆ ಹೋಗ್ತೀರಿ ಹೊರತು ನಮ್ಮಲ್ಲಿ ಏನ್ ಕೊಡ್ತಾರೆ ಅಂತ ಏನ್ ಮಾಡಕ್ಕೆ ನಾವು ಥಿಂಕ್ ಮಾಡಕ್ಕೆ ಹೋಗ. ನೋಡಿ ಏನ್ ಹೇಳ್ತಾರೆ ನೋಡಿ, ಮ್ಯಾಥ್ಯೂ 7 ಚಾಪ್ಟರ್ 1-5 ಯೇಸು ಕ್ರಿಸ್ತ ಹೇಳ್ತಾರಲ್ಲ, ತೀರ್ಪು ಮಾಡಬೇಡಿರಿ, ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದು. ನೋಡ್ರ ತೀರ್ಪು ಮಾಡಬೇಡಿರಿ ಹಾಗೆ ನಿಮ್ಗೆ ಏನಾಗೋದಿಲ್ಲ, ತೀರ್ಪು ಆಗೋದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೋಡ್ರ ನೀವು ಯಾವ ತರ ತೀರ್ಪು ಮಾಡ್ತಿರೋ ಅದೇ ತರ ತೀರ್ಪು ನಿಮ್ಗೇನಾಗೋದು ಆಗೋದು. ಆಮೇಲೆ ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು, ನೀವು ಅಳೆಯುವಂತ ಅಳತೆಯಿಂದಲೇ ನಿಮ್ಗೇನಾಗ್ತಂತೆ ಅಳತೆ ಮಾಡ್ತಾರೆ. ನಾವು ಬೇರೆಯವ್ರಿಗೆ ಏನ್ ಜಜ್ಮೆಂಟ್ ಪಾಸ್ ಮಾಡ್ತಿರೋ ಇದೇ ಜಜ್ಮೆಂಟ್ ದೇವ್ರು ನಮ್ಗೆ ಏನ್ ಮಾಡೋದು ಪಾಸ್ ಮಾಡೋದು. ಇವಾಗ ನಮ್ಗೆ ಯಾವ ತರ ಒಂದು ಬಲಹೀನತೆಗಳಿದ್ಯೋ ಎಲ್ಲರಿಗೂ ಏನಾಗಿದೆ ಬಲಹೀನತೆಗಳು ಇದೆ, ಎಲ್ಲಾರು ಫೈಟ್ ಮಾಡ್ತಾವ್ರೆ ನಮ್ ತರನೇ ಅದ್ರ. ಅದನ್ನ ಅರ್ಥ ಮಾಡ್ಕೊಂಡ್ಬೇಕು, ಒಬ್ರೊಬ್ರಿಗೆ ಸಹಾಯ ಮಾಡೋರಾಗಿರ್ಬೇಕು. ಅದು ಬಿಟ್ಬಿಟ್ಟು ಅದರ ನಾವು ಮಾತ್ರ ಪರ್ಫೆಕ್ಟ್ ಆಗಿ ಇದೀರಿ ತಿಳ್ಕೊಂಡ್ಬಿಟ್ಟು ಬೇರೆಯವರೆಲ್ಲ ಏನ್ ಕೊರತೆ ಅಂತ ಹೇಳಕ್ ನಾನು ಖಂಡಿತ ಹೋಗೋ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಎಕ್ಸಾಂಪಲ್ ಕೊಡ್ತಾರೆ ನೋಡಿರ್ತೀನಿ. ಏನ್ ಹೇಳ್ತಾರೆ ಎಕ್ಸಾಂಪಲ್ ಓದಿ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ ಯೋಚನೆ ಮಾಡಿ. ಯೇಸು ಕ್ರಿಸ್ತ ಒಂದು ಕಂಪಾರಿಸನ್ ಕೊಡ್ತಾರೆ, ನಿನ್ನ ಕಣ್ಣಲ್ಲಿರಂತ ಏನ್ರಿ ತೊಲೆ ಅಂದ್ರೆ ಏನರ್ಥ, ಒಂದ್ ದೊಡ್ಡ ಅಲ್ಲಿಗೆ ತರ ಅಂದ್ರೆ ಒಂದ್ ಕಡ್ಡಿದ ಒಂದ್ ಧೂಳ್ ತರ ಅಲ್ವರ. ಅದನ್ನ ನೀನು ಏನ್ರೆ ಯೋಚನೆ ಮಾಡಿದಿರಾ, ನಿನ್ನ ಸಹೋದರ ಕಣ್ಣಲ್ಲಿರಂತ ರವೆ ನೀನ್ ಮಾಡುದು ಯೋಚಿಸೋದ್ ಏಕೆ ಅಂತ ಹೇಳ್ತಾರ. ಯೋಚನೆ ಮಾಡಿ, ಇವಾಗ ಒಬ್ರು ಕಣ್ಣಲ್ಲಿ ರವೆ ಅಂದ್ರೆ ರವೆ ಅಷ್ಟಿರಂತ ಒಂದ್ ಚಿಕ್ಕದಾಗಿರಂತ ಒಂದು ಒಂದೇನೋ ಒಂದು ಮಾರ್ಕ್ ಏನಾದ್ರು ಕಣ್ಣಲ್ಲಿ ಇರ್ತಾರ ಇಲ್ಲೋ, ನಮ್ ಕಣ್ಣುಗಳು ಏನ್ತಾರೆ ಇರ್ತಾವ ಹೊರಗಡೆ ಧೂಳ್ ಇರ್ತಾರಲ್ವರ. ಇವಾಗ ಅದ್ರ ನಾವು ಈ ದೂರದಿಂದ ನೋಡಿದ್ರೆ ಕಾಣಿಸ್ತದ ನೋಡಿ, ಇವಾಗ ಕುಮಾರ್ ಬಿಡ್ದದು ಅಥವಾ ನಮ್ಮ ವೀಣಾ ಸಿಸ್ಟರ್ದು ಅಥವಾ ಯಾರಾದ್ರೂ ಕಣ್ಣುಗಳಲ್ಲಿ ಏನೋ ನಿಮ್ ಕಣ್ಣಲ್ಲಿ ಏನ್ ರವೆ ತರ ಇದೆ ಅಂತ ಬಿಟ್ಟು ಪಾಯಿಂಟ್ ನಮ್ಗೆ ಕಾಣಿಸ್ತದ ಅಂದ್ರೆ ಕಾಣಿಸಲ್ಲ. ಕಾಣಿಸ್ತದೆ ಅಂತಂದ್ರೆ ಕಾಣಿಸೋ ರೀತಿಲಿ ನಾನು ನೋಡ್ತೀನಿ ಅಂತ ಹೆಂಗ ಗೊತ್ತಾ ಮೀನಿಂಗು, ನಿಮ್ನ ಅಷ್ಟು ಸೂಕ್ಷ್ಮವಾಗಿ ಏನ್ ಮಾಡ್ತಾ ಇದೀನಿ ಅಬ್ಸರ್ವ್ ಮಾಡ್ತಾ ಇದೀನಿ ಅಲ್ವರ. ಈ ಪರಿಸರ ಸರಿಸರ್ ಹೇಳ್ತಾರಲ್ಲ, ಯೇಸು ಕ್ರಿಸ್ತನ್ ಏನೋ ಒಂದು ಚಿಕ್ಕದಾಗಿರಂತ ಏನೋ ಒಂದು ಫಾಲ್ಟ್ ಸಿಕ್ತ ಅಂತ ಏನ್ ಮಾಡ್ತಾ ಇದ್ರು ಕಾಯ್ತಾನೆ ಇದ್ರು ಅಲ್ವರ. ಅದಕ್ಕೆ ನೋಡ್ಬೇಕು ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನೀವೆಂತವ್ರು ಅಂತಂದ್ರೆ ಒಂಟನ್ ಏನ್ ಮಾಡ್ಬಿಡ್ತೀರಾ ಮುಳುಗ್ಬಿಡ್ತೀರಾ, ಸೊಳ್ಳೆನ ಏನ್ ಮಾಡ್ತೀರಾ ಸೋರ್ಸ್ಬಿಡ್ತೀರಾ ಅಂತ. ಅದ್ ನೋಡ್ಬೇಕ್ರೆ ನಾವು ಬೇರೆಯವ್ರೆಲ್ಲ ಫಾಲ್ಟ್ಗಳನ್ನ ಸೂಕ್ಷ್ಮವಾಗಿ ನೋಡೋದಕ್ಕಿಂತ ಫಸ್ಟ್ ಆ ಕ್ಯಾರೆಕ್ಟರ್ ನಮ್ಗೆ ಏನ್ ಮಾಡಕ್ ಫಸ್ಟ್ ಅಪ್ಲೈ ಮಾಡ್ಕೊಬೇಕು. ಅಪ್ಲೈ ಮಾಡ್ಕೊಂಬಿಟ್ರೆ ಏನ್ ಗೊತ್ತಾ ಮೀನಿಂಗು, ಅರ್ಧಕ್ಕರ್ಧ ಪ್ರಾಬ್ಲಮ್ ಏನಾಗ್ದಂಗೆ ನಮ್ಮ ಕೆರೆಗಳನ್ನ ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ ನಾವೇನಾಗಿರ್ತೀರಿ, ಬೇರೆಯವ್ರಿಗೆ ಏನಾಗಲ್ಲ ಇನ್ಫೆಕ್ಷನ್ಗಳು ಸ್ಪ್ರೆಡ್ ಆಗಲ್ಲ. ಅದಕ್ಕೆ ನೋಡಿ ಯೇಸು ಕ್ರಿಸ್ತ ಹೇಳ್ತಾ ಮುಂದೆ ಬರ್ರಿ ಸರ್. ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ ಕಪಟಿಯೇ, ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ, ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗಿ ಕಾಣಿಸ್ತದೆ ಅದರ ಸಾಮಾನ್ಯವಾಗಿ ಏನ್ ಮಾಡ್ತಿದ್ರೆ ನಾವು ಇದೇ ಮಾಡೋದ್ರ ನಮ್ಮಲ್ಲಿ ಏನ್ ಮಾಡಕ್ ಹೋಗಲ್ಲ ತೆಗೆದಿಕ್ ಹೋಗಲ್ಲ, ಹೊರತು ಬೇರೆಯವ್ರ ಬಗ್ಗೆ ಏನ್ ಮಾಡ್ತೀರಿ ಇಲ್ದಿರೋದೆಲ್ಲ ಏನ್ ಮಾಡ್ತೀರಿ ಹೇಳ್ಕೊಂಡ್ ಮುಂದೆ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಅಂತ ಹೇಳ್ಬಿಟ್ಟು ಏನ್ರೀ ಮನಸ್ತಾಪಗಳು ಇಲ್ದಿರ ಇದ್ರು ಮನಸ್ತಾಪಗಳು ಏನ್ ಮಾಡ್ಬಿಡ್ತೀರಿ ತಂದ್ಬಿಡ್ತೀವಿ ಅದರ. ಸೊ ಏನಂತ ಎಫರ್ಟ್ಸ್ ಹಾಕಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ ಅವ್ರೇನೋ ಪ್ಯೂರಿಫೈ ಮಾಡಕ್ ಎಫರ್ಟ್ಸ್ ಹಾಕ್ತಿವಿ ಹೊರತು ಅದು ಪ್ಯೂರಿಫಿಕೇಶನ್ ಆಗಲ್ಲ, ಹೊರತು ಮನಸ್ತಾಪಗಳು ಏನಾಗ್ತದೆ ಇನ್ನ ಜಾಸ್ತಿ ಆಗ್ಬಿಡ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ರು ಫಸ್ಟ್ ಅಲ್ಲಿ ನಿನ್ನ ಏನ್ ಮಾಡಿದ್ವಿ ಕೊರತೆಗಳನ್ನ ತೆಗೆದಾಕೋ ಅಂತ ಹೇಳ್ತಾರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇವಾಗ ಕಾನಾನ್ ದೇಶಕ್ಕೆ ಹೋಗ್ಬೇಕಾರೆ ಏನ್ ಮಾಡ್ಬೇಕಾಯ್ತು, ಶತ್ರುಗಳ ನಾಶ ಮಾಡ್ಬೇಕು ಅಂತಂದ್ರೆ ದೇವರಂತ ನಿಬಂಧನೆಗಳೇ ಮಾಡಿ ಕೈಗೊಂಡು ನಡಿಬೇಕು. ಅದಕ್ಕೆ ನಮ್ಮ ಶತ್ರುಗಳು ನೂತನ ಸೃಷ್ಟಿ ಶತ್ರುಗಳನ್ನ ನಾವು ಕೈಗೊಂಡು ನಡಿಬೇಕು ಅಂತಂದ್ರೆ ಇವೆಲ್ಲ ಕೆಲಸಗಳನ್ನ ಮಾಡ್ಲೇ ಬೇಕು ಅಲ್ರ. ಸರಿಯಪ್ಪ, ಇವಾಗ ಈ ಕೆರೆಗಳನ್ನ ತೆಗ್ದಾಕ್ ಬಿಡ್ತೀರಿ, ಹಳೆ ಮನುಷ್ಯನ ಎಲ್ಲ ಒಂದು ಕೆಟ್ಟ ಗುಣಗಳನ್ನ ತೆಗ್ದಾಕ್ ಬಿಡ್ತೀರಿ. ಸರಿ, ಹಂಗಾರೆ ಕಾಲು ಏನಾಗೋಯ್ತು? ಇವಾಗ ಕಾಲು, ಇವಾಗ ಚಪ್ಪಲಿ ಇಲ್ಲ, ಕೆರ ಇಲ್ಲ, ಇವಾಗ ನೆಕ್ಸ್ಟ್ ಏನ್ ಹಾಕೊಬೇಕು? ಬರೀ ಕಾಲ ಆಗೋಯ್ತಲ್ಲ. ಇವಾಗ ಅದು ರಿಸ್ಕ್ ತಾನೆ. ಏನ್ ಹೇಳಿದ್ರು ಕೆರೆಗಳನ್ನ ಹಾಕು ಅಂತ ಹೇಳ್ತಾರೆ ಯೇಸು ಕ್ರಿಸ್ತ ಒಂದ್ ಕಡೆ, ಇನ್ನೊಂದ್ ಕಡೆ ಕೆರೆಗಳ ಹಾಕ್ಬೇಡ ಅಂತಂದ್ರು. ಹಾಕ್ಬೇಡ ಅಂದ್ರೆ ಏನು? ಇವಾಗ ಕೆಟ್ಟ ಒಂದು ಮನುಷ್ಯನ ಒಂದು ಗುಣಗಳು ತೆಗ್ಬಿಡ್ಬೇಕು. ಸರಿ, ಕೆರೆ ಹಾಕೊಬೇಕಂದ್ರೆ ಯಾವ ಕೆರೆ ಹಾಕೊಬೇಕು? ಒಳ್ಳೆ ಕೆರೆಗಳು ಏನ್ ಮಾಡಕ್ ಹಾಕೋ? ವೆರಿ ಗುಡ್ ಅಂದ್ರ. ಸರಿ, ಏನ್ ಒಳ್ಳೆ ಕೆರೆಗಳು? ಅದು ಐತಲ್ವಾ, ಓದ ನೋಡ್ರಿ ಅಂತೀನಿ ಇಲ್ಲಿ ಎಫಿಷಿಯನ್ಸ್ 6:15.
ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನೋಡ್ರ ಎಂತಂದ್ರೆ ಸಮಾಧಾನ ಒಂದು ಸುವಾರ್ತೆಯನ್ನು ಸಾರುವಂತ ಸಿದ್ಧವಾದಂತ ಮನಸ್ಸುರಂತ ಕೆರೆಗಳು ಅಂದ್ರ ರೆಡಿ ಮೈಂಡ್ ಅಂದ್ರ ಸಿದ್ಧವಾಗಿರಂತ ಮನಸ್ಸು ಏನ್ ಕೆಲ್ಸಕ್ಕೆ ದೇವರ ಕಾರ್ಯ. ನಾವೇನ್ ಮಾಡ್ತೀರಿ ಸಮಾಧಾನ ಸುವಾರ್ತೆ ಹೇಳೋದಕ್ಕಿಂತ ಆಲ್ ಇಂಡಿಯಾ ರೇಡಿಯೋ ತರ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ಯಾವತ್ತು ಏನಾಗಿರ್ತೀರಿ ಫಾಸ್ಟ್ ಆಗಿ ಏನಾಗಿರ್ತೀರಿ. ಅಸಮಾಧಾನದ ಒಂದು ನ್ಯೂಸ್ ಗಳು ಹೇಳೋದಕ್ಕೆ ಫಸ್ಟ್ ಏನ್ ಮಾಡ್ತೀರಿ, ಅಯ್ಯೋ ಅಯ್ಯೋ ಬ್ರದರ್ ಇವ್ರ ಹಂಗೆ, ಅಯ್ಯೋ ಸಿಸ್ಟರ್ ಇವ್ರ ಹಂಗೆ ಅಂತ ಏನ್ ಮಾಡೋದ. ಇವಾಗೆಲ್ಲ ವಾಟ್ಸಪ್ ಫೋನ್ ಕಾಲ್ ಬಂದಿರೋದ್ರಿಂದ ಇದು ಭಾರಿ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದರ. ಸೊ ಅದೇ ನೋಡ್ಬೇಕಾದ್ರೆ ಏನ್ರಿ ಇದೇ ಫಸ್ಟ್ ಮಾಡೋದು. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಅಪೋಸ್ಟಲ್ ಪೌಲ್ ಏನ್ ಹೇಳ್ತಾರೆ, ನೀವು ಕೆರೆಗಳೇನ್ ಮಾಡಿ ನೀವು ತೆಗೆದಾಕಿ ಅಲ್ಲರ. ಸಮಾಧಾನ ಸಾರಂತ ಶುಭವಾರ್ತೆ ಒಳ್ಳೆ ಗುಡ್ ನ್ಯೂಸ್ ಅಲ್ಲರ ಅದನ್ನ ಹೇಳಂತ ಒಂದು ಅಂದ್ರೆ ಕೆರೆಗಳನ್ನ ಸಿದ್ಧ ಮನ್ಸು ಇದನ್ನ ಹೇಳಕ್ ಯಾವತ್ತ ಏನಾಗಿರ್ಬೇಕು ಸಿದ್ಧ ಮನ್ಸು ಅಂದ್ರೆ ಕೆರೆಗಳನ್ನ ಧರಿಸ್ಕೊಬೇಕು ಅಂತ ಹೇಳ್ತಾರೆ. ಸರಿ ಇನ್ನೊಂದು ವಾಕ್ಯ ಓದಿ ನೋಡ್ತೀನಿ ಇಲ್ಲಿ ಅಂದ್ರೆ ಕೊರಿಂಥ 1 ಕೊರಿಂಥ 5:6-8 ಯಾವ ಕೆರೆಗಳ ಬಗ್ಗೆ ಓದಾ ನೋಡಿ ಹೇಳ್ತಾರೆ. ಒಂದನೇ ಕೊರಿಂಥ 5:6-8 ನೀವು ಹಿಗ್ಗುವುದು ಒಳ್ಳೇದಲ್ಲ. ನೋಡ್ರ ನೀವು ಹಿಗ್ಗುವುದು ಒಳ್ಳೇದಲ್ಲ. ಸ್ವಲ್ಪ ಹುಳಿ ಕಲಸಿದರೆ ಕಣಕವೆಲ್ಲ ಹುಳಿಯಾಗುತ್ತದೆ ಎಂಬುದು ನಿಮಗೆ ತಿಳಿಯ. ನೋಡ್ರ ಇಲ್ಲೇ ಹೇಳ್ತಾರೆ ಸ್ವಲ್ಪ ಹುಳಿ ಏನಂತಾರೆ ಕಲಸಿದ್ರೆ ಅದೇನಾಗ್ಬಿಡ್ತದೆ ಕಣಕಲ್ಲಿ ಏನಾಗ್ಬಿಡ್ತದೆ ಹುಳಿ ಆಗ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅಲ್ಲ ಇಲ್ಲೇ ಅಂದ್ರೆ ಒಂದು ನೀವು ಹಿಗ್ಗುವುದು ಏನಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಯಾವ್ದು ಹಿಗ್ಗುವುದು ಅಂದ್ರೆ ಅಹಂಕಾರ ಪ್ರೈಡ್ ಅಂತಾರೆ, ಅದು ಹೆಮ್ಮೆಯಿಂದ ನಡೆಯೋದು ಏನಲ್ಲ ಅದು ಸರಿಯಲ್ಲ. ಇದೆ ಈ ತರ ಒಂದು ಗುಣ ನಿಮ್ಮಲ್ಲಿ ಸ್ವಲ್ಪ ಏನೋ ಇತ್ತು ಅಂತಂದ್ರೆ ಏನಾಗ್ಬಿಡ್ತಾರೆ ಕಣಕಲ್ಲ ಅಂತ ಏನ್ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ನಮ್ಮ ಒಂದು ಇಂಡಿವಿಜುವಲ್ ಒಂದು ಗುಣದ ಬಗ್ಗೆ ಹೇಳ್ತಾರೆ. ನಮ್ಮಲ್ಲಿ ಏನೋ ಒಂದ್ ಸ್ವಲ್ಪ ಒಂದು ಇನ್ಫೆಕ್ಷನ್ಸ್ ಬರೋ ತರ ಇತ್ತು ಅಂದ್ರೆ ಇದೇನಾಗ್ಬಿಡ್ತಾರೆ ಹಂಗೆ ಎಲ್ಲರಿಗೂ ಏನಾಗ್ಬಿಡ್ತಾರೆ ಇವಾಗ ಸ್ಪ್ರೆಡ್ ಆಗ್ಬಿಡ್ತಾರೆ. ನಾವು ಲಾಸ್ಟ್ ವೀಕ್ ನೋಡಿದಲ್ಲ ಎಜಿಕಲ್ 28 ಲೂಸಿಫರ್ ಬಗ್ಗೆ, ಲೂಸಿಫರ್ ಅಲ್ಲಿ ಎಷ್ಟು ಒಳ್ಳೆ ಗುಣಗಳಿದ್ರು ಸರಿ ಅವನಲ್ಲಿ ಇದ್ದಿದ್ ಒಂದೇ ಒಂದು ಪ್ರಾಬ್ಲಮ್ ಯಾವ್ದು ಹೆಮ್ಮೆ. ಆದ್ರೂ ಏನಾಗ್ಬಿಡ್ತು ಅಂದ್ರೆ ಅವನ್ನ ಕೆಡ್ಸೋದ್ ಮಾತ್ರ ಅಲ್ಲ, ಆಕ ಪರಲೋಕದಲ್ಲಿ ಇರೋಂತ ಇನ್ನ ದೂತಗಳನ್ನ ಮಾಡ್ಬಿಟ್ರೆ ಎಲ್ಲಾರ್ನ ಕೆಡ್ಸ್ಬಿಟ್ರು, ಮನ ಕುಲಾನೇ ಮಾಡಕ್ಬಿಟ್ರು ಕೆಡ್ಸಾಕ್ಬಿಟ್ರು ಅಂದ್ರೆ. ಇವಾಗ ದೇವ್ರ ನಮ್ಮ ಹತ್ರ ಏನ್ ನೋಡ್ತಾ ಇದಾರೆ, ಈ ಒಂದು ಗುಣ ನಿಮ್ಮಲ್ಲಿ ಏನಾಗಿರ್ಬಾರ್ದು ಅಂದ್ರೆ ಅದ್ ಹೇಳ್ತು ಸ್ವಲ್ಪ ಉಳಿ ಅದರ ನಾನು ನಂದು ನಮ್ದು ಅಂತ ಅಂದ್ಬಿಟ್ಟು ಯಾವಾಗ ಹೆಮ್ಮೆಯಿಂದ ಹೇಳಕ್ ಶುರು ಮಾಡ್ತಾರೋ ಈ ಗುಣ ನಮ್ಮಲ್ಲಿ ಇತ್ತು ಅಂದ್ರೆ ಕಣಕವೆಲ್ಲ ಏನಾಗ್ತಾರೆ ಹುಳಿ ಆಗ್ಬಿಡ್ತದೆ. ಆದ್ರಿಂದ ಮುಂದಕ್ಕೆ ಓದಿಸ್ತಾರೆ ಹಂಗೆ ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಕದಂತಾಗಿರ್ರಿ. ನೋಡ್ರ ಹಳೆದ ಏನ್ ಮಾಡಕ್ಕೆ ನೀವು ತೆಗೆದಾಕ್ಬಿಡ್ರಿ, ಹೊಸ ಕಣಕದಂತೆ ನೀವಿರ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದಂದರೆ ಕ್ರಿಸ್ತನೇ. ಆದ ಕಾರಣ ನಾವು ಹಳೆ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ನೋಡಿ ಇಲ್ಲಿ ಎರಡು ವಸ್ತುಗಳನ್ನ ತೆಗೆದಾಕಿ ಎರಡು ವಸ್ತುಗಳೇನ್ ಮಾಡಿ ನೀವು ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ಎರಡು ವಸ್ತುಗಳು ತೆಗೆದಾಕ್ಬೇಕು ಅಂತಂದ್ರೆ ಆದ ಕಾರಣ ದುರ್ಮಾರ್ಗತ್ವ ಮತ್ತೆ ದುಷ್ಟತ್ವ ಎಂಬಂತ ಹುಳಿಯನ್ನೇ ಮಾಡಿ ನೀವು ತೆಗೆದುಬಿಟ್ಟು ಇದ್ ಬದ್ಲಾಗಿ ಏನ್ ರಿಪ್ಲೇಸ್ ಮಾಡಿ ಅಂತ ಹೇಳ್ತಾರೆ, ಸರಳತೆ ಮತ್ತೆ ಸತ್ಯತೆ ಎಂಬಂತ ಒಂದು ವಸ್ತುಗಳೇ ಮಾಡಿ ನೀವು ಹಾಕಿ ಅಂತ ಹೇಳ್ತಾರೆ. ಅಂದ್ರ ಎಷ್ಟ್ ಹಾಕಿವು ಎಷ್ಟಿಗೆ ಅಂತಂದ್ರ ಎರಡು ಹಾಕಿ ಅಂದ್ರ ಅಂದ್ರ ಇವಾಗ ನೋಡ ಎರಡು ಅಂತ ಅಂದ್ರ ಫಸ್ಟ್ ದುರ್ಮಾರ್ಗತ್ವ ದುಷ್ಟತ್ವ. ದುರ್ಮಾರ್ಗತ್ವ ಅಂತಂತ ಹೇಳ್ಬೇಕಾದ್ರೆ ದುಷ್ಟತ್ವ ಅಂತ ಹೇಳ್ಬೇಕು ಇಂಗ್ಲಿಷ್ ಅಲ್ಲಿ ಮ್ಯಾಲೈಸ್ ಅಂತ ಬರ್ತದೆ. ಮ್ಯಾಲೈಸ್ ಅಂದ್ರೆ ಏನ್ರಿ ಒಂದು ಒಂದು ದುಷ್ಟ ಒಂದು ಮನ್ಸು. ಏನ್ ದುಷ್ಟ ಮನ್ಸು ಅಂದ್ರೆ ಯಾರ ಬಗ್ಗೆನೋ ಒಂದು ಕೆಟ್ಟದಾಗಿ ಏನಾಗಿತ್ತು ಒಂದು ಅಭಿಪ್ರಾಯ ಇರ್ತಾರೆ ಏನೋ ಒಂದು ಕಾರಣಕ್ಕೋಸ್ಕರ ಅವ್ರು ನಮ್ಗೆ ಮನ್ಸಿಗೆ ಒಂದು ನೋವು ಮಾಡಿದ್ರೆ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ಏನ್ ಮಾಡೋದು ಒಂದ್ ಚಟ್ಟನೇ ಇರೋದು. ಯಾವಾಗ ಟೈಮ್ ಸಿಕ್ಕರೆ ಇಮ್ಮಿಟ್ ಆಗಿ ಏನ್ ಮಾಡೋದು ರಿವೀಸ್ ತೊಗೊಳಕ್ಕೆ ಅದರ ಮುಂದಕ್ಕೆ ನೋಟವಾಗಿ ಮಾತ್ರ ಚೆನ್ನಾಗಿ ಏನ್ ಮಾಡ್ತಾರೆ ಅದು ಬಿಹೇವ್ ಮಾಡ್ತಾರೆ ಅದು. ಅದ್ರೆ ಯಾವಾಗ ಒಂದ್ ಟೈಮ್ ಕರೆಕ್ಟ್ ಆಗಿ ಏನ್ ಮಾಡಕ್ಕೆ ಅವ್ರಿಗೆ ತೊಂದರೆ ಕೊಡಕ್ಕೆ ಕಾಯ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ಹೇಳ್ತಾರೆ ಅಪೋಸ್ಟಲ್ ಪೌಲು. ಫಸ್ಟ್ ಇದನ್ನೇನ್ ಮಾಡಕ್ಕೆ ನೀವು ತೆಗೆದಾಕಿ ಅಂತ ಅಂದ್ರೆ ಯಾವಾಗ ಟೈಮ್ ಸಿಕ್ತದೋ ಅವ್ರು ಏನಂತಾರೆ ಅವ್ನ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಅಥವಾ ಅವ್ರು ಕೆಟ್ಟದ್ ಮಾಡಕ್ಕೆ ಏನ್ ಮಾಡ್ತಾರೆ ಕಾಯ್ತಾರೆ ಅಂತ ಗುಣ ಇದ್ ನಮ್ಮಲ್ಲಿ ಏನಾಗಿರ್ಬಾರ್ದು ಅಲ್ಲಿ ಇರ್ಬಾರ್ದು. ಅದರ ಅದಕ್ಕೆ ನಾವು ನೋಡ್ತೀವಲ್ಲ ಬೈಬಲ್ ಅಲ್ಲಿ ನೋಡಲ್ಲ ಅಬ್ಸಲಂ ಅರ ಅವ್ನು ದಾವಿದಿನ ಮಗ ಎಷ್ಟು ಚೆನ್ನಾಗಿ ಸಾಕಿದ್ದ ಅಂತಂದ್ರೆ ತಲೆಯಿಂದ ಹಿಡಿದು ನೆತ್ತಿಯಿಂದ ಹಿಡಿದು ಕಾಲವರೆಗೂ ಅವನಲ್ಲಿ ಏನಿಲ್ಲಂತೆ, ಒಂದೇ ಒಂದು ದೋಷ ಇರುವಂತ ಅಷ್ಟೊಂದು ಪರಿಶುದ್ಧವಾಗಿ ಅಷ್ಟೊಂದು ಶುದ್ಧವಾಗಿ ಏನಾಗಿದ್ದಂತ ಅವನು ಅದಕ್ಕಂತ ಅಷ್ಟೊಂದು ಸುಂದರವಾಗಿದ್ದಂತೆ. ಅದರ ಅಷ್ಟೆಲ್ಲ ಇದ್ರು ಸರಿ ಯಾರು ವಿರುದ್ಧವಾಗಿ ಅವನು ಹೊಂಚಾಕ್ಬಿಡ್ತಾನೆ
ತಂದೆ ಬರದ ಬಗ್ಗೆ ಅವ್ರ ತಂದೆ ಅವನಿಗೆ ಏನೋ ತೊಂದರೆ ಮಾಡಿದ್ರ ಏನು ಮಾಡಿಲ್ಲ ಅದರ ಅದೇ ಅವನು ಬೇಕಾರೆ ಆದ್ರೆ ಅಹಿತೋಪಲ್ ಜೊತೆ ಸೇರ್ಕೊಂಡು ಎಂತ ಒಂದು ಹಂಚಾಕ್ತಿರ್ತಾನೆ ಅಂದ್ರೆ ಅದಕ್ಕೆ ದಾವಿದ್ಗೆ ತುಂಬಾ ಬೇಜಾರಾಗ್ಬಿಡ್ತಾರ. ಸೊ ಈ ತರ ಒಂದು ಕ್ಯಾರೆಕ್ಟರ್ ಏನೇನ್ಬಾರ್ದು ನಮ್ಮಲ್ಲಿ ಇರಬಾರ್ದು ಅಂತ ಹೇಳ್ತಾರ ಅದರ ಅದು ಬದಲಾಗಿ ಇನ್ನೊಂದು ಹೇಳ್ತಾರೆ ದುರ್ಮಾರ್ಗತ್ವ ಮತ್ತೆ ದುಷ್ಟತ್ವ. ದುಷ್ಟತ್ವ ಅಂತ ಏನ್ರಿ ಏನ್ರಿ ಯಾವಾಗ ಒಬ್ಬರ ಬಗ್ಗೆ ಏನ್ ಮಾಡುದು ಕೆಟ್ಟ ಆಲೋಚನೆ ಮಾಡುದು ಅದರ ಏನ್ರಿ ಕೆಟ್ಟದ್ನೇ ಯೋಚನೆ ಮಾಡುದು ಕೆಟ್ಟದ್ ಹೆಂಗ್ ಮಾಡೋದು ಅಂತ ಏನ್ ಮಾಡೋದು ಥಿಂಕ್ ಮಾಡ್ತಾರ ಅದು ಅಲ್ವರ. ಅದೇ ನೋಡ್ಬೇಕ್ರೆ ಇದನ್ನ ಹೇಳ್ಬೇಕಾದ್ರೆ ನಮ್ಮ ಹಿರಿಯ ಸಹೋದರರು ಏನ್ ಹೇಳ್ತಾರೆ ಈ ಮೊದಲನೇ ಲೋಕದಲ್ಲಿ ದೂತ್ರಗಳ ಒಂದು ಹುಟ್ಟಿದಂತ ರಾಕ್ಷಸಿಗಳು ಅವ್ರ ಆಲೋಚನೆ ಯಾವಾಗ ಹೆಂಗಿತ್ತಂತೆ ಕೆಟ್ಟದಾಗಿತ್ತು ಅಂತ ನೋಡ್ತಾರೆ. ಯಾವಾಗ ಏನ್ ಮಾಡೋದು ಕೆಟ್ಟದ್ನೇ ನೆಗೆಟಿವ್ ಆಗಿ ಥಿಂಕ್ ಮಾಡೋಂತ ಒಂದು ಒಂದು ಅಂಶ ಏನಾಗಿರ್ಬೋದು ನಮ್ಮಲ್ಲಿ ಇರ್ಬೋದು. ಇದನ್ನೇನ್ ಮಾಡಿ ನೀವು ಫಸ್ಟ್ ನೀವು ತೆಗ್ದಾಕಿ ಅಂತದ್ದು ಅದರ ಅದಕ್ಕೆ ಕಾಲ ಎಷ್ಟಿದೆ ಅಂದ್ರೆ ಎಷ್ಟು ಬೇಕು ಶೂಸ್ ಒಂದ್ ಪೇರ್ ಅಂದ್ರೆ ಎರಡು ಶೂಸ್ ಕರೆಕ್ಟ್ ಎಷ್ಟ್ ತೆಗಿಬೇಕು ಎರಡು ಯಾರೋ ದುರ್ಮಾರ್ಗತ್ವ ಎರಡು ತೆಗ್ದ್ಬಿಟ್ರ ಎಲ್ಲಿ ತೆಗ್ದಿದ್ರಿ ಒಂದ್ ಬ್ಲಾಕ್ ಇದೆ ಒಂದ್ ವೈಟ್ ಇದೆ ಅಲ್ವರ ಒಂದ್ ಇಟ್ಕೊಂಡು ಇಲ್ಲ ಬರ್ತ ಒಂದೇ ಒಂದ್ ತೆಗಿತೀನಿ ನಂಗೆ ಇನ್ನೊಂದು ತುಂಬಾ ಬಿಡೋದು ತುಂಬಾ ಕಷ್ಟ ಅದನ್ನ ಬ್ಲಡ್ ಅಲ್ಲಿ ಅಂಟ್ಕೊಂಡ್ಬಿಟ್ಟಿ ಅಂತಂದ್ರೆ ಏನ್ ಮಾಡ್ಬೇಕಿದ್ನ ತೆಗಿಬೇಕು ಅಲ್ವರ ಎಷ್ಟು ತೆಗಿಬೇಕು ನೋಡಿ ಈ ತರ ಶೂಸ್ ಹಾಕೊಂಡ್ರೆ ಹೆಂಗಿರ್ತಾರೆ ಒಂದ್ ಕಾಲಿಗೆ ಒಂದ್ ಶೂಸ್ ಇನ್ನೊಂದ್ ಕಾಲಿಗೆ ಇನ್ನೊಂದ್ ಶೂಸ್ ಹಾಕೊಂಡ್ರೆ ರೋಡಲ್ಲಿ ನೋಡಿದ್ರೆ ಏನಂತಾರೆ ಹುಚ್ಚ ಏನ್ ಕರೆಕ್ಟ್ ಹೇಳೋದ್ರಂತ ನೀನ್ ಕರೆಕ್ಟ್ ಆಗಿ ಸತ್ಯ ಹೇಳ್ಕೊಂಡ್ ಹುಚ್ಚ ಅಂತಂದ್ರೆ ಅಲ್ವರ ಹಂಗೆ ಹೇಳೋದು ಅಲ್ವರ. ಅದೇ ತರ ನಮ್ಮಲ್ಲಿ ಒಂದು ಕೆಟ್ಟ ಗುಣ ಇಟ್ಕೊಂಡು ಒಂದು ಒಳ್ಳೆ ಗುಣ ಇಟ್ಕೊಂಡ್ರೆ ನೋಡಿದ್ರೆ ಏನ್ ಹೇಳ್ತಾರೆ ಹುಚ್ಚ ಅಂತ. ಎಲ್ಲೋದ್ರು ನಮ್ಗೆ ಒಳ್ಳೆ ಹೆಸರು ಖಂಡಿತವಾಗಿ ಏನಾಗಿರಲ್ಲ ಇರಲ್ಲ ಅಲ್ವರ. ಅದಕ್ಕೆ ಏನ್ ತೆಗಿಬೇಕು ಎರಡೂನು ಏನ್ ಮಾಡ್ಬೇಕು ತೆಗಿಬೇಕು. ತೆಗೆದ್ಬಿಟ್ಟು ಏನಪ್ಪ ಹಾಕೊಬೇಕು ಅಂತಂದ್ರೆ ಸರಳತೆ ಮತ್ತೆ ಸತ್ಯತೆ. ಸರಳತೆ ಅಂದ್ರೆ ಗೊತ್ತಾ ಸಿನ್ಸಿಯಾರಿಟಿ ಅಲ್ಲ ಏನಿದೆಯೋ ಅದನ್ನ ಫ್ರಾಂಕ್ ಆಗಿ ಅಂತ ಹೇಳಂತ ಒಂದು ದೇವ್ರ ಮಕ್ಕಳೇನಾಗಿರ್ಬೇಕು ಇರ್ಬೇಕು ಅಂದ್ರೆ ಅದ್ನಲ್ಲಿ ಕಲ್ಮಶ ಮಾಡಿ ಮೋಸ ಮಾಡತ್ರ ಏನ್ ಮಾಡ್ಬಾರ್ದು ಇರ್ಬಾರ್ದು ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ ಮಾತು ಹೆಂಗಿರ್ಬೇಕು ಹೌದು ಹೌದಾಗಿರ್ಬೇಕು. ಇಲ್ಲ ಅಂದ್ರೆ ಇಲ್ಲ ಅಲ್ವರ. ಇದಕ್ಕಿಂತ ಮೇಲೆ ಬಂದಿದ್ದು ಯಾರ್ದಂತೆ ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಫ್ರಾಂಕ್ ಆಗಿ ಏನ್ ಮಾಡ್ಬೇಕು ಮಾತಾಡ್ಬೇಕು ಅಂದ್ರೆ ಅದೇ ರೀತಿ ನಾಜಕ ಕೂಡ ಏನ್ ಮಾಡ್ಬೇಕು ಮಾತಾಡ್ಬೇಕು ಅಲ್ವರ. ಏನೋ ಎಲ್ಲ ಸತ್ಯ ಗೊತ್ತಿದೆ ಅಂತಂದ್ಬಿಟ್ಟು ಇರಸ್ ಹೇಳದೇ ಸತ್ಯ ಹಂಗಂತಂದ್ಬಿಟ್ಟು ತಲೆ ಮೇಲೆ ಹೊಡೆ ರೀತಿ ಹೇಳಕತ್ತದ ಮನ್ಸಿಗೆ ಹರ್ಟ್ ಆಗತ್ತ ಹೇಳಕತ್ತದ ಇಲ್ಲ ಅಲ್ವರ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಯಶಸ್ವಿ ನಿಮ್ಗೆ ಕೊಟ್ಟಿದ್ದೀನಿ ಇನ್ನೊಂದ್ಸರಿ ಹೇಳ್ತೀನಿ ಅಲ್ವರ. ಅಬ್ರಹಾಮ್ ಬಲಿ ಕೊಡ್ಬೇಕಾರೆ ಇಸಾಕನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾರೆ ಸಾರಾ ಹತ್ರ ಏನ್ ಹೇಳ್ತಾರೆ ಹೇಳ್ಬಿಟ್ಟು ಹೋಗ್ತಾರೆ ಯಜ್ಞ ಮಾಡ್ಬಿಟ್ಟು ಏನ್ ಮಾಡ್ತೀರಿ ವಾಪಸ್ ಮತ್ತೆ ಬರ್ತೀರಿ ಅಂತ ಹೇಳ್ಬಿಟ್ಟು ಹೋಗ್ತಂದ್ರ ಅವ್ರ ಏನ ಹಿಂಗ್ ಹೇಳ್ದಿರ ಇದ್ರೆ ನಾನು ಇಸಾಕನ ಬಲಿ ಕೊಡು ಅಂತ ಹೇಳಿದ್ರೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇಬ್ರು ಹೋಗ್ತಾ ಇದ್ದೀರಿ ಹೋಗ್ಬಿಟ್ಟು ಅವನ್ನ ಬಲಿ ಕೊಟ್ಬಿಟ್ಟು ನಾನು ಬರ್ತೀನಿ ಅಂತಂತ ಹೇಳಿದ್ರೆ ಏನ್ ಮಾಡಿರೋ ಸಾರ ಬಿಡ್ತಾ ಇರಲ್ಲ ಅದರ ನಾ ಮೀಟಿಂಗ್ ಎಲ್ಲ ಬರ್ಬೇಕ್ರೆ ಏನೇನು ಹೇಳ್ಬಿಡ್ತೀರಿ ಅದರ ಕೇರ್ಫುಲ್ ಆಗಿ ದೇವ್ರ ಮಕ್ಳು ಮಾಡ್ಬೇಕು ಮಾತಾಡ್ಬೇಕು ಎಷ್ಟು ಬೇಕು ಅಷ್ಟೇ ಏನ್ ಮಾಡ್ಬೇಕು ಮಾತಾಡ್ಬೇಕು. ಅದರಲ್ಲಿ ನಾಜಕ್ಕಾಗಿ ಏನ್ರಿ ಒಬ್ರಿಗೆ ತೊಂದರೆ ಆಗದಿರ್ತಿ ಏನ್ ಮಾಡ್ಬೇಕು ಮಾತಾಡ್ಬೇಕು ಅದರ ಏನೋ ಗೊತ್ತೋ ಅಂತ ಅಂದ್ಬಿಟ್ಟು ಇರೋ ವಿಚಾರನ್ನೆಲ್ಲ ಮನ್ಸಲ್ಲಿ ಇರೋದೆಲ್ಲ ಹೇಳ್ಬಿಟ್ಟ ಅಂತಂದ್ರೆ ನಾವ್ ಏನಾಯ್ತದೆ ಏನಾಯ್ತದೆ ಇರೋ ಪ್ರಾಬ್ಲಮ್ ಆಗ್ಬಿಡ್ತದೆ ಇನ್ನ ಎಡ್ವರ್ಟ್ ಆಗ್ಬಿಡ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ನಾವ್ ಹೆಂಗಿರ್ಬೇಕು ಅಂದ್ರೆ ಸತ್ಯನೇ ಮಾತಾಡ್ಬೇಕು ಅದನ್ನ ಸರಳವಾಗಿ ಏನ್ ಮಾಡ್ಬೇಕು ಅಲ್ವರ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಬೇಕು ಮಾತಾಡ್ಬೇಕು. ಅದೇ ಹೇಳ್ತಲ್ಲ ಸಿನ್ಸಿಯಾರಿಟಿ ಅಂತಂದ್ರೆ ಹಾನೆಸ್ಟಿ ಅದರ ನಿಷ್ಕಪಟತನ ಅದರ ಏನ್ತಾರೆ ನಿಷ್ಕಳಂಕವಾಗಿ ಏನಾಗಿರ್ಬೇಕು ದೇವ್ರ ಮಕ್ಳು ಇರ್ಬೇಕಂದ್ರ ಆಮೇಲೆ ಏನ್ ಹೇಳ್ತಾರೆ ಏನಂದ್ರೆ ಸರಳತೆ ಮತ್ತೆ ಸತ್ಯತೆ. ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಏನಾಗಿರ್ತಾರೆ ಗೊತ್ತಾ ನಂಬಿಕೆ ಇರ್ತಾರೆ. ಎಲ್ಲಿ ಸತ್ಯ ಇರೋದಿಲ್ಲೋ ಅಲ್ಲಿ ನಂಬಿಕೆ ಏನಾಗಿರಲ್ಲ ಇರಲ್ಲ. ಯಾರೋ ನಮ್ಮ ನಂಬ್ತಾರೆ ಅಂತ ನಂಗೆ ಗೊತ್ತಮ್ಮ ನೀಗ ನಮ್ಮ ಹತ್ರ ಏನಿದೆ ಅಂತ ಅರ್ಥ ಸತ್ಯ ಇದೆ ಅಂತ. ನಮ್ಮಲ್ಲಿ ಯಾರು ನಮ್ಮನ್ನ ಯಾರು ನಂಬಲ್ಲ ಅಂತ ಹೆಂಗ ಗೊತ್ತಮ್ಮ ನೀಗ ಓ ನಮ್ಮಲ್ಲಿ ಏನಿಲ್ಲ ಅಂತ ಅರ್ಥ ಅಸತ್ಯ ಸುಳ್ಳು ಅಲ್ರ. ಅದೇ ನೋಡ್ಬೇಕಾರೆ ಇದು ನಮ್ಮಲ್ಲಿ ಏನಾಗಿರ್ಬೇಕು ಮುಖ್ಯವಾಗಿ ಅಂತ ವಿಚಾರಗಳು ಇದು ನಮ್ಮಲ್ಲಿ ನಾನು ಬೆಳೆಸ್ಕೊಬೇಕಲ್ರ. ಅದಕ್ಕೆ ಇದು ಇದು ಬೆಳೆಸ್ಕೊಂತಾರೆ ಅಂತಂದ್ರೆ ಹೆಂಗ ಗೊತ್ತಮ್ಮ ನೀಗ ನಮ್ಮಲ್ಲಿ ಪ್ರೀತಿ ಏನಾಗಿದೆ ಬೆಳಿತಾ ಅಂತ. ಇವೆಲ್ಲ ಕ್ಯಾರೆಕ್ಟರ್ಸ್ ಏನಂದ್ರೆ ಒಂದು ಪ್ರೀತಿಯಲ್ಲಿ ಇದಂತ ಒಂದು ಒಂದು ಕ್ಯಾರೆಕ್ಟರ್ಗಳು ಅದರ ಈ ಪ್ರೀತಿ ಅಂತ ಹೇಳ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ಒಂದೇ ಕೊರತೆ 13 ಅಂತದಲ್ಲಿ ಅಂತ ಇದ್ರ ಇವೆಲ್ಲ ಇದ್ರ ಸರಿ ಪ್ರೀತಿ ಇಲ್ಲ ಅಂತ ಏನ್ ಮೀನಿಂಗ್ ಅಂದ್ರೆ ಪ್ರೀತಿ ಅಂದ್ರೆ ಒಂದು ಡೆಫಿನೇಷನ್ ಒಂದೇ ವರ್ಡ್ ಅಲ್ಲ. ಆ ಪ್ರೀತಿಲಿಂತ ವೇರಿಯಸ್ ಬ್ರಾಂಚಸ್ ಯಾವ್ದಪ್ಪ ಅಂತಂದ್ರೆ ಈ ಸರಳತೆ ಸತ್ಯತೆ ಇವೆಲ್ಲ ಏನಾಗ್ತಾರೆ ಇವೆಲ್ಲ ಇವೆಲ್ಲ ಏನಾಗಿದೆ ಅದರಲ್ಲಿ ಅಡಗಿದೆ ಅದರ ಸತ್ಯ ಹೊಡ್ಬೇಕ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಕೆರಾನ್ ಏನ್ ಮಾಡ್ಬೇಕು ಇವಾಗ ಅದನ್ನ ತಗೊಂಬೇಕು ಫಸ್ಟ್ ಮೊದಲಾಗಿ ಏನ್ ಮಾಡ್ಬೇಕು ಕೊಂಡ್ಕೊಬೇಕು. ಸರಿ ಎಲ್ ಮಾಡ್ತಾರೆ ಯೇಸು ಕ್ರಿಸ್ತ ಶಿಷ್ಯನಿಗೆ ಹೇಳ್ದಲ್ಲ ಏನ್ ಮಾಡಿ ಇಲ್ದಿರೋನ್ ಏನ್ ಮಾಡಿ ಹೋಗ್ಬಿಟ್ಟು ಹೊರಗಡೆ ಇರೋಂತ ಅಂಗಿನ ಮಾರ್ಬಿಟ್ಟು ಏನ್ ಮಾಡಿ ನೀವು ನೀವು ಕೊಂಡ್ಕೊಳ್ಳಿ ಅಂತಂದ್ರೆ ಕರೆಕ್ಟಾ. ಹಂಗ್ರೆ
ಒಬ್ಬ ವ್ಯಕ್ತಿಗೆ ಎರಡು ಅಂಗಿಗಳಿದೆ. ಕೆಟ್ಟ ಎಷ್ಟಿದೆ ಅಂಗಿಗಳು? ಬಟ್ಟೆ. ಯೇಸುಕ್ರಿಸ್ತ ಹೇಳ್ತಾ ಹೇಳೋದು ಒಳ ಅಂಗಿ ಇದೆ, ಹೊರ ಅಂಗಿ ಇದೆ. ಯೇಸುಕ್ರಿಸ್ತ ಹೇಳ್ತಾರೆ ಎರಡು ಅಂಗಿ ಇರೋನು ಒಂದು ಅಂಗಿನೇ ಮಾಡ್ಲಿ, ಕೊಟ್ಬಿಡ್ಲಿ ಅಂದ್ರು. ಯಾವ ಅಂಗಿನ ಮಾರಿ ಅಂತ ಹೇಳ್ತಾರೆ ಯೇಸುಕ್ರಿಸ್ತ ಅಪೊಸ್ತಲಸ್ ಕೇಂದ್ ಕೊಟ್ರ ಅಡ್ವೈಸ್, ಹೊರ ಅಂಗಿ. ಆಚ ಕಡೆ ಇರೋದೇ ಮಾಡ್ಬೇಕು ನಾವು, ನಾವು ಮಾಡ್ಬೇಕು ಅಂದ್ರೆ ಒಳಗಡೆ ಇರೋದೇ ಮಾಡಕ್ ನಾವು ಹಂಗೆ ಇಟ್ಕೊಂಡಿರ್ಬೇಕು. ಅಂದ್ರೆ ಒಳಗಡೆ ಇರೋದು ಇಟ್ಕೊಂಡ್ಬೇಕು, ಹೊರಗಡೆ ಇರೋದು ಮಾಡ್ಬೇಕು ಅಂತ ಹೆಂಗ್ ಗೊತ್ತಾ ಮೀನಿಂಗ್? ನಾವ್ ಏಷ್ಯಾದಲ್ಲಿ ಓದ್ತಾರೆ 64:6 ನಮ್ಮ ನೀತಿ ವಸ್ತ್ರಗಳು ಹೆಂಗಿದೆ ಅಂತೆ, ಒಲೆ ಆಗಿರಂತ ಬಟ್ಟೆ ಅಂತಿದೆ ಅಲ್ವರ? ಓದಿ ಅಂತೀರಿ ಏಷ್ಯಾ 64:6 ತೊಳಪ್ಪ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆ ಅಂತೀವಿ. ನಾವೆಲ್ಲರೂ ತರಗಲೆಯೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ ನೋಡ್ರ. ನಮ್ಮ ಏನಿಷ್ಟರ್ ಎಲ್ಲ ಎಂತ ನೀತಿ ಸತ್ಕಾರ್ಯಗಳೆಲ್ಲ ಹೆಂಗಿದೆ ಅಂತೆ ಹೊಲೆಯ ಬಟ್ಟೆ ನೋಡ್ರ. ನಾವ್ ಏನೇ ದಾನ ಧರ್ಮ ಮಾಡ್ಲಿ, ಏನೇ ಒಳ್ಳೆ ಕೆಲಸ ಮಾಡ್ಲಿ, ದೇವ್ ದೃಷ್ಟಿಯಲ್ಲೆಲ್ಲ ಹೆಂಗಿದೆ ಅಂತೀವಲ್ಲ, ಒಲೆ ಬಟ್ಟೆಗಳು, ಚಿಂದಿ ಬಟ್ಟೆಗಳ ತರ ಇದೆ. ಅದರ ವ್ಯವಸ್ಥೆ ಮಾಡಿದ್ದೀನಿ ನಾವು ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಚಿಂದಿ ಬಟ್ಟೆ ನೋಡ್ಸಿ ನಾವೇನಂತೀರಿ, ಸರ್ ಎಷ್ಟ್ ಚೆನ್ನಾಗಿದೆ ಸರ್, ಎಷ್ಟು ಸರ್ ಇದು ಒಂದ್ ಮೀಟರ್ ಅಂತ ಕೇಳಕ್ ಹೋಯ್ತೀರಾ? ಒಳ್ಳೆ ಬಟ್ಟೆ ನೋಡ್ಸಿ ಸರ್, ಒಳ್ಳೆ ಬ್ರ್ಯಾಂಡ್ ಆಗಿರೋದು ನೋಡ್ಸಿ, ಚೆನ್ನಾಗಿ ಕ್ವಾಲಿಟಿ ನೋಡ್ಸಿ ನೋಡ್ರ. ನಮ್ ದೇವ್ರ ಹೇಳ್ತಾರೆ ನಾವ್ ಏನೇ ಒಳ್ಳೇದ್ ಮಾಡೋದು ಸರಿ, ದೇವ್ರ ದೃಷ್ಟಿಲಿ ಹೆಂಗಿದೆ ಅಂತೆ, ಈ ಬಟ್ಟೆನ ಮಾರ್ಬಿಡು ಬಂದವ್ರೆ. ಆಚ ಕಡೆ ಹಾಕೊಂಡದ್ ಯಾವ ಬಟ್ಟೆಗಳು ಜನಗಳಿಗೆ ತೋರಿಕೆ ಆಗಿ ಚೆನ್ನಾಗಿ ಕಾಣಿಸ್ತಿರ್ತೀವಿ ಒಂದ್ ಬಟ್ಟೆ ಹಾಕೊಂತೀರಿ ಗೊತ್ತಾ? ಇದು ದೇವ್ರ ದೃಷ್ಟಿಲಿ ಹೆಂಗಿದೆ ಅಂತೆ, ಚಿನ್ನಿ ಬಟ್ಟೆ. ಇದನ್ನ ಫಸ್ಟ್ ಬಿಚ್ಚಾಕ್ಬಿಡಪ್ಪ ರಾಜ ಅಂತ ಅಲ್ರ. ಇದನ್ನ ಬಿಚ್ಚಾಕ್ಬಿಟ್ಟೆ ಏನ್ರಿ ಯೇಸುಕ್ರಿಸ್ತರ ಮುಖಾಂತರ ನೀತಿ ವಸ್ತ್ರ ಮಾಡೋದು ನಮ್ಗೆ ಕೊಡ್ತೀನಿ ಅಂತ ಹೇಳೋರೆ ಅದರ ಒಳಗಡೆ ಹೆಂಗಿದೆ ಗೊತ್ತಾ? ಅದೇ ಮೇನ್ ಅಂದ್ರೆ ಇನ್ನರ್ ಕ್ಯಾರೆಕ್ಟರ್. ನಮ್ಮ ಒಳಗಡೆ ನಾವ್ ಏನ್ ಗುಣಗಳು ಬೆಳೆಸ್ಕೊಂತೀರೋ ಅದೇ ಏನ್ ಮಾಡೋ ದೇವ್ರು, ಅದನ್ನ ಯಾವತ್ತೂ ಬಿಡಕ್ ಹೋಗ್ಬೇಡಿ. ಅದರ ಒಳಗಡೆ ಗುಣಗಳು ಏನ್ ಮಾಡಿ ನೀವು ಬೆಳೆಸ್ಕೊಳ್ಳಿ, ಸುಮ್ಮನೆ ತೋರಿಕೆಯಾಗಿ ಬೆಳೆಸ್ಕೊಂಡು ಏನ್ ಪ್ರಯೋಜನ? ಜನಗಳಿಗೆ ಮೆಚ್ಚುಗೆ ತರ ನಾವು ಬೆಳೆದಾಗ ಏನ್ ಪ್ರಯೋಜನ? ಏನು ಪ್ರಯೋಜನ? ಅದ್ಗೆ ಏನ್ ಮಾಡಿ ಅಂತ ಹೇಳ್ತಾರೆ, ಇನ್ ಬೆಳೆಸ್ಕೊಂಡಿದ್ದೆ ಅದಕ್ಕೆ ಯೇಸುಕ್ರಿಸ್ತ ಅಂತಂದ್ರು. ಇದನ್ನ ಹೆಂಗ್ ಕೊಂಡ್ಕೋಬೇಕು ಅಂತಂದ್ರೆ ವಸ್ತ್ರನ ಮಾರ್ಬಿಟ್ಟು ಏನ್ ಮಾಡಿ ನೀವು ಈ ಒಂದು ಕೆರವನ್ನು ಕೊಂಡ್ಕೊಳ್ಳಿ ಅಲ್ವರ. ಇದನ್ನ ಮಾರಾಟ ಮಾಡ್ಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಸಾಮಾನ್ಯವಾಗಿ ಏನ್ ಮಾಡ್ತೀರಿ, ಯಾರೋ ಒಬ್ರು ಯೇಸುಕ್ರಿಸ್ತ ಹೇಳ್ತಾರೆ ಎರಡು ಬಟ್ಟೆ ಇರೋ ನಿಮ್ ಮಾಡಿ ಒಬ್ರಿಗೆ ಕೊಟ್ಬಿಡಿ ಅಂತಂದ್ರೆ, ಅದ್ರ ನಾವ್ ಇವಾಗ ಯಾರಿಗೆ ಏನ್ ಬಟ್ಟೆ ಕೊಡ್ತೀರಿ? ನಮ್ಮ ಹತ್ರ ಏನ್ ಎರಡು ಬಟ್ಟೆ ಇದೆಯಪ್ಪ, ಯಾರೋ ಬಂದ್ ಕೇಳ್ತಾರೆ ಬ್ರದರ್ ಎರಡು ಬಟ್ಟೆ ಇದ್ರೆ ಕೊಡಿ ಅಂತಂದ್ರು, ನಾವ್ ಯಾವ ಬಟ್ಟೆ ಕೊಡ್ತೀರಿ? ಹಳೆ ಬಟ್ಟೆ ಕೊಡ್ತೀರಿ ಅಲ್ವರ. ಇವಾಗ ಇಮ್ಯಾಜಿನ್ ಮಾಡಿ, ನಮ್ಮ ಹತ್ರ ಏನು ಇಲ್ಲ, ಹಿಂಗೆ ಹೋಗ್ತಾ ಇದ್ರೆ ಒಬ್ಬ ನಮ್ಮ ಹತ್ರ ಎರಡಿದೆ, ಒಂದ್ ಬನೀನ್ ಇದೆ, ಒಂದ್ ಶರ್ಟ್ ಇದೆ. ಯಾರೋ ಬಟ್ಟೆ ಕೇಳಿದ್ರೆ ನಾವ್ ಯಾವ್ದು ಕೊಡ್ತೀರಿ? ಶರ್ಟ್ ಕೊಡ್ತೀರಾ? ಬನಿಂಗ್ ಕೊಟ್ಬಿಡ್ತೀರಿ ಯಾಕೆ ಹೇಳಿ ಅಲ್ವರ? ಅಟ್ಲೀಸ್ಟ್ ಬನಿಂಗ್ ಮಾಡಿ ಯಾರು ನೋಡ ತಗೊಳಪ್ಪ ಹೋಗಪ್ಪ ಅಲ್ವರ. ಯೇಸುಕ್ರಿಸ್ತ ಹೇಳ್ತಾರೆ ಯಾವ್ದು ಕೊಡಿ ಅಂತಂತಾರೆ ಅಲ್ವರ, ತಿಳ್ಕೊಬೇಕು ಅಲ್ವರ. ಅದಕ್ಕೆ ನಾವು ನೋಡಿ ಏನಪ್ಪ ಮಾಡ್ತೀರಿ ಅಂತಂದ್ರೆ, ನೋಡಿ ಚಪ್ಪಲಿ ಎಲ್ಲ ಏನ್ ಮಾಡ್ತೀರಿ ತಗೊಂಬತ್ತೀರಿ, ಅಂಗಡಿಗೆ ಹೋದ್ರೆ ಏನ್ ಮಾಡ್ತೀರಿ ಕೆರಗಳ ಹಾಕ್ಬಿಟ್ಟು ಅದು ಇದೇನು ವಸ್ತುಗಳ ತಗೊಂಬತ್ತೀರಿ ಗೊತ್ತಾ? ಎಕ್ಸಾಂಪಲ್ ಇಮ್ಯಾಜಿನ್ ಮಾಡಿ, ಅಂಗಡಿಗೆ ಹೋಗ್ಬಿಟ್ಟು ಒಂದು ಚಿನ್ನ ಬೆಳ್ಳಿ ಎಲ್ಲ ಕೊಂಡ್ಕೊಂಡು ಮನೆಗೆ ಬಂದ ಅಂತಂದ್ರೆ ಕೆರೆಗಳನ್ನ ಒಳಗಡೆ ಹಾಕೊಂಡ್ಬಂದು ಚಿನ್ನ ಬೆಳ್ಳಿಗಳನ್ನೆಲ್ಲ ಆಚೆ ಬಿಟ್ಬಿಡ್ತೀರಾ? ಅದೇ ತರ ನಾವೇನ್ ಮಾಡ್ಬೇಕು ಅಂದ್ರೆ ಚಿನ್ನ ಬೆಳ್ಳಿ ರತ್ನಗಳ ತರ ಅಂತ ಎಲ್ಲ ಗುಣಗಳು ಬೆಳೆಸ್ಕೊಂತೀರಿ ಗೊತ್ತಾ? ಇದನ್ನೆಲ್ಲ ತಂದ್ಬಿಟ್ಟು ಎಲ್ಲಿ ಇಟ್ಕೊಬೇಕು? ಒಳಗಡೆ ಜೋಪಾನವಾಗಿ ಸೇಫ್ ಲಾಕರ್ಲೆ ಮಾಡ್ಬೇಕು, ಇಡ್ಬೇಕು. ಅದ್ ಬಿಟ್ಲಾಗೆ ಚಪ್ಪಲಿ ತನ ಸೇಫ್ ಲಾಕರ್ ಇಡ್ತೀರಾ? ನೋಡ್ರಿ ಏನಂತ ನಗ್ದು ಅಲ್ವರ. ನಾ ಮಾಡೋದು ಅದೇ ಕೆಲಸಗಳು ಅಲ್ವರ. ಹೊರಗಡೆ ಮಾತ್ರ ಏನ್ ಮಾಡ್ತೀರಿ ಅಲ್ಲ ತೊರಿಕೆಗೆ ಚೆನ್ನಾಗಿರ್ತೀರಿ, ತಂದ್ಬಿಟ್ಟು ಏನ್ ಮಾಡ್ತೀರಿ ಮನೆಗೆ ಬಂದಿದ ತಕ್ಷಣ ಅಂತಂದ್ರೆ ಇವನ್ನೆಲ್ಲ ಏನ್ ಮಾಡ್ತೀರಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಡ್ತೀವಿ ಅಲ್ವರ. ಗಂಡ ಹೆಂಡತಿ ಏನ್ ಮಾಡ್ತಾರ ಜಗಳ ಆಡ್ತಾರ, ಅದು ಹೊರಗಡೆ ಮಾತ್ರ ಏನ್ ಮಾಡೋದು ತೋರಿಕೆಗೆ ಮಾತ್ರ ನಗ್ತಾರೆ ಚೆನ್ನಾಗಿರ್ತಾರ. ಅಂದ್ರೆ ಮನೇಲಿ ಇದ್ದಾಗ ಮಾತ್ರ ಏನ್ ಮಾಡೋದು, ಬರೀ ಬರೀ ಟಿವಿ ಅಂತೆ ಸೀರಿಯಲ್ ಅಂತೆ ಸಿನಿಮಾ ಅಂತೆ ನೋಡ್ಕೊಂಡ್ ಕೂತಿರೋದು. ಅದ್ರ ಬೇರೆ ಟೈಮಲ್ಲಿ ಏನ್ ಮಾಡ್ತಾ ಇದ್ದಲ್ಲ ಕಾಲಹರಣೆ ಮಾಡ್ತಾ ಇದ್ರೆ ಇದ್ಯಾವ ತರ ಒಂದು ಅಂತಾರೆ ಒಂದು ವಸ್ತ್ರ ಯೋಚನೆ ಮಾಡಿರ್ತಾರ? ನಮ್ಮ ಕೆರೆಗಳನ್ನ ಏನ್ ಮಾಡ್ಬೇಕು, ಎಲ್ ಬಿಡ್ಬೇಕು? ಹೊರಗಡೆ ಏನ್ ಮಾಡ್ಬೇಕು, ಬಿಡ್ಬೇಕು ಅಲ್ವರ. ಅದ್ಗೆ ಅಪ್ಪಿ ತಪ್ಪಿ ಕೆರೆ ಹಾಕೊಂಡ್ ಬಂದ ಏನ್ ಹೇಳ್ತಾರೆ, ಹೇಳ್ತಾರೆ ಹೇಳಿದು ಅದರ ಬುದ್ಧಿ ಇಲ್ಲದ ಕೆಲಸ. ಏನಪ್ಪ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಕೆರೆ ಮಾಡೋ ಬಿಟ್ಪ ಅಂತ. ಅದ್ರ ಸೃಷ್ಟಿ ಕೂಡ ಹೇಳ್ದಲ್ಲ, ದೇವ್ರ ಆಲಯದಲ್ಲಿ ಕೆರೆ ಮಾಡಂಗಿಲ್ಲ, ಹಾಕೊಂಡ್ ಬರಂಗಿಲ್ಲ. ಅದರ ದೇವ್ರ ಆಲಯದಲ್ಲಿ ದೇವ್ರ ಮಕ್ಕಳಾಗಿರೋ ನಾವು ಏನ್ ಮಾಡ್ಬೇಕು ಅಂದ್ರೆ ಕೆರೆಗಳು ಮಾಡ್ಕೋ ಬಿಚ್ಚಿಡ್ಬೇಕು. ಅಂದ್ರೆ ಅಬ್ರಹಾಮ್ ಏನ್ ಮಾಡಿದ್ರು, ವಾಗ್ದಾನ ಭೂಮಿಗೆ ನಡಿಬೇಕ್ರೆ ಅಂತಂದ್ರು, ನೀನ್ ಕೆರೆಗಳು ಎಲ್ಲೆಲ್ಲಿ ಇಡ್ತೀಯೋ, ಕಾಲ ಎಲ್ಲಿ ಇಡ್ತೀಯೋ ಅದೆಲ್ಲ ಯಾರು ಕೊಡ್ತೀವಿ ಅಂತಂದ್ರು. ದೇವ್ರು ಒಂದು ವಾಗ್ದಾನ ಭೂಮಿನ ನಾವು ಸ್ವಾಧೀನ ಮಾಡ್ಕೊಬೇಕು ಅಂದ್ರೆ ನಮ್ಗೆ ಮಾಡಕ್ ಬರೀ ಕಾಲದಲ್ಲಿ ಏನ್ ಮಾಡ್ಬೇಕು, ಈ ಕೆಟ್ಟ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳೇ ಮಾಡಕ್ ನಾವು ಇವಾಗ ನಮ್ಮಲ್ಲಿ ಧರಿಸ್ಕೊಬೇಕು ಅಲ್ವರ. ಅದಕ್ಕೆ ನೋಡಿರ್ತೀನಿ ಇವ ದೇವ್ರ ಮಕ್ಕಳು ಏನಂತ ನೋಡಿದ್ರೆ, ನಾವು ಹಗಲಿನ ಮಕ್ಕಳು ಅಲ್ವರ, ಕತ್ಲಿನ ಮಕ್ಕಳುಗಳಲ್ಲ. ಅಂದ್ರೆ ನಾವೇನ್ ಮಾಡಕ್ ಹೋಗ್ಬಿಡ್ದು, ಇತರರಂತೆ ನೀವು ನಿದ್ರೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನಮ್ಗೆ ಜ್ಞಾನ ಹೋಗ್ತೀರಿ ಹೇಳ್ತಾರೆ, ಯಾರ್ದು ನೋಡ್ಬಿಟ್ಟು ಪಾಠ ಕಲಿ ಅಂತ ಹೇಳ್ತಾರೆ. ಇರುವೆ ಅಂದ್ರೆ ಇರುವೆಯಿಂದ ನಮ್ಗೆ ಪಾಠ ಇದೆಯಾ ನೋಡಿ ಏನಿದೆ ಪಾಠ ಓದನ. ಜ್ಞಾನೋಕ್ತಿಗಳು 6:6 ಓದಿ, ಜ್ಞಾನೋಕ್ತಿ 6:6 ವಚನ.
ಸೋಮಾರಿಯೇ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದು ಜ್ಞಾನವನ್ನು ತಂದುಕೋ ಇರುವೆಯ ನಡವಳಿಕೆ ನೋಡ್ಬಿಟ್ಟು ಏನ್ ಮಾಡ್ ಜ್ಞಾನವನ್ನು ನೀನು ತಂದುಕೋ ಏನ್ ಜ್ಞಾನ ತಂದ್ಕೋಬೇಕು ಇರುವೆಯಿಂದ ಏನ್ ಪಾಠ ಕಲಿಬೇಕು ಓದಿ ಅದಕ್ಕೆ ನಾಯಕ ಅಧಿಕಾರಿ ಪ್ರಭುಗಳಿಲ್ಲದಿದ್ದರು ನೋಡ್ರಿ ಅದಕ್ಕೆ ಲೀಡರೇ ಇಲ್ದಿರ ಇದ್ರು ಸುಗ್ಗಿಯಲ್ಲಿ ತನ್ನ ನೀತಿಯನ್ನು ಕೂಡಿಸಿಡುವುದು ನೋಡ್ರಿ ಯಾವಾಗ ಸೇರಿಸಂತೆ ತನ್ನ ಆಹಾರನ ಸುಗ್ಗಿಯಲ್ಲಿ ತನ್ನ ಬೇಕಂತ ಆಹಾರ ಏನ್ ಮಾಡ್ತಾರಲ್ಲಿ ಸೇರಿಸ್ಕೊಂತಾರಂತೆ ಅದರ ಅಂದ್ರೆ ದೇವ್ರ ಮಕ್ಕಳು ಇರುವೆಯಿಂದ ಕಲಿಯಂತ ಪಾಠ ಏನಂತಂದ್ರೆ ನಾವೇನ್ ಕಲಿಬೇಕು ಪಾಠ ಇರುವೆಯಿಂದ ಅದಕ್ಕೆ ಯಾರಿಲ್ಲ ಲೀಡರೇ ಇಲ್ಲ ಲೀಡರೇ ಇಲ್ದಿರ ಇದ್ರು ತನಗೆ ಒಂದು ಸುಗ್ಗಿ ಕಾಲದಲ್ಲಿ ಎಲ್ಲಾನು ಸೇರಿಸಿಟ್ಕೊಂತಂತೆ ಯಾಕೆ ಚಳಿಗಾಲದಲ್ಲಿ ಏನ್ ಮಾಡಕ್ಕಲ್ಲದು ಆಚ ಕಡೆ ಬರಕ್ಕಾಗಲ್ಲ ಅದರ ಅಂದ್ರೆ ಇವಾಗ ನಮ್ಗೆ ಲೀಡರ್ ಅವರೇ ಇಲ್ವಾ ನಮಗೆ ಅವ್ರೆ ಯೇಸು ಕ್ರಿಸ್ತ ಲೀಡರ್ ಅದರ ಅಂದ್ರೆ ಅವರೇ ನಮ್ಗೆ ಲೀಡರ್ ಆಗಿರ್ಬೇಕಾರೆ ನಾವ್ ಇರುವೆಕ್ಕಿಂತ ಚೆನ್ನಾಗಿರ್ಬೇಕು ಇದನ್ನ ನೋಡಿ ಇರುವೆ ನೋಡಿ ಎಷ್ಟು ಒಂದು ದೊಡ್ಡ ವಸ್ತು ಇಟ್ಕೊಂಡು ಹೋಗ್ತೀವಿ ನೋಡಿ ಅಂತೀನಿ ಅದರ ನೋಡಿ ಅದಿರೋದು ಇಟ್ಟೇ ಇಟ್ಟಿದೆ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಚಿಕ್ಕ ವಯಸ್ಸಲ್ಲ ಇಷ್ಟಿರೋ ಇರುವೆ ತುಂಬಾ ತೂಕವಾಗಿರೋಂತ ವಸ್ತು ಏನ್ ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಆಮೇಲೆ ಅದು ಇರುವೆಯಲ್ಲಿ ಏನು ಒಂದು ಟೀಮ್ ವರ್ಕ್ ಇದೆ ಅಂತಂದ್ರೆ ಒಂದ್ ಟ್ರ್ಯಾಕ್ ಅಲ್ಲಿ ನಡೆದ್ರೆ ಇವೆ ಏನ್ ಮಾಡ್ತಾರೆ ಹಂಗೆ ಒಳ್ಳೆ ಹೈವೇ ಅಲ್ಲಿ ಒಳ್ಳೆ ರೈಲ್ವೆ ಟ್ರ್ಯಾಕ್ ಹೋದಂಗೆ ಹೋಗ್ತಾನೆ ಇರ್ತಾರೆ ಅಂದ್ರ ಆಮೇಲೆ ಏನೋ ಒಂದ್ ದೊಡ್ಡ ಐಟಮ್ ಎತ್ಕೊಂಡ್ಬೇಕಾರ ಸರ್ ಸರಿ ಆ ಇರುವೆ ಫುಲ್ ಗ್ಯಾಂಗ್ ಏನ್ ಮಾಡ್ತದೆ ಸೇರ್ಕೊತಾರೆ ನೋಡಂತೀನಿ ಒಂದೇ ಸರಿ ಫುಲ್ ಏನ್ ಮಾಡ್ತಾರೆ ಎತ್ಕೊಂಡು ಹೋಗ್ತಾರ ಅಂತ ಇರುವೆ ಗೂಡ್ನ ಅಟ್ಯಾಕ್ ಮಾಡಕ್ ಹೋಗಿ ಅಂತೀನಿ ಇರುವೆ ಏನ್ ಮಾಡ್ತಾರೆ ಎಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡ್ತಾವ್ ಅಂತೀನಿ ಅಲ್ರ ಇದು ಒನ್ನೆಸ್ ಇದು ನಮ್ಮಲ್ಲಿ ಏನಾಗಿರ್ಬೇಕು ಇರ್ಬೇಕು ಅದ್ರ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿರ್ತಿರ್ಬೇಕು ಒಬ್ರೊಬ್ರಿಗೆ ಸಹಾಯ ಮಾಡ್ತಾರ ಏನಾಗಿರ್ಬೇಕು ಇರ್ಬೇಕು ಅದರ ಒನ್ ಮೈಂಡ್ ಏನಾಗಿರ್ಬೇಕಿರ್ಬೇಕು ಯೇಸು ಏನ್ ಹೇಳಿದ ಪ್ರಾರ್ಥನೆ ದೇವ್ರೆ ನಾನು ನಿಮ್ಮಲ್ಲಿಯೋ ನೀನು ನಮ್ಮಲ್ಲಿಯೋ ಒಂದಾದ ರೀತಿಯಲ್ಲಿ ಇವರು ನಮ್ಮಲ್ಲಿ ಏನಾಗಿರ್ಲಿ ಒಂದಾಗಿರ್ಲಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತ ಮಾಡಿದಂತ ಪ್ರೇಯರ್ ಅದರ ಅದಿಗೆ ನೋಡ್ಬೇಕು ಇರುವೆ ನೋಡ್ಬಿಟ್ಟು ಜ್ಞಾನವನ್ನು ನೀನು ನಡವಳಿಕೆಯಿಂದ ಪಾಠ ಕಲ್ತ್ಕೊತಿದ್ರು ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತಾರೆ ನಿದ್ದೆ ಮಾಡ್ತಾರೆ ಅದು ಇವಾಗ ನಾವಿರೋ ಕಾಲ ಎಂತ ಕಾಲ ಸುಗ್ಗಿ ಕಾಲ ಈ ಸುಗ್ಗಿ ಕಾಲದಲ್ಲಿ ಏನ್ ಮಾಡ್ತಾವೆ ಆಹಾರಗಳನ್ನ ಸೇರ್ಸ್ಕೊಂಬೇಕು ಏನಂತ ಆಹಾರ ಅವಾಗ ಅಲ್ವರ ಹೇಳ್ತಲ್ಲ ಎಣ ಎಲ್ಲಿರ್ತದೋ ಹದ್ದು ಏನ್ ಮಾಡ್ತದೆ ದೇವ್ರ ವಾಕ್ಯ ಇದ್ದಂತ ಜಾಗದಲ್ಲಿ ಹದ್ದುಗಳಾಗಿದ್ರೆ ಖಂಡಿತವಾಗಿ ಏನಾಗ್ತದೆ ಬಂದೇ ಬರ್ತದೆ ಕಾಯಿಗಳಾಗಿದ್ರೆ ಅಂತ ಆಹಾರಕ್ಕೆ ಏನ ಅದಕ್ಕೆ ಇಂಟ್ರೆಸ್ಟೇ ಇರಲ್ಲ ಆ ಟೈಮು ಈ ಟೈಮು ಅಂತ ಏನ್ ಮಾಡ್ತಾರೆ ಕಾಲಹರಣೆ ಮಾಡಕ್ಕೆ ಹೋಗ್ತಾರೆ ಅಲ್ವರ ನೋಡ್ಬೇಕ್ರೆ ದೇವ್ರ ಮಕ್ಳಿಗೆ ಯಾವ್ದಕ್ಕೆ ಆಸಕ್ತಿ ಕೊಡ್ಬೇಕು ಅಂದ್ರೆ ಸುಗ್ಗಿ ಕಾಲದಲ್ಲಿ ಬೇಕಂತ ಆಹಾರಗಳೇನೆ ಮಾಡ್ಬೇಕು ಸೇರ್ಸ್ಕೊಂಬ ಇವಾಗೆ ಟೈಮು ಅದರ ಇನ್ನು ಮುಂದಕ್ಕೆ ಬರೋಂತ ಟೈಮಲ್ಲಿ ಯಾವ ತರ ಇರ್ತಾರೆ ನಮ್ಗೇನಿಲ್ಲ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಇನ್ನೊಂದು ವಾಕ್ಯ ಓದಿಂತೀನಿ ಕೀರ್ತನೆ ಹತ್ತನೇ ಅಧ್ಯಾಯ ಸಾರಿ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಐದನೇ ವಚನ ಇವಾಗ ಏನೋ ನಾವು ಈ ಆಹಾರನ ಸೇರಿಸ್ತಿರ ಇದ್ರೆ ಏನಾಗ್ತಾರಂತೆ ಕೀರ್ತನೆ ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಗೆಟ್ಟವನು ಶಿಷ್ಟನ ತಲೆ ಆಶೀರ್ವಾದ ಬುದ್ಧಿವಂತನು ನೋಡ್ರ ಸುಗ್ಗಿಯಲ್ಲಿ ಕೂಡಿಸೋನು ಬುದ್ಧಿವಂತನು ಏನ್ರಿ ಕೂಡಿಸ್ತಿರ ಇದ್ರೆ ನಾಚಿಗೆಟ್ಟವನು ಇಂಗ್ಲಿಷ್ ಬರ್ತಾರೆ ಫುಲ್ಸ್ ಅಂತ ಬರ್ತಾರೆ ಅಂದ್ರೆ ಹಿ ದಟ್ ಗ್ಯಾದರ್ಸ್ ಇನ್ ದ ಹಾರ್ವೆಸ್ಟ್ ಈಸ್ ಅ ವೈಸ್ ಆರ್ ಎಲ್ಸ್ ಈಸ್ ಎ ಫುಲ್ ಅಲ್ರ ಈ ಒಂದು ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಕೋಬಾರ್ದು ತುಗುರ್ಸ್ತಾ ನಿದ್ದೆ ಮಾಡ್ತಾ ಕೂತಿರ್ಬಾರ್ದು ಅದರ ಸೋಂಬೇರಿ ಬಗ್ಗೆ ಹೇಳ್ತಲ್ಲ ಸೋಂಬೇರಿ ಏನ್ ಹೇಳ್ತಂತೆ ಇನ್ ಸ್ವಲ್ಪ ನಿದ್ದೆ ಇನ್ ಸ್ವಲ್ಪ ನಿದ್ದೆ ಇನ್ನ ಸ್ವಲ್ಪ ತುಗುಡ್ಸು ಇನ್ನ ಸ್ವಲ್ಪ ತುಗುಡ್ಸು ಅಲ್ವರ ಅದ್ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಏನಾಗಿರ್ಬೇಕಂದ್ರೆ ಎಚ್ಚರಿಕೆ ನೋಡಕ್ ಈ ಸಮಯದಲ್ಲಿ ಇರ್ಬೇಕಾದ್ರೆ ಅವಾಗ ಇದ್ದ ಅಂತಂದ್ರೆ ನೋಡಿ ದೇವ್ರ ಏನ್ ಮಾಡ್ತಾರೆ ಕೀರ್ತನೆ 126:5-6 ಸಾಮ್ಸ್ 126:5-6 ಸೆರೆಯಲ್ಲಿ ಉಳಿದಿರುವ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ನೋಡ್ರ ಅಳುತ್ತಾ ಬಿತ್ತುವರು ಹಾಡುತ್ತಾ ಕುಯ್ಯುವರು ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು ಹರ್ಷಿಸುತ್ತಾ ಏನ್ ಮಾಡ್ತಾರೆ ಸಿವುಡುಗಳನ್ನ ಹೊತ್ಕೊಂಡು ಬರ್ತಾರೆ ಅಲ್ಲರ ನೋಡ್ಬೇಕ್ರಿ ಇವಾಗ ಸೇರ್ಸದ ಸಮಯದಲ್ಲಿ ಅಷ್ಟು ಈಸಿಯಾಗಿ ಏನಾಗಲ್ಲ ಕಷ್ಟನೇ ಅದರ ದುಃಖ ಇರ್ತದೆ ಆದ್ರೆ ದೇವ್ರು ನಮ್ಗೆ ರಕ್ಷಣೆ ಕೊಡ್ಬೇಕಾರೆ ನಮ್ನ ಕಂಪ್ಲೀಟ್ ಆಗಿ ನಮ್ನ ದೇವ್ರು ನಮ್ನ ಸುಗ್ಗಿ ಮಾಡ್ಬೇಕಾರೆ ಏನ್ರಿ ಒಂದು ಸಂತೋಷ ಅದ್ರ ಅದಿಗೆ ನೋಡ್ಬೇಕ್ರೆ ಇರುವೆ ನೋಡ್ಬಿಟ್ಟು ನಮೇ ಮಾಡಕತ್ತೆ ಒಂದು ಪಾಠ ಕಲಿಬೇಕು ಅದ್ರ ಅದಿಗೆ ಪ್ರಸಂಗ ಹೇಳ್ತಾರಲ್ಲ ಏನ್ ಹೇಳ್ತಾರೆ ದೇವ್ರ ಆಲಯಕ್ಕೆ ಹೋಗ್ಬೇಕಾರೆ ನಿನ್ ಕಾಲುಗಳೇ ಮಾಡ ನೀನು ಓದಿಂತೀನಿ ಓದ ಅಂತೀನಿ ಪ್ರಸಂಗಿ 5ನೇ ಅಧ್ಯಾಯ ವಚನ 1-2 ಓದಿ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ನಿನ್ನ ಹೆಜ್ಜೆಯನ್ನು ಗಮನಿಸು ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿದೊಡುವವನು ಲೇಸು ನೋಡ್ರ ಏನ್ ಗಮನಿಸು ನಿನ್ನ ಕಾಲ್ ಏನ್ ಮಾಡ ನೀನು ಗಮಸು ನಡಾವಳಿಕೆನ್ ಗಮಸು ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿ ಕೊಡುವುದು ಲೇಸು ನೋಡ್ರ ಕಿವಿ ಕೊಡೋದೇನ್ರಿ ಲೇಸು ಅಲ್ಲರ ಅದು ಇದಂತ ಸುಮ್ನೆ ಫೂಲಿಶ್ ಆಗಿ ಆಕ್ಟಿವಿಟೀಸ್ ಮಾಡೋದಕ್ಕಿಂತ ಜ್ಞಾನವಾಗಿ ಏನ್ರಿ ದೇವ್ರಿಗೆ ಅಧೀನರಾಗಿ ದೇವ್ರ ಹಾಕಬೇಕು ನಡೆದೇನ್ರಿ ಲೇಸು ಅಂತ ಹೇಳ್ತಾರೆ ಅದರ ಸೊ ನೋಡ್ಬೇಕಾರೆ ಏನ್ರಿ ಈ ತರ ನಾವು ಕರೆಕ್ಟ್ ಆಗಿ ಇದ್ರೇನೆ ನಮ್ಮ ಬೊಹಾಜ್ ನಮ್ನ ಏನ್ ಮಾಡೋದು ಪ್ರೀತಿ ಮಾಡೋದು ನೋಡಲ್ಲ ಏನ್ ಮಾಡಿದ್ರು ಅಣ್ಣನ
ತಮ್ಮ ಮೈದನು ಅತ್ತೆನ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡ್ ಕೆಲವನ್ನ ತೆಗೆದೇ ಇದನ್ನ ಎಲ್ಲಿ ನೋಡಿದ್ವಿ ನಾವು ಬೊಹಾಜ್ ಒಂದು ಎಂತ ರೂತಿನ ಲೈಫ್ ಅಲ್ಲಿ ನಡೆದಿರುವಂತ ಸಿಚುವೇಶನ್ ನೋಡಿದ್ವಿ ಅದರ ಸೀವಾಗ ಓದ ನೋಡಿದ್ದೀನಿ ಬೊಹಾಜ್ ಯಾರೋ ರೂತ್ ಯಾರೋ ಅಂತ ಅಂದ್ಬಿಟ್ಟು ನಾವು ದೇವ್ ಚಿತ್ರ ಬೇರೆ ಪಾಠ ನೋಡೋಣ ಆದ್ರೆ ಅಲ್ಲಿ ನಮ್ಗೆ ಇಟ್ಟಂತ ಪಾಠ ಏನಂತ ಸದ್ಯಕ್ಕೆ ನೋಡೋಣ ರೂತ್ ಅಲ್ಲಿ ಮೂರನೇ ಅಧ್ಯಾಯ ಏಳನೇ ವಚನ ಅಂತ ರೂತ್ ಮೂರು ಏಳು ಅತ್ತೆಯ ಆಜ್ಞೆಯಂತೆ ಕಣಕ್ಕೆ ಹೋಗಿ ಬೋವಜನ್ನು ಅತ್ತೆಯ ಆಜ್ಞೆಯಂತೆ ಕಣಕ್ಕೆ ಹೋಗಿ ಸ್ವಲ್ಪ ಜೋರು ಕೊಡಿ ಸರ್ ಅತ್ತೆಯ ಆಜ್ಞೆಯಂತೆ ಕಣಕ್ಕೆ ಹೋಗಿ ಬೋವಜನು ಅನ್ನ ಪಾನಗಳನ್ನು ತೆಗೆದುಕೊಂಡು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಮಲಗಿದ ಮೇಲೆ ರಹಸ್ಯವಾಗಿ ಬಂದು ಅವನ ಕಾಲು ಮೇಲಣ ಹೊದಿಕೆಯನ್ನು ತೆಗೆದು ಬಿಟ್ಟು ಮಲಗಿದಳು ನೋಡ್ರ ಇಲ್ಲಿ ಏನಾಗ್ತದೆ ಅಂತಂದ್ರೆ ರೂತಿನ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಅಂದ್ರ ರೂತು ನಹೋಮಿಯರ ಸೊಸೆ ಇಬ್ರು ಸೊಸೆ ಇರ್ತಾರೆ ಅದರ ಇಬ್ರು ಸೊಸೆಗೆ ಇಬ್ರು ಗಂಡ್ಮಕ್ಳು ತೀರಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಅವಾಗ ನಹೋಮಿ ಹೇಳ್ತಾಳೆ ಅದರ ನೀವು ದಯವಿಟ್ಟು ಇನ್ನ ತುಂಬಾ ಚಿಕ್ಕ ವಯಸ್ಸಿಲ್ಲ ಅಂತ ಹೆಣ್ಮಕ್ಳು ನೀವೇನ್ ಮಾಡಿ ನೀವು ಬೇರೆ ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ನೀವು ನೋಡಕ್ಕೂ ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕಾರೆ ಅವಾಗ ಒಬ್ಬ ಸೊಸೆ ಏನ್ ಮಾಡ್ತಾಳೆ ಹೋಗ್ಬಿಡ್ತಾ ಇನ್ನೊಬ್ರು ಸೊಸೆ ಏನ್ ಮಾಡೋದಿಲ್ಲ ಹೋಗೋದಿಲ್ಲ ಅವ್ರು ಯಾರು ಅಂದ್ರೆ ಉಳ್ಕೊಂಡಿರೋದು ರುತ್ ಅಲ್ಲ ನೋಡ್ಬೇಕಾ ನಹೋಮಿ ಜೊತೆಗೆ ತಿರ್ಗಾ ಏನ್ತಾರೆ ಇಸ್ರೇಲ್ಗೆ ಬರ್ತಾರೆ ಅವ್ರಿಗೆ ತಿನ್ನಕ್ಕೂ ಕೂಡ ಏನಾಗಿಲ್ಲ ಇರಲ್ಲ ಕೆಲ್ಸನ ಇರಲ್ಲ ಅವಾಗ ಅಕ್ಕಲ ಆಯ್ತಾ ಇರ್ತಾರೆ ಬೊಹಾಜ್ ದೊಡ್ಡ ಶ್ರೀಮಂತನಾಗಿರಂತ ಒಂದು ಹೊಲದಲ್ಲಿ ಅಕ್ಕಲ ಆಯ್ತಾ ಇರ್ತಾರೆ ಅಂದ್ರೆ ಆ ಗದ್ದೆಯಲ್ಲಿ ಮೂಲೆಯಲ್ಲಿ ಬಿಟ್ಟಿರಂತ ಎಲ್ಲ ಆಹಾರಗಳನ್ನ ಆಯ್ಕೊಂಡ್ ಬಂದು ಅದನ್ನ ಮಾಡ್ತಾರೆ ಆಹಾರ ಮಾಡ್ಕೊಂಡು ತಿಂತಾ ಇರ್ತಾರ ಸೊ ಅದಕ್ಕೆ ಬೊಹಾಜ್ಗೆ ಈ ರೂತ್ ಅನ್ನ ವಿಮೋಚನೆ ಮಾಡಂತ ಅಧಿಕಾರ ಏನಾಗಿರ್ತದೆ ಇರ್ತದೆ ಅದರ ಅಂದ್ರೆ ರೂತ್ ಮನ್ಸ್ ಮಾಡಿದ್ರೆ ಅಥವಾ ಬೊಹಾಜ್ ಮನ್ಸ್ ಮಾಡಿದ್ರೆ ರೂತ್ರ ಮದುವೆ ಮಾಡ್ಕೊಳಂತ ಅವಕಾಶ ಏನಾಗಿರ್ತದೆ ಇರ್ತದೆ ಅಲ್ವರ ಇವಾಗ ಈ ಅವಕಾಶ ಹೆಂಗ್ ಉಪಯೋಗಿಸ್ಕೊಂತಾರೆ ಅಂತ ಹೇಳ್ಬೇಕಾರೆ ಅಲ್ಲಿ ಏನಾಗ್ತಾರೆ ಅಂತ ಹೇಳ್ಬೇಕಾದ್ರೆ ನಹೋಮಿ ಒಂದು ಐಡಿಯಾ ಕೊಡ್ತಾಳೆ ನೀನೇನ್ ಮಾಡೋ ಬೊಹಾಜ್ ಅನ್ನ ಅಪ್ರೋಚ್ ಮಾಡು ಬೊಹಾಜ್ ಅನ್ನ ನೀವು ಮದುವೆ ಮಾಡ್ಕೊಂಡಕ್ಕೆ ಏನ್ ಮಾಡಿ ನಾವು ಅಪ್ರೋಚ್ ಮಾಡು ಅಂತ ಹೇಳ್ತಾರ ಅಲ್ವರ ಅಪ್ರೋಚ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾಳೆ ಅಂತ ನೋಡಿದ್ರೆ ಇವಾಗ ವಾಕ್ಯದಲ್ಲಿ ಬೊಹಾಜ್ ಏನ್ ಮಾಡಿದಂತೆ ಹೆಂಗಂತೆ ಓದಿ ಇನ್ನೊಂದ್ಸರಿ ವಾಕ್ಯ ಹೇಳ ವಾಕ್ಯ ಅತ್ತೆಯ ಆಜ್ಞೆಯಂತೆ ಕಣಕ್ಕೆ ಹೋಗಿ ಬೋವಜನು ಅನ್ನ ಪಾನಗಳನ್ನು ತೆಗೆದುಕೊಂಡು ಸಂತುಷ್ಟನಾಗಿ ರಾಶಿಯ ಬಳಿಯಲ್ಲಿ ಮಲಗಿದ ಮೇಲೆ ನೋಡ್ರಿ ಏನ್ ಮಾಡಿದಂತೆ ಅವನು ಅನ್ನ ಪಾನಗಳನ್ನು ತಕ್ಕೊಂಡು ಸಂತುಷ್ಟ ಅಕ್ಷರಸವನ್ನು ಕುಡಿದ ಮೇಲೆ ಸಂತೋಷನಾಗಿ ಏನ್ ಮಾಡಿದಂತೆ ಅವನು ಮಲಗಿದಂತೆ ಇವಾಗ ಈಗ ಹೋದ್ರೆ ಏನಂತ ಐಡಿಯಾ ಬರ್ತದೆ ಬೊಹಾಜ್ ಏನ್ ಮಾಡಿದ್ದ ಕುಡಿದಿದ್ದ ಫುಲ್ ಟೈಟ್ ಆಗಿ ಮಲ್ಕೊಂಡ್ಬಿಡಿದ್ದ ಅಂತ ಹೇಳ್ತಾ ಇದ್ರ ಸರಿ ಇವಾಗ ಯಾರು ಹೋಗ್ತಾರೆ ರೂತ್ ಹೋಗ್ತಾರೆ ಅಲ್ವರ ರೂತ್ ಹೋಗಿ ಏನ್ ಮಾಡಿದ್ಲಂತೆ ಅವನ ಕಾಲು ಮೇಲಣ ಹೊದಿಕೆಯನ್ನು ತೆಗೆದು ಬಿಟ್ಟು ಮಲಗಿದ ಅವಳ ಕಾಲಿನ ಮೇಲೆಯ ಹೊದಿಕೆನೋ ತೆಗೆದು ಇವಳೇನ್ ಮಾಡಿದ್ಲಂತೆ ಮಲ್ಕೊಂಡ್ಲಂತೆ ಇವಾಗ ಇದು ಹೋದ್ರೆ ವಾಕ್ಯ ಹೆಂಗಿದೆ ಓ ಇವನೇನಪ್ಪ ಕುಡಿದ್ ಬಿಟ್ಟಿದ್ದ ಇವಳು ಹೋಗ್ಬಿಟ್ಟು ಏನ್ ಮಾಡಿದ್ಲಂತೆ ತಪ್ಪಾಗಿ ನಡ್ಕೊಂಡಕ್ ಹೋದ್ಲಲ್ಲ ಅಂತಂದ್ಬಿಟ್ಟು ವಾಕ್ಯ ಏನಾಗಿದೆ ಹೋದ್ರೆ ಹೆಂಗೆ ಐಡಿಯಾ ಬರ್ತದೆ ಅಲ್ವರ ಆದ್ರೆ ಅಲ್ಲಿ ನೋಡಿ ಅಂತೀನಿ ಹನ್ನೊಂದನೇ ವಾಕ್ಯ ಬಾಸ್ ಏನ್ ಹೇಳ್ತಾ ನೋಡಿಂತೀನಿ ನನ್ನ ಮಗಳೇ ಈಗ ಭಯಪಡಬೇಡ ನೀನು ಗುಣವಂತೆ ಎಂಬುದು ಊರಿಗೆಲ್ಲ ಗೊತ್ತಿದೆ ಏನಂತೆ ನೀನು ಗುಣವಂತೆ ಸ್ತ್ರೀ ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಗೊತ್ತಿದೆ ಅಂತೆ ಊರಿಗೆಲ್ಲ ಗೊತ್ತಿದೆ ಅಂತೆ ಅದರ ಯೋಚನೆ ಮಾಡಿ ಬೊಹಾಜ್ ಈ ತರ ಮಾತು ಹೇಳಿರ್ಬೇಕ್ರೆ ರೂತು ಅವನ ಜೊತೆಗೆ ತಪ್ಪಾಗಿ ನಡ್ಕೊಂಡಿತ್ತಳ ಖಂಡಿತವಾಗ ತಪ್ಪಾಗಿ ಏನ್ ಮಾಡಲ್ಲ ನಡ್ಕೊಂಡಿರಲ್ಲ ಅಲ್ವರ ಒಳ್ಳೆ ರೀತಿಯಲ್ಲಿ ಏನ್ ಮಾಡ್ತಾರೆ ನಡ್ಕೊಂಡಿರ್ತಾರ ಅಲ್ವರ ಅಂದ್ರೆ ಅಲ್ಲಿ ಕಾಲ ತಿರಂತ ಹೊದಿಕೆಯನ್ನು ತೆಗೆದು ಮಲ್ಕೊಂಡ್ಬಿಟ್ಲು ಒಂದು ಏನ್ ಮೀನಿಂಗ್ ಅಂದ್ರೆ ಓ ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಲಲ್ಲ ಅದ್ರ ಏನ್ ಗೊತ್ತ ಮೀನಿಂಗು ಕಾಲಲ್ಲಿರಂತ ಒಂದು ಸ್ಥಳದ ಹತ್ರ ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಯಾರು ಮಲ್ಕೊಂತಾಳೆ ರೂತ್ ಅಂದ್ರೆ ನಿನ್ ಕಾಲಲ್ಲಿರಂತ ಒಂದು ಸ್ಥಾನ ಕೊಟ್ರೆ ಸಾಕು ನನ್ಗೆ ಅಂತ ಏನ್ ಮಾಡ್ತಾರೆ ರಿಕ್ವೆಸ್ಟ್ ಯಾರು ಕೇಳ್ಕೊಳೋದ ರೂತ್ ಅದಕ್ಕೆ ನಾವು ಅಲ್ಲಿ ಓದ್ಬೇಕ್ರಿ ಮನೇಲಿ ಫ್ರೀ ಇದ್ಬೇಕು ಓದಿಂತೀನಿ ಎಂಟನೇ ವಾಕ್ಯದಿಂದ ಅದೇ ಬರೋದು ಅದರ ಏನ್ ಹೇಳ್ತಾರೆ ದಯವಿಟ್ಟು ಏನ್ ಮಾಡೋ ಕನಿಕರ ನೋಡ್ಸ್ಬಿಟ್ಟು ಏನ್ ಮಾಡು ನನ್ಗೆ ಒಂದು ಜೀವದಾನ ಕೊಡು ಏನಿಲ್ಲ ಕಾಲಲ್ಲಿರಂತ ಕೆರದತ್ತ ಇರಂತ ಒಂದು ಸ್ಥಳ ಏನ್ ಮಾಡ ನಮ್ಗೆ ಕೊಡು ಅಂತ ಅಷ್ಟೇ ರಿಕ್ವೆಸ್ಟ್ ಕೇಳ್ಕೊಂತಲ್ರ ಅದಕ್ಕೆ ಬಾಸ್ ಇದ್ ನೋಡ್ಬಿಟ್ಟು ಏನಾಗ್ಬಿಡ್ತಾನೆ ಶಾಕ್ ಆಗ್ಬಿಡ್ತಾನೆ ಅದ್ರ ಯಾಕಂದ್ರೆ ಅವಳು ಅಷ್ಟೊಂದು ಏನಾಗಿಲ್ಲಂತೆ ಚೆನ್ನಾಗಿಲ್ಲಂತ ಅಂದ್ರೆ ಅಲ್ಲಿ ಹೇಳ್ತಾ ನೋಡಿರ್ತೀನಿ ಏನಂತಾರೆ ನೀನು ಏನಾಗಿದೆ ನೀನು ಗುಣವಂತಿ ಆಮೇಲೆ ಎಂಬುದು ಊರಿಗೆಲ್ಲ ಗೊತ್ತಿದೆ ಆದ್ದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು ನೋಡ್ರ ನೀನ್ ಹೇಳಿದ್ದೆಲ್ಲ ಏನ್ ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹಂಗ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಸೀದಾ ಬಂದ್ಬಿಟ್ಟು ಇವ್ಳು ಹೇಳಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಧಿಕಾರ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ ಸೊ ಅದಕ್ಕೆ ನಾವು ನಮ್ಮ ಬೊಹಾಜ್ ನಮ್ನ ಅಕ್ಸೆಪ್ಟ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಗೊತ್ತ ಮಾಡ್ತೇವೆ ನಮ್ಮ ಕೆರೆಗಳನ್ನ ಬಿಚ್ಚಿಟ್ಬಿಟ್ಟು ಯಾರ ಹತ್ರ ಸರೆಂಡರ್ ಆಗ್ಬೇಕಾ ಯೇಸು ಕ್ರಿಸ್ತ ಅಂತ ಯಾವ ಸ್ಥಳದಲ್ಲಿ ಯಾವ ಜಾಗದಲ್ಲಿ ರೂತ್ ಎಲ್ ಮಲ್ಕೊಂಡ್ಲ ಕಾಲ ಹತ್ರ ಅದ್ರ ಅದ್ ನೋಡ್ಬೇಕ್ರೆ ಅದ್ಗೆ ಹೇಳೋದು ಯೋಹಾನ ಅಂತಂದ್ರು ಆತನ ಕೆರೆಗಳ ಭಾರವನ್ನು ಮುಚ್ಚದೆ ಮುಟ್ಟ ಏನು ಬಿಚ್ಚದಕ್ಕೆ ನಂಗೇನಿಲ್ಲ
ಅಂದ್ರೆ ಏನ್ ಗೊತ್ತಾ ನಿನಗು, ಯೋಹಾನ ಯಾರಂದ್ರೆ ಪಿತೃಗಳಿಗೆ ಛಾಯೆ, ಹಳೆ ಉಡಂಬಡಿಕೆ ಅಂತ ಎಲ್ಲಾ ಪೂರ್ವಿಕ ಪಿತೃಗಳೇ ಅಷ್ಟೊಂದು ಶ್ರೇಷ್ಠವಾಗಿರೋಂತ ಯಜ್ಞಗಳ ಮಾಡಿದ ತ್ಯಾಗಗಳು ಮಾಡಿದಾರ ಏನಂತ ಮುಟ್ಟಿದ್ರೆ ಯೇಸು ಕ್ರಿಸ್ತನ ಮುಂದೆ ನಾನೇನಿಲ್ಲ. ಹಂಗಾರೆ ಯೋಚನೆ ಮಾಡಿಂತೀನಿ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು, ನಾವು ಎಲ್ಲರ್ಕಿಂತ ಏನಾಗಿರ್ಬೇಕು, ಶ್ರೇಷ್ಠವಾಗಿರೋ ಥರ ಏನಾಗಿರ್ಬೇಕು ಅಲ್ಲಿರ್ಬೇಕು. ಅಂದ್ರೆ ಅದನ್ನೇ ಹೇಳಿದ್ದವರು ಏನ್ರಿ ಅಲ್ಲಿ ಹೇಳ್ತಾರ ಅಂದ್ರೆ, ಪಿತೃಗಳೆಲ್ಲ ಯೇಸು ಕ್ರಿಸ್ತನಿಗೆ ಏನಲ್ಲ ಈಕ್ವಲ್ಲೇ ಅಲ್ಲ ಅಂತ ಅಂದ್ಬಿಟ್ರು ಅದರ. ಆದ್ರೆ ದೇವರು ಇವತ್ತು ನಮ್ಗೇನ್ ಕೊಟ್ಟರಂತೆ, ಪಿತೃಗಳಕ್ಕಿಂತ ಒಂದು ಮಹತ್ವವಾದಂತ ಒಂದು ಬಹುಮಾನ ನಮ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಹೇಳ್ತಲ್ಲ ಇಬ್ರು 11:39-40 ಓದೋದು ಬೇಕಾಗಿಲ್ಲ ಅದರ. ಅವ್ರಕ್ಕಿಂತ ಶ್ರೇಷ್ಠವಂತ ವಾಗ್ದಾನವನ್ನು ದೇವ್ರು ನಮ್ಗೇನ್ ಮಾಡಿದ್ರೆ ನಮ್ಗೆ ಇಟ್ಟಿದ್ದಾರೆ ಅಂತ ಹೇಳ್ಬೇಕ್ರೆ, ನಮ್ಮ ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಅಂದ್ರೆ ಅವ್ರಕ್ಕಿಂತ ಏನಾಗಿರ್ಬೇಕು, ಶ್ರೇಷ್ಠವಾಗಿರ್ಬೇಕು ಅದರ. ಅದಿಗೆ ನೋಡ್ಬೇಕ್ರೆ ಏನಪ್ಪ ಆಯ್ತು ಅಂತಂದ್ರೆ, ಅಲ್ಲಿ ಬೊಹಾಸ್ ಮತ್ತೆ ರೂತ್ ನಡುವೆ ಆಕ್ಚುಲಿ ಏನಾಗಿರ್ತಾರೆ ಅಂದ್ರೆ ಒಂದು ಅಡಚಣೆ ಇರ್ತದೆ. ಏನ್ ಅಡಚಣೆ ಅಂತಂದ್ರೆ, ಬೊಹಾಸ್ ವಿಮೋಚನೆ ಮಾಡ್ಬೇಕು ಅಂದ್ರೆ ರೂತ್ನ, ಇನ್ನೊಬ್ಬ ಮಧ್ಯಸ್ಥನ ಒಬ್ಬ ಆರ್ಡಿ ಒಬ್ಬ ಇರ್ತಾನೆ, ಅವನ್ಗೆ ಫಸ್ಟ್ ಅವಕಾಶ ಏನಾಗಿರ್ತದೆ ಇರ್ತಾರೆ. ಅಂದ್ರೆ ಓದನ್ನ ನೋಡಿರ್ತೀನಿ, ಇಲ್ಲಿ ರೂತ್ನ ಬರೆದಂತ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯ ನೋಡಿರ್ತೀನಿ, 4-7. ನಿನಗೆ ಅದನ್ನು ಕೊಂಡುಕೊಳ್ಳುವ ಮನಸ್ಸಿದ್ದರೆ ಇಲ್ಲಿ ಕೂತಿರುವ ಊರಿನ ಹಿರಿಯರ ಮುಂದೆಯೇ ಕೊಂಡುಕೋ, ಇಲ್ಲದಿದ್ದರೆ ನನಗೆ ತಿಳಿಸು, ನನಗೆ ಗೊತ್ತಾಗಬೇಕು. ನೀನು ನಿನ್ನ ತರುವಾಯ ನಾನು ಅಲ್ಲದೆ ಅದನ್ನು ಕೊಂಡುಕೊಳ್ಳತಕ್ಕ ಬಾಧ್ಯರು ಬೇರೆ ಯಾರು ಇಲ್ಲ ಎಂದು ಹೇಳಲು ಅವನು ನಾನೇ ಕೊಂಡುಕೊಳ್ಳುತ್ತೇನೆ ಅಂದನು. ಆಗ ಬೋವಜನು, ನೀನು ನವೋಮಿಯಿಂದ ಆ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯು ಸತ್ತು ಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯೂ ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಆ ಸಮೀಪ ಬಂದು, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು. ಏನೋ ಅಬ್ಸರ್ವ್ ಮಾಡಿದ್ರ ಏನ್ ಅರ್ಥ ಆಯ್ತು? ಗಮನಿಸೋದ ಇಲ್ಲ ಎಲ್ಲಾರ ಏನಂತ ಒಂದು ಇರ್ತಾರೆ ಅಂದ್ರೆ, ರೂತ್ನ ಯಾರು ಕೊಂಡ್ಕೊಂತಾರೋ ರೂತ್ನ ಮಾತ್ರ ಅಲ್ವಂತೆ, ರೂತ್ನಿಗಿರಂತ ಎಲ್ಲ ಆಸ್ತಿ, ಪಾಪ ಏನ್ ಆಸ್ತಿ ಇತ್ತು, ಏನು ಇಲ್ಲ. ಆಮೇಲೆ ನವಮಿನಿ ಕೂಡ ಕೊಂಡ್ಕೊಬೇಕಂತೆ. ಏನ್ ಗೊತ್ತಾ ಮೀನಿಂಗ್, ಆಸ್ತಿ ಮಾತ್ರ ಅಲ್ಲ, ಇವ್ರು ಮಾಡಿದಂತ ಎಲ್ಲ ಸಾಲ ಎಲ್ಲ ಹೊರೆಗಳು ಏನ್ ಮಾಡ್ಬೇಕು ಕೊಂಡ್ಕೊಬೇಕು ಅಂತ ಹೇಳಿದ ತಕ್ಷಣ ಇವನ್ ಏನ್ ಮಾಡ್ತಾನೆ, ಅಯ್ಯೋ ಬೇಡ ಬೇಡ ಬಿಡಪ್ಪ ಹಂಗಂದ್ರೆ ಎಲ್ಲ ಬೇಡ ನನಗೆ, ನೀನ್ ಏನ್ ಬಿಡೋ ಕೊಂಡ್ಕೋ ಅಂತ ಬಿಡ್ತಾರೆ. ನೋಡಿದ್ದೀನಿ, ಅರ್ಥ ಆಯ್ತಾ ಪಾಯಿಂಟ್? ನೋಡಿ ನೆಕ್ಸ್ಟ್ ಏನಾಯ್ತಂತೆ ಆಮೇಲೆ, ಹಾಗಾದರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು, ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ. ಆ ಬಾಧ್ಯತೆಯನ್ನು ನೀನೇ ವಹಿಸಿಕೋ ಅಂತ ಅಂದ್ಬಿಟ್ಟು ಯಾರು ಕೊಟ್ಬಿಡ್ತಾರೆ ಇವಾಗ? ಬೋವಾಜ್ ಕೊಟ್ಬಿಡ್ತಾರೆ. ನನ್ನಿಂದ ಆಗದು ಅಂದನು, ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳುವಾಗಲೂ ಕೊಡುವಾಗಲೂ ಮಾತನ್ನು ದೃಢಪಡಿಸುವುದಕ್ಕೋಸ್ಕರ ಇಸ್ರಾಯೇಲರಲ್ಲಿ ಪೂರ್ವ ಕಾಲದಿಂದಿದ್ದ ಪದ್ಧತಿ ಯಾವುದೆಂದರೆ, ಕೊಡುವವನು ತೆಗೆದುಕೊಳ್ಳುವವನಿಗೆ ತನ್ನ ಕೆರವನ್ನು ಕೊಡುವನು. ಕೆರವನ್ನ ಏನ್ ಮಾಡ್ಬೇಕಾಯ್ತು, ಕೊಟ್ಬಿಡ್ಬೇಕಾಯ್ತು. ಅದಕ್ಕೆ ಮಾಡ್ತಾರೆ, ಸೀದಾ ಕೆರ ಬಿಚ್ಬಿಟ್ಟು ಏನ್ ಮಾಡ್ತಾರೆ, ಬಾಹಸಕ್ಕೆ ಕೊಟ್ಬಿಡ್ತಾರೆ. ಅದ್ರ ಅದನ್ನೇ ಅವಾಗ ಓದಿದ್ದು. ಅದರ ಇದೇನಪ್ಪ ಅರ್ಥ ಅಂತಂದ್ರೆ, ಏನ್ರಿ ನಮ್ಮನ್ನ ಕೊಂಡ್ಕೊಬೇಕು ಅಂತ ಇಬ್ರು ಜನವರೇ ಯಾರದ? ಅದರ ಫಸ್ಟ್ ಅವಕಾಶ ಯಾರಿಗಿರೋದ? ಈ ಲೋಕದಲ್ಲೆಲ್ಲ ಆಡಳಿತ ಮಾಡಕ್ಕೆ ದೇವ್ರು ಕೊಟ್ಟಿದ್ದ ಅವಕಾಶನ ಯಾರಿಗೆ? ಇವ್ರಿಗೆ. ನೋಡಪ್ಪ ನೀನ್ ಕೊಂಡ್ಕೊಬೇಕಾದ್ರೆ ಇವನ್ನೆಲ್ಲ ಏನ್ ಮಾಡ್ಬೇಕು ಕೊಂಡ್ಕೊಬೇಕಂತ ಅಂತ, ಅಯ್ಯೋ ನಾನ್ ಇವ್ರನ್ನೆಲ್ಲ ಕೊಂಡ್ಕೊಂಡ್ ಕಾಪಾಡ್ಬೇಕಾ, ಅಯ್ಯೋ ನನ್ಗೆ ಅದೆಲ್ಲ ಏನೂ ಆಗಲ್ಲ. ಆ ಜವಾಬ್ದಾರಿ ಯಾರು ತಗೊಂಡ್ಲಿಲ್ಲ? ಅದಕ್ಕೆ ನೆಕ್ಸ್ಟ್ ಯಾರು ಕೊಟ್ಟಾಯ್ತು ಇವಾಗ? ಜೀಸಸ್ ಕ್ರೈಸ್ಟ್. ಜೀಸಸ್ ಕ್ರೈಸ್ಟ್ ಏನ್ ಮಾಡಿದ್ರು, ರಿಸ್ಕ್ ತಗೊಂಡ್ರ ಇಲ್ವ? ಏನ್ ನೋಡ್ತಾರೆ, ಒಂದು ಸಾಮ್ಯದಲ್ಲಿ ನೋಡ್ತಿಲ್ಲ, ಒಂದು ದ್ರವ್ಯವನ್ನು ಉಳ್ಳಿಟ್ಟಿರಂತ ಒಂದು ನೆಲವನ್ನು ನೋಡಿ ಆ ಮನುಷ್ಯ ಏನ್ ಮಾಡ್ದಂತೆ, ತನ್ನ ಬದುಕನ್ನೆಲ್ಲ ಮಾರ್ದಂತೆ. Matthew 13 ಅಂದ್ರ ಬದುಕನ್ನೆಲ್ಲ ಮಾಡಿ ರಿಸ್ಕ್ ತಗೊಂಡು ಲೈಫ್ನ ಯಾರು ಕೊಟ್ರಂತೆ? ನಮಗ್ ಕೊಟ್ರು. ಅಂದ್ರ ಅದಕ್ಕೆ ನೋಡ್ಬೇಕು, ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಗಳೇ, ಬೊಹಾಜ್ ಮತ್ತೆ ರುತ್ ಅವ್ರು ಹುಟ್ಟಿರಂತ ಮಕ್ಳು ಯಾರು ಹೇಳಿ? ಯಾರು? ಬೈಬಲ್ ಐತಲ್ಲ ಓದ್ರೆ, ಅಲ್ಲೇ ಅದಲ್ಲೇ ಓದಿ ಅಂತೀನಿ. ಎಲ್ಲಿ ಅಂದ್ರೆ 17ನೇ ವಚನ ಓದಿಂತೀನಿ. ನೆರೆಹೊರೆಯ ಹೆಂಗಸರು ನವಮಿಗೆ ಒಬ್ಬ ಮಗನು ಹುಟ್ಟಿದ್ದಾನೆಂದು ಹೇಳಿ ಅವನಿಗೆ ಓಬೇದನೆಂದು ಹೆಸರಿಟ್ಟರು. ಓಬೇದ್ ಅಂತ ಹೆಸರಿಟ್ರಂತೆ. ಇವನೇ ಈಶಾಯನಿಗೆ ತಂದೆಯು, ದಾವಿದನಿಗೆ ಅಜ್ಜನೂ ಆದನು. ದಾವಿದಿನ ತಾತ ಯಾರು ನೋಡ್ರ, ಯಾರಲ್ಲಿ ಹುಟ್ಟವ್ರೆ, ಯಾರಲ್ಲಿ ಹುಟ್ಟಿರೋದ್ ಇವಾಗ? ಅಂದ್ರೆ ದಾವಿದು ಅವ್ರ ಅಜ್ಜಿ ಯಾರಪ್ಪ ಅಂಗದ್ರೆ? ನೋಡ್ರ ನೋಡ್ರಿ, ದೇವ್ರು ಎಷ್ಟೋ ಒಂದು ಕೃಪೆ ಕೊಟ್ಟು ಏನ್ ಮಾಡವ್ರೆ ನಡ್ಸೋರು ಎಲ್ಲರೂ. ಅದೇ ರೀತಿ ಕರ್ತನ ಪ್ರೀತಿ ಅಂತ ಸರೋಸರಗಳೇ,
ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕೆರೆಗಳನ್ನ ಮಾಡ್ಬೇಕು ಬಿಚ್ಚಿಡ್ಬೇಕು ಅವರ ಬೊಹಾಸ್ ತರ ಅದರ ನಮ್ಮನ್ನ ದೇವ್ರು ಪ್ರೀತಿ ಮಾಡ್ಬೇಕು ಅಂತಂದ್ರೆ ನಾವು ಋತು ಒಂಥರ ಏನಾಗ್ಬೇಕು ತಗ್ಗಿಸ್ಕು ನಡೆಕೆನಾಗಿರ್ಬೇಕು ಸಿದ್ಧವಾಗಿರ್ಬೇಕು ಅದರ ಸೊ ನಮ್ಗೆ ದೇವ್ರಿಗೆ ಇಷ್ಟ ಇಲ್ದಿರಂತ ಒಂದು ಕೆಲಸಗಳನ್ನ ಮಾಡೋದೇ ಮಾಡಕ್ ನಾವು ಬಿಟ್ಬಿಡೋದಾಗಿರ್ಬೇಕು ಅಂದ್ರೆ ದೇವ್ರ ವಾಕ್ಯಗಳನ್ನ ಆಶೀರ್ವರಿಸ್ಲಿ.